अञ्जना देवी संजाता श्रीराम प्रियदूता मारुति महिमान्विता नमनानि नगे ಈ ಕುಳ್ಳ ಹಸು ಸ್ಪರ್ಧೆಲಿ ಹಾಲ್ ಕರೆದ್ ಗೆಲ್ಲುತ್ತಾ ಸ್ಪರ್ಧೆ ಶುರು ಆಗ್ಲಿ, ನಿಮ್ಗೆ ಗೊತ್ತಾಗುತ್ತೆ. ನೀನು ಹಾಲ್ ಕರಿತೀಯ? ಇಲ್ಲ ನಮ್ಮ ಅಪ್ಪ. ಅಪ್ಪ ಕಾಣ್ತಾನೆ ಇಲ್ವಲ್ಲ? ಕಾಮಧೇನು ಕಂಚಿ ಕಾಮಧೇನು ಹಾಲು ಕರಿಯಮ್ಮ ಹಾಲು ಕರಿಯಮ್ಮ ಕಂಚಿ ಕಾಮಧೇನು ಕಂಚಿ ಕಾಮಧೇನು ಹಾಲು ಕರಿಯಮ್ಮ ಹಾಲು ಕರಿಯಮ್ಮ ಕಂಚಿ ಕಾಮಧೇನು ಕಂಚಿ ಕಾಮಧೇನು ಹಾಲು ಕರಿಯಮ್ಮ ಹಾಲು ಕರಿಯಮ್ಮ ಕಂಚಿ ಕಾಮಾಕ್ಷಿಗೆ ಮಧುರೆ ಮೀನಾಕ್ಷಿಗೆ ಕಾಶಿ ವಿಶಾಲಾಕ್ಷಿಗೆ ಅಭಿಷೇಕ ಮಾಡಬೇಕು ಹಾಲು ಕರಿಯಮ್ಮ ಹಾಲು ಕರಿಯಮ್ಮ ಕಂಚಿ ಕಾಮಧೇನು ಕಂಚಿ ಕಾಮಧೇನು ಒಂದಾಯ್ತು ಇನ್ನೊಂದ ಹಾಲು ಕರಿಯಮ್ಮ
ಕರಿಯಮ್ಮ, ಕಂಚಕಾಮಧೇನು ಕಂಚಕಾಮಧೇನು, ಹಾಲು ಕರಿಯಮ್ಮ ಹಾಲು ಕರಿಯಮ್ಮ. ಮೂರು ಕೂಡ ಆಯ್ತು, ನಾಲ್ಕನೇ ಕೂಡ ಕರಿತೀನಿ, ನಾಲ್ಕನೇ ಕೂಡ ಕರಿತೀನಿ, ಮೂರು ಕೂಡ ಆಯ್ತು, ಮೂರು ಕೂಡ ಆಯ್ತು, ಮೂರು ಕೂಡ ಹಾಲು, ಮೂರು ಕೂಡ ಹಾಲು, ನಾಲ್ಕನೇ ಕೂಡ ಕರಿತೀನಿ, ನಾಲ್ಕನೇ ಕೂಡ ಕರಿತೀನಿ. ಎಲ್ಲೋ ಎಂತ ಅನ್ಯಾಯ ಮಾಡ್ಬಿಟ್ಟೆ ಅಜ್ಜಿ. ನಾನೇನು ಮಾಡ್ದೆ? ಇನ್ ಸ್ವಲ್ಪ ಹೊತ್ತು ಎಬ್ಬಿಸ್ತಾ ಇದ್ದಿದ್ರೆ ನಿನ್ಗೇನಾಗ್ತಿತ್ತು? ಮೂರು ಕೂಡ ಹಾಲು ಕರೆದಿದ್ದೆ. ಗಂಟೆ ಆರಾದ್ರೂ ಇನ್ನೂ ಬಿದ್ಕೊಂಡಿದ್ಯಾ? ಮೂರು ಕೂಡ ಹಾಲು ಎಲ್ಲಿಂದ ಬಂತು? ಅಜ್ಜಿ ಅಜ್ಜಿ, ನನ್ನ ಕನಸಿನಲ್ಲಿ ಹಾಲು ಕರೆಯೋ ಸ್ಪರ್ಧೆಗೆ ನನ್ನ ಕಂಚಿ ಹಸು ಕರ್ಕೊಂಡೋಗಿದ್ದೆ. ಆ ಪುಟಾಣಿ ಹಸು ಮೂರು ಕೂಡ ಹಾಲು ಕರೀತು. ನಾಲ್ಕನೇ ಕೂಡ ಕರೆದಿದ್ರೆ ಆ ಬೆಳ್ಳಿ ಕಪ್ ನನಗೆ ಬಂದ್ಬಿಡೋದು. ಅಷ್ಟರಲ್ಲಿ ನೆಬ್ಬಿಸ್ಬಿಟ್ಟಿಯಲ್ಲ. ನಿನ್ನ ಕಂಚಿ ಹಸು ಎರಡು ದಿವಸದಿಂದ ಹಾಲು ಕೊಟ್ಟಿಲ್ಲ, ಮುನಿಸ್ಕೊಂಡು ಕೂತಿದೆ, ಹತ್ರ ಹೋದ್ರೆ ಒದಿಯುತ್ತೆ. ಆ ಡಾಕ್ಟ್ರು ಬರ್ತಾನೆ ಬರ್ತಾನೆ ಅಂತ ಹೇಳ್ತಾ ಇದ್ದೀಯಾ. ಅವನು ಹೀಗೆ ಸತಾಯಿಸ್ತಾ ಇದ್ರೆ ನೀನ್ ನಿತ್ಯ ಕನಸಿನಲ್ಲೇ ಹಾಲು ಕರಿಬೇಕು, ಕನಸಿನಲ್ಲೇ ಕಾಫಿ ಕುಡಿಬೇಕು. ಈ ವಯಸ್ಸಾದ್ರೂ ನಿದ್ದೆ ಬರಲ್ಲ, ತೆಗಿತಾರೆ. ಹಸಿಗೆ ಬಾರೆ ಹರಿಣಾಕ್ಷಿಯೇ, ಹಸಿಗೆ ಬಾರೆ ಹರಿಣಾಕ್ಷಿಯೇ, ಕುಲುಕುತ ಬಳುಕುತ ಸಡಗರದಿಂದ ಹಸಿಗೆ ಬಾರೆ. ಏನ್ ಸಂಗೀತ, ಏನ್ ಸುಗಮ ಸಂಗೀತ ಅಜ್ಜಿ. ಯಾರ ಹರಿಣಾಕ್ಷಿ? ಅದನ್ನ ಆಮೇಲೆ ಹೇಳ್ತೀನಿ, ನಿನ್ ಕಂಚಿ ಹಸುನ ಆಮೇಲೆ ಮುದ್ದಾಡುವಂತೆ. ಅದು ನೋಡು, ಒಂದು ಗಾಡಿ ಸಗಣಿ ಬಿದ್ದಿದೆ, ಮೊದ್ಲು ಅದಕ್ಕೊಂದು ದಾರಿ ತೋರಿಸು. ಕುಲುಕುತ ಬಳುಕುತ ಸಡಗರದಿಂದ ಹಸೆಗೆ ಬಾರೆ ಹರಿಣಾಕ್ಷಿಯೇ, ಹಸೆಗೆ ಬಾರೆ ಹರಿಣಾಕ್ಷಿಯೇ. ಅಜ್ಜಿ, ಯಾರದು ಹರಿಣಾಕ್ಷಿ? ನನ್ ಮೊಮ್ಮಗಳು ಕಣೋ, ನಿನ್ ಹೆಂಡತಿ ಆಗೋಳು. ಓ, ನನಗ್ ಗೊತ್ತಾಯ್ತು. ನಾನು ರಾತ್ರಿ ಹೊತ್ತು ಕನ್ಸ್ ಕಾಣ್ತೀನಿ, ನೀನು ಕಣ್ ಬಿಟ್ಕೊಂಡು ಹಗಲತ್ತ ಕನ್ಸ್ ಕಾಣ್ತೀಯ. ಯಾಕೋ ಹಾಗಂತಿ? ಇನ್ನೇನ್ ಮತ್ತೆ, ನೀನ್ ಇರೋದು ಹಳ್ಳಿಲಿ, ನಿನ್ ಹರಿಣಾಕ್ಷಿ ಇರೋದು ಪಟ್ಟಣದಲ್ಲಿ. ಎಲ್ಲಿದ್ರೇನು? ನೀನೊಂದು ಮೂಗ್ದಾರ ಹಾಕಿ ಹೇಳ್ಕೊಂಡ್ ಬಂದ್ರೆ ಬರಲ್ಲ ಅಂತಾಳ. ಅವಳು ಈ ಮನೆಗ್ ಬಂದ್ರೆ ಮನೆ ಕೆಲ್ಸ ಎಲ್ಲ ಅವಳಿಗೆ ಒಪ್ಸ್ಬಿಟ್ಟು ನಾನ್ ಹಾಯಾಗಿ 8 ಗಂಟೆವರೆಗೂ ಮಲಗಿರ್ತೀನಿ, ನೀನ್ 9 ಗಂಟೆವರೆಗೂ ಬಿದ್ಕೊಂಡಿರು. ಏನು, ನಾನು ಅವಳು ಮೂಗ್ದಾರ ಹಾಕೋನ? ಎಲ್ಲಾದ್ರೂ ಸಾಧ್ಯನಾ? ಎತ್ ಏರ್ಗೆಳಿತು ಅಂದ್ರೆ ಕೋಣ ನೀರ್ಗೆಳಿತು ಅಂತ ನೀನೇ ಕೋಪ ಬಂದಾಗ ಹೇಳ್ತೀಯ? ನನ್ ಮೊಮ್ಮಗಳು ತಿವಿಯೋ ಹಸು, ಅವ್ರ ಅಮ್ಮ ಕಾಡ್ ಎಮ್ಮೆ ಅಂತ. ಅಜ್ಜಿ, ನಾನು ಅವಳು ನೋಡಿದ್ದು ಅವಳು ಲಂಗ ಹಾಕೊಂಡು ಮಂಗನಾಗ ಆಡ್ತಿದ್ದಾಗ. ಈಗ ಅವಳು ಕಾಲೇಜ್ ಓದಿರೋಳು, ಅದು ಅಲ್ದೆ ಮಾರ್ಬಸ್ಟ್ ಅನ್ನೋ ಹೆಜ್ಜೆ ಇಡೋಳು, ಸಗಣಿ ನೆಲದ ಮೇಲೆ ಹೆಜ್ಜೆ ಇಡ್ತಾಳ. ಯಾಕೋ ಇಡಲ್ಲ, ಗುಮ್ಮಕ್ ಬರೋ ಗೂಳಿನೇ ಹಿಡಿದ್ ನಿಲ್ಸೋ ನನ್ ಮೊಮ್ಮಗನ್ಗೆ ಒಂದು ಚಿಕ್ಕ ತುಂಟ ಹಸು ಪಳಸಕ್ ಬರಲ್ವಾ? ತಾತ, ಹಸು ಚಿಕ್ಕದಾದ್ರು ಕೊಬ್ಬು ಕೊಂಬು ಎರಡು ಚಿಕ್ಕದಾಗಿರಲ್ವೇ? ದೇವಿ ಹರಿಣಾಕ್ಷಿ, ಅಜ್ಜಿ ಹಸೆ ಇಟ್ಟಾಯ್ತು, ಅಜ್ಜ ಬೌಟ ಎತ್ತಾಯ್ತು, ನನ್ನ ನೀನೇ ಕಾಪಾಡ್ಬೇಕು. ಚಂದ್ರು ಚಂದ್ರು ಬಾರೋ. ಏನಜ್ಜಿ? ಕಾಗದ ಬರಿಬೇಕು ಕಣೋ. ಯಾರಿಗೆ? ನನ್ ಮಗಂಗೆ. ಹೌದು, ನಿನ್ ಮಗನ್ಗೆ ನೀನ್ ಬರಿಬೇಕು. ನಾನ್ ಯಾಕೆ ಬರಿಬೇಕು? ಅವ್ನ್ ನಿನ್ ಸೋದರ ಮಾವ ಆಳ್ಬೇಡ, ಬರೆಯ. ಹ್ಮ್, ಸರಿ ಹೇಳು. ಇದೇನು ಇದು, ಸ್ಲೇಟ್ ನಲ್ಲಿ ಯಾರಾದ್ರೂ ಕಾಗದ ಬರೀತಾರೇನೋ, ಅಳಿಸ್ ಹೋಗಲ್ವಾ? ನಿನ್ ಮಗನ್ಗೆ ಕಾಗದದಲ್ಲಿ ಬರೆದ್ರು ಅಷ್ಟೇ, ಅವ್ರ ಹೆಂಡತಿ ಅದೇ ನಿನ್ ಸೊಸೆ, ತನಗ್ ಬೇಡವಾದನ್ನ ಸೆನ್ಸಾರ್ ಮಾಡೇ ಮಾವನ ಕೊಡೋದು. ರಿಜಿಸ್ಟರ್ ಮಾಡ್ಲಾಯ್ತು, ಅವ್ನ ಕೈ ಸೇರೋ ಹಾಗೆ. ಅಜ್ಜಿ, ಬೆಳಿಗ್ಗೆ ಹೊತ್ತ ಮುಂಚೆ ಬೇರೆ ಹೇಳಿಸ್ತೀಯ? ನಾಳೆ ಹೊತ್ತಾಗಿ ಹೇಳಿಸ್ತೀನಿ, ಇವತ್ ಕಾಗದ ಬರೆದು ಬಿಡಪ್ಪ. ತಗೋ. ಚಿರಂಜೀವಿ ಗುಂಡಪ್ಪನಿಗೆ ಬರೀ. ಹ್ಮ್. ಚಿರಂಜೀವಿ ಗುಂಡಪ್ಪನಿಗೆ ನಿನ್ನ ತಂದೆ ತಾಯಿಗಳು ಮಾಡುವ ಆಶೀರ್ವಾದಗಳು. ಇಲ್ಲಿ ನಾವೆಲ್ಲರೂ ಕ್ಷೇಮ. ಅಲ್ಲಿ ನಿಮ್ಮಗಳ ಕ್ಷೇಮಕ್ಕೆ ಈ ಕೂಡಲೇ ಕಾಗದ ಬರೆಯುವುದು. ಅಯ್ಯೋ, ಈ ಮಾಮೂಲು ಒಗ್ಗರಣೆಲ್ಲ ಬಿಟ್ಟು ವಿಷಯಕ್ ಬನ್ನಿ. ಹಾಗೆಲ್ಲ ನಂಗೆ ಹೇಳಕ್ ಬರಲ್ಲಪ್ಪ, ನನಗ್ ತೋಚಿದ ಹಾಗೆ ಹೇಳ್ತೀನಿ, ನೀನ್ ಹೇಗ್ ಬೇಕೋ ಹಾಗೆ ಬರ್ಕೋ. ನಿನ್ ನೋಡ್ ತುಂಬಾ ದಿನ ಆಯ್ತು, ಹೆತ್ತ ಕರುಳು, ಮಗನ್ ನೋಡ್ಬೇಕು ಅಂತ ಆಸೆ ಪಡ್ತಿದೆ. ನಮ್ಗೆಲ್ಲ ವಯಸ್ಸಾಯ್ತು, ಬಿದ್ದೋಗೋ ಮರ, ಬೀಸೋಗೋ ಗಾಳಿ. ಮನೆ ಬಿಟ್ಟು ಹೋದ ಅಕ್ಷಣಕ್ಕೆ ಋಣ ತೀರ್ ಹೋಗ್ಲಿಲ್ಲ. ಮಾತಾ ಪಿತೃಗಳು ಸತ್ತರೆ ಜ್ಞಾಪಿಸ್ಕೊಂಡು ವರ್ಷಕ್ಕೆ ಒಂದ್ಸತಿಯಾದ್ರೂ ಪಿಂಡ ಹಾಕ್ತಾರೆ. ನಾವಿನ್ನೂ ಬದುಕಿದೀವಿ,
ಐದು ವರ್ಷಕ್ಕೆ ಒಂದ್ಸತಿ ಆದ್ರೂ ಬಂದು ನೋಡ್ಕೊಂಡು ಹೋಗ್ಬೇಡವಾ? ನೀನ್ ಹಳ್ಳಿ ಬಿಟ್ಟು 12 ವರ್ಷ ಆಯ್ತು. ಇನ್ನೆರಡು ವರ್ಷ ಆದ್ರೆ ನಮ್ ಮುಖ ಕೂಡ ಮರ್ತು ಹೋಗುತ್ತೆ. ಈ ಸಲ ನಮ್ ದೇವಸ್ಥಾನದ ರಥೋತ್ಸವಕ್ಕೆ ತಪ್ಪದೆ ಬಾ. ಗುಂಡಾಂತ ಹೆಸರಿಟ್ಟ ಕ್ಷಣಕ್ಕೆ ಗುಂಡ್ರು ಗೋವಿ ಹಾಗೆ ಒಬ್ಬನೇ ಬರಬೇಡ. ನಿನ್ನ ಹೆಂಡತಿ ಮಗಳನ್ನೂ ಕರ್ಕೊಂಡ್ ಬಾ. ನನ್ನ ಮೊಮ್ಮಗ ನಿನ್ನ ಮಗಳನ್ನು ನೋಡ್ಬೇಕು. ಅಯ್ಯೋ ಅಜ್ಜಿ, 12 ವರ್ಷದಿಂದ ಈ ಕಡೆ ಮುಖ ತೋರಿಸಿಲ್ಲ ಅಂತ್ಯ. ಅವಳ ಅಮ್ಮ ಬೇರೆ ಫಾರಿನ್ನು ಫಾರಿನ್ನು ಅಂತ ಹೊಡ್ಕೋತಾಳೆ ಅಂತ್ಯ. ನಿನ್ ಸೊಸೆನೇ ಇಲ್ಲಿ ಸಂಸಾರ ಮಾಡದೆ ನಿನ್ ಮಗನ್ ಹಾರಿಸ್ಕೊಂಡು ಪಟ್ಟಣಕ್ಕೆ ಹೋಗಿದ್ದಾಳೆ. ಇನ್ನ ಅವಳು ಮಗಳು ಬಂದು ಇಲ್ಲಿ ನನ್ ಜೊತೆ ಸಂಸಾರ ಮಾಡ್ತಾಳ. ನಿನಗೆಲ್ಲೋ ಕನಸು ಹೇಳಿ ಕಣ ಹೇಳಿ. ಹೆಂಡತಿ ಶೆರ್ಗಿಟ್ಕೊಂಡು ಹೊರಟೋದ? ಆದ್ರೆ ನನ್ ಮೊಮ್ಮಗ ಹಾಗಲ್ಲ, ಬಹದ್ದೂರ್ ಗಂಡು. ಅದು ನಮ್ಮಪ್ಪ. ನಿಜ ಕಣಪ್ಪ. ಇನ್ನು ನಮ್ ಗುಂಡ ಇದ್ದಾನೆ ಆನೆ ಹೊಟ್ಟೆಯಿಂದ ಲದ್ದಿ ಬಿದ್ದಾಗ. ಆ ಬಣ್ಣದ ಬೀಸಣಿ ಅಂತಂದ್ ಕಟ್ಟಿದ್ದು ನಮ್ ತಪ್ಪು. ಅವನ್ ಯಾಕ್ರಿ ಅಂತೀರಾ? ಮೀಸೆ ಹೊತ್ತ ನನ್ ಮಗನಿಗೆ ಸ್ವಲ್ಪ ನಾನು ಅಪ್ಪನ ಕೂಡ ಬೇಡ. ಹೆಣ್ಣು ನೋಡಿ ಹ್ಯಾಬನಕ್ಕ ಅಂತನೋ ಹಾಗೆ ಹೆಂಡತಿ ಸೆರಗಿಂದೆ ಕಣ್ಣ ಮುಂಚೆಲ್ಲ ಆಡ್ಕೊಂಡು ಈ ದೂರು ಕೇರಿ ಬಿಟ್ಟ. ನನ್ ಮಗನ್ ಯಾಕ್ರಿ ಹಾಗಂತೀರಾ? ನಿಮ್ಗಷ್ಟು ಧೈರ್ಯ ಇದ್ದಿದ್ರೆ ನಿಮ್ ಸೊಸೆ ಕಿವಿ ಹಿಂಡ್ಬೇಕಾಗಿತ್ತು. ಅಯ್ಯಯ್ಯಯ್ಯಯ್ಯೋ, ಯಾವ್ದೋ ಕಾಲದ ಕಥೆ ನೆನ್ಸ್ಕೊಂಡು ನೀವಿಬ್ರಾಗ್ ಜಗಳಾಡ್ತೀರಾ? ಮಾವ ಮಗಳು ಕರ್ಕೊಂಡು ಈ ಮನೆಗೆ ಬರ್ಬೇಕು ಅಷ್ಟೇ ತಾನೆ? ನನಗ್ ಬಿಡಿ. ಸರ್ ಪೋಸ್ಟ್. ಏನಪ್ಪ ಪೋಸ್ಟ್ ತಾನೆ? ಬಿಸಾಕ್ ಹೋಗ್ಬೇಕಾ ಬೇಡವಾ? ರಿಜಿಸ್ಟರ್ ಪೋಸ್ಟ್. ಹೌದಾ, ರಿಜಿಸ್ಟರ್ ಪೋಸ್ಟ್. ಸದ್ಯ ವಾರಂಟ್ ಗ್ಯಾರಂಟ್ ಅಲ್ಲ ತಾನೆ? ಚಿರಂಜೀವಿ ಗುಂಡುವಿಗೆ ನಿನ್ನ ತಂದೆ ತಾಯಿ ಆಶೀರ್ವಾದಗಳು. ನೀನು ನಿನ್ನ ಹೆಂಡತಿ ಇಲ್ಲಿಗೆ ಕೂಡದೇ ಬರತಕ್ಕದ್ದು. ನಮ್ಮಮ್ಮ ನನಗೆ ಆಗ್ರಹ ಬರ್ತಿದ್ದಾಳೆ ಕಣೆ. ಏನಂತೆ? ಹಳ್ಳಿಗೆ ರಥೋತ್ಸವಕ್ಕೆ ಬನ್ನಿ ಅಂತ. ನಾನ್ ಬರಲ್ಲ. ಬರಲ್ಲ ಅಂದ್ರೆ ಹೇಗೆ? ನಮ್ ಹಳ್ಳಿದೇವ್ರಿಗೆ ನಾನು ಹರಸ್ಕೊಂಡಿದ್ದೀನಿ ಕಣೆ. ಕುಟುಂಬ ಸಹಿತ ಬಂದು ನಿನ್ ಸೇವೆ ಮಾಡ್ತೀನಿ ಅಂತ ಅದನ್ನೇ ಅಮ್ಮ ಜ್ಞಾಪಕ ಮಾಡಿದಾಳೆ. ಆ ಹಾಳ್ ಕೊಂಪಿಗೆ ನಾನ್ ಬರಲ್ಲ ರೀ. ಬರಲ್ಲ ಅಂದ್ರೆ ನೆಗದ್ ಬಿದ್ದು ಹೋಗ್ತೀಯ. ಏನೇನ್ರಿ? ಮೂರನೇ ಕಣ್ಣಿರುತ್ತೆ ನಮ್ ಮಲ್ಗೆ ಹಳ್ಳಿ ಮಾದೇವಂಗೆ ಅಂದೆ. ಮೂರನೇ ಕಣ್ಣಿದ್ರೆ ಅವನೇನ್ರಿ ಮಾಡ್ತಾನೆ ನೋಡಿ. ಆಸ್ಟ್ರೇಲಿಯಾಗ್ ಬಾನ್ನಿ ಬರ್ತೀನಿ, ಇಂಗ್ಲೆಂಡ್ ಬಾನ್ನಿ ಬರ್ತೀನಿ, ತಾಶ್ಮೇನಿಯಾಗ್ ಬಾನ್ನಿ ಬರ್ತೀನಿ, ಇಲ್ಲ ನೈಜೀರಿಯಾಗ್ ಬಾನ್ನಿ ಬರ್ತೀನಿ. ಊರ್ನಲ್ಲಿರೋರೆಲ್ಲ ಗಲ್ಫ್ ಕಂಟ್ರೀಸ್ ಹೋಗೋಣ ಗಲ್ಫ್ ಕಂಟ್ರೀಸ್ ಹೋಗೋಣ ಅಂತ ಹೇಳ್ತಿರೋವಾಗ ನೀವು ಬಂದು ಮಲ್ಲಿಗೆ ಹಳ್ಳಿ ಕರಿತೀರಲ್ಲ, ನಿಮ್ ತಲೆಯಲ್ಲಿ ಸಗಣಿ ತುಂಬಿದ್ಯಾ? ಏ ಕರಮ್ ಕೇಳಿ, ಆಸ್ಟ್ರೇಲಿಯಾದಲ್ಲಿರೋ ಆಂಜನೇಯನಿಗಾಗ್ಲಿ ನ್ಯೂಯಾರ್ಕ್ ನಲ್ಲಿರೋ ನಾರಾಯಣನಿಗಾಗ್ಲಿ ನಾನು ಹರಕೆ ಹೊತ್ತಿಲ್ಲ ಕಣೆ. ಹರಕೆ ಇರೋದು ನಮ್ಮ ಹಳ್ಳಿ ದೇವ್ರಿಗೆ. ಅಯ್ಯೋ, ಅದೇನು ಅಂತ ಹರಿಸ್ಕೊಂಡಿದಿರ್ರಿ? ನಿನಗೂ ನಿನ್ನ ಮಗಳಿಗೂ ಇಬ್ಬರಿಗೂ ದೊಡ್ಡ ಸೆಡಪ್ ರೋಗ ಬಂದ್ ಸಾಯ್ತಾ ಇದ್ರಲ್ಲ, ಆಗ ನಿಮ್ಮಿಬ್ರು ಮುಖದಲ್ಲಿದ್ದು ಕಲೆ ವಾಸಿ ಆದ್ರೆ ಸಂಸಾರ ಸಮೇತ ಜಾತ್ರೆ ಸಮಯದಲ್ಲಿ ಬಂದು ಉರುಳು ಸೇವೆ ಮಾಡ್ತೀವಿ ಅಂತ. ಆ ಗುಡಿಲಿ ನಾನುರುಳ್ಬೇಕಾ? ಇನ್ನೇನು, ನೀನಲ್ದ ಇನ್ನೊಂದ್ ದೊಡ್ಡ ಹಂಡೆ ತಂದು ಉರುಳಿಸಲೇನೆ ಅಲ್ಲಿ? ಯಾರನ್ನ ಕೇಳಿ ಇಂಥ ಕುಲಗೆಟ್ಟ ಹರಿಕೆನ ಹರಿಸ್ಕೊಂಡ್ರಿ? ಘಟೋದ್ಗಜನ್ ತಾಯಿ ತರ ಇತ್ತಲ್ಲ ನಿನ್ನ ಮುಖ, ಅದನ್ನ ನೋಡಿ. ಆ ಫೇಸ್ ಕಟ್ಟೆ ಪರ್ಮನೆಂಟ್ ಆಗಿದ್ಬಿಟ್ರೆ ಕನ್ನಡಿಲಿ ನಿನ್ ಮುಖನೇ ನೀನ್ ನೋಡ್ಕೊಂಡಾಗ ಎಲ್ಲಿ ಎದೆ ಓಡಿಸತ್ ಹೋಗ್ತೀಯೋ ಅಂತ ಹೆದರ್ಕೊಂಡು ಹರಿಸ್ಕೊಂಡೆ ಕಣೆ. ಹರಕೆಗೆ 12 ವರ್ಷ ಅಂತಾರೆ, ಈಗ 12ನೇ ವರ್ಷ. ನೀವು ತಾನೇ ಹರಿಸ್ಕೊಂಡವ್ರು, ಹೋಗಿ ನೀವೇ ಉರುಳಿ. ಹರಕೆನ ನನಗೋಸ್ಕರ ನಾನು ಹೊತ್ಕೊಳ್ಳಿಲ್ಲ ಕಣೆ, ನಿನಗೋಸ್ಕರ, ನಿನ್ನ ಮುದ್ದು ಮಗಳಿಗೋಸ್ಕರ. ನೋಡೋ, ನೀವಿಬ್ರು ಬರದೇ ಇದ್ರೆ ಸರ್ವನಾಶ ಖಂಡಿತ. ಮತ್ತ ಅದೇ ಮುಖ ಅದೇ ಸಿಡುಬು, ಒರಳ ಕಲ್ಲಿಗೆ ಕಲ್ಲು ಮುಳ್ಳು ಅಂತ ಹೊಡಿತಾರಲ್ಲ ಹೊಳಿಲಿ, ಹಾಗೆ ಅದೇ ಹಳ್ಳ ಬಿದ್ದ ಮುಖ. ಏನಾಯ್ತು ಮಮ್ಮಿ? ಅಯ್ಯೋ, ನಿಮ್ ಅಪ್ಪನ ಅನಿಷ್ಟೆ ನಾಲ್ಗೆ ನುಡಿದಿದ್ದನ್ನ ಕಲ್ಪನೆ ಮಾಡ್ಕೊಂಡೆ ರೀ. ಇನ್ನು ಏನೇನ್ ಹರ್ಸ್ಕೊಂಡಿದ್ದೀರಿ ಆ ಹಾಳು ಹಳ್ಳಿನಲ್ಲಿ? ಅಟ್ಟದ ಮೇಲೆ ಅಂಬಗಾಲಿಡ್ತೀನಿ, ಕೆಂಡದ ಮೇಲೆ ಕುಪ್ಪಳಿಸ್ತೀನಿ ಅಂತ ಏನಾದ್ರೂ ಹರ್ಸ್ಕೊಂಡ್ರ? ನಾನ್ ಅಂಥದನ್ನೆಲ್ಲ ಹರಸ್ಕತ್ತೀನಿ. ನಿನ್ನ ಕಾಲು ಸುಟ್ಟೋದ್ರೆ ಒಂದು ಡ್ರಮ್ಮು ಪರ್ನಾಲ್ ತಂದು ನಾನ್ ತಾನೇ ಹಚ್ಚಬೇಕು. ಅಯ್ಯೋ ಮಮ್ಮಿ, ಆ ಹಳ್ಳಿಗ್ ಹೇಗ್ ಮಮ್ಮಿ ಹೋಗೋದು? ಅದ್ ಇವ್ರಿಗೆ ಗೊತ್ತಾಗ್ಬೇಕಲ್ಲ. ಏಯ್, ಹಳ್ಳಿಗಳೇ ನಮ್ಮ ದೇಶದ ಜೀವನಾಡಿ ಅಂತ ಮಹಾತ್ಮ ಗಾಂಧೀಜಿನೇ ಹೇಳಿದಾರೆ ಕಣೆ. ನಾನೇನಾದ್ರೂ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಜೀವನಾಡಿನೇ ಇರಬಾರ್ದು ಅಂತ ರೂಲ್ಸ್ ಮಾಡ್ಬಿಡ್ತಿದ್ದೆ. ಮಮ್ಮಿ ಹಳ್ಳಿನೇ ಸ್ಮಶಾನ ಅಂತಿದ್ದಾಳೆ. ನಾನ್ ಮಮ್ಮಿ ಮಾತ್ ನಂಬ್ಲೋ ಗಾಂಧಿ ಮಾತ್ ನಂಬ್ಲೋ? ಉದ್ಧಾರವಾಗ್ಬೇಕು ಅಂತಿದ್ರೆ ಮಹಾತ್ಮರ ಮಾತು ನಂಬಿ, ಇಲ್ಲದೆ ಇದ್ರೆ ಮುಖದ ಮೇಲೆ ಹಳ್ಳ ಗ್ಯಾರಂಟಿ. ನಿಮ್ಮ ಹಾಳ್ ಬಾಯಲ್ಲಿ ಅನಿಷ್ಟದ ಮಾತೇ ಬರೋದು. ಆಯ್ತು, ಹೋಗೋಣ.
ಅದನ್ನ ಯಾಕ ಮೂಗಿಗೆ ಸಿಕ್ಕಿಸ್ಕತಿಯ? ಅದು ಏನೇ ನಿನ್ ಕತೆ? ಹಳ ಧೂಳು ರೀ, ಈ ಧೂಳು ಕುಡ್ದೆ ಇಲ್ಲಿರೋ ಜನ ಎಲ್ಲ ಲಂಗ್ಸ್ ಟಿಬಿ ಬಂದು ಸಾಯ್ತಾ ಇರೋದು. ನಾನೇನಾದ್ರೂ ಪ್ರೈಮ್ ಮಿನಿಸ್ಟರ್ ಆಗಿದ್ದಿದ್ರೆ ಇಂಡಿಯಾ ದೇಶದಲ್ಲಿ ಹಳ್ಳಿಗಳೇ ಇರಬಾರ್ದು ಅಂತ ರೂಲ್ಸ್ ಮಾಡ್ಬಿಡ್ತಿದ್ದೆ. ಅದಕ್ಕೆ ಆಗ್ಲಿಲ್ಲ. ಏನಾಯ್ತೆ? ಕಾರ್ ಕೆಟ್ಟೋಯ್ತಾನೆ? ಕಾರ್ ಕೆಟ್ಟಿಲ್ಲ, ನಿಮ್ ತಲೆ ಕೆಟ್ಟಿದೆ. ನೋಡಪ್ಪ, ಡಿಕ್ಕಿನಲ್ಲಿ ಸಾಮಾನು ಇದೆ, ಒಳಗೆ ತಗೊಂಬ. ಆಯ್ತಮ್ಮ. ಅಬ್ಬಬ್ಬಬ್ಬಬ್ಬ, ಈ ಹಾಳು ಹಳ್ಳಿಗೆ ಬರೋಷ್ಟ್ರಲ್ಲಿ ಸುಸ್ತಾಗೋಯ್ತು. ಏನ್ ಮೂಟೆ ಹೊತ್ಕೊಂಡ ಬಂದೆ? ಕಾರಲ್ಲಿ ತಾನೇ ಬಂದಿದ್ದು. ಬ್ರಬ್ರ, ನಂಗೆ ಜನ್ಮ ಕೊಟ್ಟವರು, ನಾವು ಬರ್ತೀವಿ ಅಂತ ಎಷ್ಟು ಆಸೆಯಿಂದ ನಿರೀಕ್ಷೆ ಮಾಡ್ತಾ ಇರ್ತಾರ ಏನು? ನೀನು ಅವ್ರಿಗೆ ಮುಖ ತೋರಿಸಿ 12 ವರ್ಷ ಆಯ್ತು. ಮೊದ್ಲವ್ರು ನೋಡ್ಬೇಕಾದ್ದು ನಮ್ ಧರ್ಮ ಅಲ್ವೇನೆ? ನಮ್ ಮೇಲೆ ಅಷ್ಟೊಂದು ಆಸೆ ಇದ್ರೆ ಪಟ್ಟಕ್ ಬರ್ಬೇಕಾಗಿತ್ತು. ಇಷ್ಟು ವರ್ಷದಲ್ಲಿ ಒಂದಿನಾದ್ರೂ ಬಂದ್ರ ನಮ್ ಮುಖ ನೋಡಿದ್ರ? ಯಾಗಮ್ಮ ಬರ್ತಾರೆ, ನೀವಿರೋ ಜಾಗಕ್ಕೆ ನಾವು ಬರೋದಿಲ್ಲ, ನಾವಿರೋ ಜಾಗಕ್ಕೆ ನೀವು ಬರಬೇಡಿ ಅಂತ ಜಗಳ ಕಾಯ್ಕೊಂಡು ಮನೆಯಿಂದ ಹೊರಗೆ ಬಂದ್ಲು ನಿಮ್ಮಮ್ಮ. ಅವ್ರಿಗೇನು ಆತ್ಮಗೌರವ ಇಲ್ವಾ? ಹೌದ್ರಿ, ನಿಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ಆತ್ಮಗೌರವ, ನನಗೂ ನನ್ನ ಮಗಳಿಗೂ ಅದಿಲ್ಲ. ನೀವು ಬೇಕಾದ್ರೆ ಅಲ್ಲೇ ಹೋಗಿ ಸಾಯಿರಿ. ಯಾರು ಅಜ್ಜಿ? ಯಾರೋ ಬಂದಿದ್ದಾರೆ. ಯಾರು ಅಲ್ಲ ಕಣಪ್ಪ, ನಾನು ನಿನ್ನ ಮಾವ, ಸೋದ್ರ ಮಾವ. ಮಾವ ಮಾವ, ಎಷ್ಟು ದೊಡ್ಡವನಾಗ್ಬಿಟ್ಟಿದೀಯ ಚಂದ್ರು, ಏಕ್ದಮ್ ನಿನ್ ಗುರ್ತೇ ಸಿಕ್ಲಿಲ್ವಲ್ವ ನಂಗೆ? ಹ್ಯಾಕ್ ಸಿಗುತ್ತಪ್ಪ, ಅಪ್ಪ ಅಮ್ಮನ್ ತೊರ್ಕೊಂಡು ಹೆಂಡತಿಯಿಂದ ಹೋದ್ರೆ. ನಾವೇ ಕಾಗದ ಹಾಕೋತೀನಿ, ನೀನ್ ಬಂದೆ, ಇಲ್ದೇ ಇದ್ರೆ ಬರ್ತಿದ್ಯಾ? ಏನಜ್ಜಿ ನೀನು ಅಪ್ರೂಪಕ್ಕೆ ಮನೆಗೆ ಬಂದ ಮಗನ್ನ ಹೀಗ ಮಾತಾಡ್ಸೋದು? ನೀವು ಬನ್ನಿ ಮಾವ, ಬಾ ಮಾವ, ಕೂತ್ಕೊಂಬವ, ಅದೆಲ್ಲ ಮನ್ಸ್ಗೆ ಹಾಕೋಬೇಡ, ಕೂತ್ಕೋ. ಏನು ನೀನೊಬ್ಬನೇ ಬಂದಿದೆಯಲ್ಲೋ, ನಿನ್ನ ಹೆಂಡತಿಯಲ್ಲೋ? ಮಗಳು ಎಲ್ಲ ಬಂದಿದ್ದಾರೆ, ಆದ್ರೆ ಅವರು ಇಲ್ಲಿ ಬರಲ್ವಂತೆ. ಹಾಗಾದರೆ ಮರದ ಕೆಳಗೆ ನಿಂತಿದ್ದಾರಾ? ಇಲ್ಲ, ಪ್ರವಾಸಿ ಮಂದದಲ್ಲಿ ಇಳ್ಕೊಂಡಿದ್ದಾರೆ. ಅವ್ರಿಗೆ ಈ ಸಗಣಿ ನೆಲದ ಮೇಲೆ ಓಡಾಡಿದ್ರೆ ಮೈಗಾಗೋದಿಲ್ವಂತೆ. ನಾನು ತುಂಬಾ ದುರದೃಷ್ಟವಂತ, ನನ್ನನ್ನು ಕ್ಷಮಿಸ್ಬಿಡಿ. ನಮ್ ಕರ್ಮ, ಇಂಥ ಸೊಸೆ ಬಂದ್ಲು, ತಾಯಿ ಮಗನ್ನೇ ಬೇರೆ ಮಾಡಿಬಿಟ್ಲು. ಅಜ್ಜಿ ನೀನ್ ದುಃಖ ಪಡ್ಬೇಡ, ನಿನ್ ಸೊಸೆ ಈ ಮನೆಗೆ ಬರ್ಬೇಕು ಅಷ್ಟೇ ತಾನೆ? ಹೌದಪ್ಪ, ನಮ್ ಸೊಸೆ ಮನೆಗೆ ಬರ್ಬೇಕು. ನನ್ ಮೊಮ್ಮಗಳನ್ನ ನಾನು ನೋಡ್ಬೇಕಪ್ಪ. ನೀನ್ ಅಳ್ಬೇಡ, 10 ನಿಮಿಷ ಟೈಮ್ ಕೊಡು, ಅವರೇ ಓಡ್ ಬಂದ್ ಬಾಗಿಲು ತಟ್ಟೋ ಹಾಗೆ ಮಾಡ್ತೀನಿ. ಏನ್ ಮಾಡ್ತೀಯೋ? ಅದೇ ಚಿದಂಬರ ರಹಸ್ಯ. ಮಮ್ಮಿ, ಇಂತ ಹಳ್ಳಿನಲ್ಲೂ ಇಷ್ಟು ದೊಡ್ಡ ರೂಮು ಫ್ಯಾನು ಎಲ್ಲ ಬಂದ್ಬಿಟ್ಟಿದೆ? ಎಲ್ಲ ಫಾರಿನ್ ಅವ್ರ ನೋಡಿ ಕಾಪಿ ಹೊಡಿತಿದ್ದಾರೆ. ಇನ್ನೊಂದು 5-6 ವರ್ಷ ಆದ್ರೆ ಏರ್ ಕಂಡೀಷನ್ ಬಂದ್ಬಿಡತ್ತೆ ಅಂತ ಕಾಣುತ್ತೆ. ಬಂದ್ರೆ ಏನ್ ಲಾಭ? ಅವ್ರ ತರ ಬಾಳೋಗ್ ಗೊತ್ತಿರ್ಬೇಕಲ್ಲ, ಅವ್ರ ಡೀಸೆಂಟ್ರಿ ಏನು? ಮಮ್ಮಿ ಡೀಸೆಂಟ್ರಿ ಅಲ್ಲ, ಮಮ್ಮಿ ಡೀಸೆನ್ಸಿ. ಅದೇ ಅವ್ರ ಡೀಸೆನ್ಸಿ ಏನು, ಡಿಗ್ನಿಟಿ ಏನು, ಲಿವಿಂಗ್ ಸ್ಟೈಲ್ ಏನು? ವಾ, ಯಾರಪ್ಪ ಅದು? ಯಾರು? ಯಾರು ಇಲ್ಲ. ಯಾರು ಮಮ್ಮಿ? ಯಾರು ಇಲ್ಲ. ಅಯ್ಯಯ್ಯಯ್ಯಯ್ಯೋ, ಬಂದೆ. ನೀವಾ? ಏನ್ರಿ ಇದು? ಮುಂದ್ಗಡೆ ಬಾಗಿಲಿಂದ ಹೊರಗಡೆ ಹೋದ್ರಿ, ಹಿಂದ್ಗಡೆ ಬಾಗಿಲಿಂದ ಒಳಗಡೆ ಬರ್ತಾ ಇದ್ದೀರಾ? ನಾನ್ ನಿತ್ಯ ಬರೋದೇ ಹಿಂದ್ಗಡೆ ಬಾಗಿಲಿಂದ. ನಿತ್ಯನಾ? ಹಿಂದ್ಗಡೆ ಬಾಗಿಲಿಂದ ನೀವ್ ಯಾವಾಗ್ರಿ ಬಂದಿದ್ರಿ? ಇಷ್ಟು ತನಕ ಎಲ್ಲಿ ತೊಲಗೋಗಿದ್ರಿ? ತೊಲಗೋಗಿರ್ಲಿಲ್ಲ, ಮಣ್ಣಲ್ಲಿ ಮಲಗಿದ್ದೆ, ಎದ್ದು ಬಂದೆ. ಮಣ್ಣಲ್ಲ? ಹಾಯ್ ಡ್ಯಾಡಿ. ನಾನ್ ನಿನ್ ಡ್ಯಾಡಿ ಅಲ್ಲಮ್ಮ. ರೀ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನನ್ನನ್ನು ಯಾರು ಅಂತ ತಿಳ್ಕೊಂಡೆ ಭ್ರಮರಾಂಬ? ಕುಡಿದು ಬಂದಿದ್ದೀರೇನ್ರಿ? ನಾನಿನ್ನೂ ಕುಡ್ದಿಲ್ಲ ಭ್ರಮರಾಂಬ. ನಿನ್ ಗಂಡ ಇದ್ದಾನಲ್ಲ ಗುಂಡಪ್ಪ, ಅವನ್ ತಮ್ಮ ನಾನು. ಮಲಗಿದ್ದೆ, ಎದ್ದು ಬಂದೆ. ಎಲ್ಲಿ ಮಲಗಿದ್ರಿ? ಆಗ್ಲೇ ಹೇಳಿದ್ನಲ್ಲ, ಮಣ್ಣಲ್ಲಿ, ಅದೇ ಗೋರಿ ಒಳಗೆ. ಕಾಲ್ ಚಾಚ್ಕೊಂಡು ಮಲಗಿದ್ದೆ, ನಿನ್ ವಾಸನೆ ಬಂತು, ಕಾಲ್ ಝಾಡ್ಸ್ಕೊಂಡು ಎದ್ದು ಬಂದೆ. ಹೆದರ್ಕೋಬೇಡಮ್ಮ, ಇವರೆಲ್ಲೋ ಕಂಟ್ರಿ ಸರಾಯಿ ಕುಡಿದು ಬಂದಿದ್ದಾರೆ ಅಂತ ಕಾಣುತ್ತೆ. ಇಲ್ಲ ಇಲ್ಲ, ನಾನ್ ನಿಜವಾಗ್ಲೂ ನಿನ್ ಗಂಡ ಗುಂಡಪ್ಪ ಅಂತ. ಅಮ್ಮ, ನಾನ್ ಮದ್ವೆ ಆದಾಗ ತಮ್ಮ ಇಲ್ರಿ ಇದ್ದ? ಅಷ್ಟೊತ್ತಿಗೆ ನಾನಿರ್ಲಿಲ್ಲ,
ಹತ್ತು ವರ್ಷದ ಹುಡುಗನಾಗಿದ್ದಾಗಲೇ ನೀರಿ ಬಿದ್ದು ಸತ್ತೋದೆ. ಹತ್ತು ವರ್ಷದ ಹುಡುಗನ ವಯಸ್ಸ? ಮೀಸೆಲ್ಲ ಬಂದಿದ್ಯಲ್ರಿ. ಸತ್ತಾಗ ಹುಡುಗನೇ ಆಗಿದ್ದೆ, ಈಗ ಗೋರಿ ಒಳಗೆ ಬೆಳೆದು ದೊಡ್ಡವನಾಗಿದ್ದೀನಿ. ನಾವಿಬ್ರು ಒಂದೇ ತರ ಇದ್ದಿದ್ದು, ಅದಕ್ಕೆ ನೀನು ನನ್ನನ್ನ ಗುಂಡಪ್ಪ ಅಂತ ತಿಳ್ಕೊಂಡಿದೀಯ. ನಾನು ಗುಂಡಪ್ಪ ಅಲ್ಲ, ಅವನ್ ತಮ್ಮ ಮೂರಡಪ್ಪ. ನಿಮಗೆಲ್ಲೋ ಗ್ರಹಚಾರ. ನನ್ನ ಕಾಲು ನೋಡಬೇಕಾದ್ರೆ ಗುಂಡನ್ ಕಾಲು ಹೀಗಾಯ್ತು. ನಾನು ಮನುಷ್ಯ ಇದ್ದ ಹಾಗೆ ಇಲ್ಲ. ಅಂತರ ಮಂತರ ಚಾವ್ ಸರಂತರ ನೀ ನಿರಂತರ ತರತರ ತರತರ ಚೂ ಮಂತರ ತಗೊಂಡು ಹೇಳ್ಕೊಂಡು ಬರೋರ್ಗೆಲ್ಲ ಕೊಲ್ಲಕ್ಕೆ. ಅಮ್ಮ ದೂರ ನಿಂತ್ಕೊಳ್ಳಿ, ಸಿಕ್ಕಿದ್ರೆ ನಿಮ್ ಕುತ್ತಿಗೆ ಹಿಸಕ್ ಬಿಡುತ್ತೆ. ದೂರ ನಿಂತ್ಕೊಳ್ಳಿ, ದೂರ ನಿಂತ್ಕೊಳ್ಳಿ. ಯವ್ವ ಒಡೆಯಕ್ ಸಿಗಲ್ಲ, ನಿಮ್ಗ್ ಹೊಡೆದ್ರೆ ನಿಮ್ ಹತ್ರ ಬರಲ್ಲ. ಅದಕ್ಕೆ ಇಲ್ಲ, ನಾನು ಹೋಗ್ತೀನಿ, ನಾನೇನ್ ಬರೋದಿಲ್ಲ. ಇನ್ನೊಂದ್ಸಲ ಈ ಕಡೆ ಬಂದ್ರೆ ನಿಮ್ ಸಮಾಧಿ ಎರಡನೇ ಸಲ ಸಮಾಧಿ ಮಾಡ್ಬಿಡ್ತೀನಿ. ಇಲ್ಲ, ನಾನ್ ನಿನ್ ಮುರುಡಪ್ಪನ ವೇಷದಲ್ಲಿ ಬರೋದಿಲ್ಲ, ಬೇರೆ ವೇಷದಲ್ಲಿ ಬರ್ತೇನೆ. ಕಾಂತಿನಾ ನಡಿ. ಎಲ್ಲಿಗಮ್ಮ? ಈ ಟಿವಿನಲ್ಲಿ ನಾವಿರೋದು ಬೇಡ. ಇಲ್ಲಿ ದೆವ್ವಗಳ ಕಾಟ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಮ್ಮ. ಇದಕ್ಕಿಂತ ಆ ಮನೆನೇ ಎಷ್ಟೋ ವಾಸಿ. ಮಮ್ಮಿ ಸಗಣಿನೇ ಅಲ್ಲ ಮಮ್ಮಿ. ಅಯ್ಯೋ ಸಗಣಿ ಆದ್ರೇನು, ಪ್ರಾಣ ಉಳಿಯುತ್ತಲ್ಲಮ್ಮ ಪ್ರಾಣ. ಅತ್ತೆ 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 ಅತ್ತೆ. ಯಾಕಂದ್ರೆ ಇಷ್ಟು ಗಾಬರಿ ಪಟ್ಕೊಂಡು ಬರ್ತಿದ್ಯಾ? ನಿನ್ ಗಂಡ ಎಲ್ಲಿ, ಬರ್ಲಿಲ್ವಾ? ಅವ್ರನ್ನ ಆಗ್ಲೇ ಕಳ್ಸಿದ್ನಲ್ಲ, ಮನೆಗೆ ಅಂತಾನೆ ಬಂದ್ರು, ಬರ್ಲಿಲ್ವಾ? ಇಲ್ವಲ್ಲಮ್ಮ. ನೋಡಿ ಅತ್ತೆ, ನನ್ನ ಮನೆಗೆ ಕರ್ಕೊಂಡು ಹೋಗಿ ನಮ್ ಮದ್ರಿಂದ ನೋಡಿ ಎಷ್ಟೋ ವರ್ಷಗಳಾಗೋಯ್ತು ಅಂತ ಬಡ್ಕೊಂಡೆ, ಆಗಲ್ಲ ಅನ್ಬಿಟ್ರು. ನಿಮ್ ಸಣ್ಣಿಗೆ ಇಷ್ಟು ಬ್ಯಾಡ್ ಬುದ್ಧಿ ಇರಬಾರ್ದು. ನಿಮ್ ಮೇಲೆ ಒಂದು ಮೂರು ಕಸರ ಪ್ರೀತಿ ಅಫೆಕ್ಷನ್ ಇಲ್ಲ ಅಲ್ಲ? ಹೌದಜ್ಜಿ. ಹ್ಮ್, ನಮ್ಮ ಅತ್ತೆಗೆ ಲೆಟರ್ ಬರೀರಿ, ಲೆಟರ್ ಬರೀರಿ ಅಂತ ಎಷ್ಟೋ ಸಲ ಹೇಳಿದೀನಿ, ಬರೆದಿರಾ? ನೋ ರೈಟಿಂಗ್ ಅಲ್ಲ? ಹೌದಜ್ಜಿ. ಅದಕ್ಕೆ ಜಾತ್ರೆನಪ್ಪ ಹೇಳಿ ಬಲವಂತವಾಗಿ ಅವ್ರನ್ನ ವಿಲೇಜ್ಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಬಂದವ್ರು ಸುಮ್ನೆ ಇದ್ರ, ನಮ್ಮನ್ನ ಟ್ರಾವೆಲರ್ಸ್ ಬಂಗ್ಲೆನಲ್ಲಿ ಇಳಿಸ್ಬಿಟ್ಟು ಅವ್ರು ಮಾತ್ರ ಬಂದ್ಬಿಟ್ರು. ಇದು ನ್ಯಾಯನ ಅತ್ತೆ? ಇದು ಸರಿನಾ ಮಾವಯ್ಯ? ಬಂದ್ರ ಬನ್ನಿ, ನಿಮ್ ಮನೆ ಹಾಳಾಗ. ಮನೆ ಹಾಳಾಗ ಹೋಗಿದ್ರೆ ನೀನ್ ಹೇಗೆ ಇಲ್ಲಿಗೆ ಬರ್ತಿದ್ದೆ? ಇಂಥ ಕೆಲಸ ಮಾಡ್ಬೋದೇನ್ರಿ ನೀವು? ನಮ್ಮ ಅತ್ತೆ ಏನ್ ಅನ್ಕೋತಾರೆ ಅನ್ನೋದಾದ್ರೂ ಬೇಡವಾ? ಮಾವಯ್ಯ ನನಗ ಆಶೀರ್ವಾದ ಮಾಡಿ ಅತ್ತೆ, ಆಶೀರ್ವಾದ ಮಾಡಿ ಅತ್ತೆ. ನೂರು ವರ್ಷ ಚೆನ್ನಾಗಿರಮ್ಮ. ಕಾಂಚನ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಮ್ಮ, ನನ್ ಕಣ್ಣೇ ನಿನಗೆ ದೃಷ್ಟಿ ಆಗತ್ತಲ್ಲೇ. ಅಜ್ಜಿ, ಆ ಟ್ರಾವೆಲರ್ಸ್ ಬಂಗ್ಲೂರ್ನಲ್ಲಿ ನಮ್ಗೆ ನಿದ್ದೆನೆ ಬರ್ಲಿಲ್ಲ. ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಬೇರೆ, ಅದಕ್ಕೆ ಮಮ್ಮಿ ನಾನು ಇಬ್ರು ಇಲ್ಲಿಗೆ ಬಂದ್ಬಿಟ್ವಿ. ಸದ್ಯ ಕ್ಷೇಮವಾಗಿ ಬಂದು ಸೇರಿದ್ರಲ್ಲಮ್ಮ. ನಿನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ಎಲ್ಲೋ ಏನು, ಇವತ್ತು ಹುಣ್ಣಿಮೆ ಅಲ್ವಾ? ಹೌದು. ಆಕಾಶದಲ್ಲಿ ನೋಡಿದ್ರಲ್ಲ ಚಂದ್ರನ, ನನ್ನ ನೋಡಿದ್ಮೇಲೆ ಅದಕ್ಕೆ ಜ್ಞಾಪಕಕ್ಕೆ ಬಂದಿರ್ಬೇಕು. ಆಕಾಶ ಚಂದ್ರ, ಚಂದ್ರ ಆಕಾಶ ನೋಡು. ಮಮ್ಮಿ ತುಂಬಾ ತಮಾಷೆಯಾಗಿ ಮಾತಾಡ್ತಾನಲ್ಲ, ಸುಮ್ಮನಿದೆ. ಬಾ ಅಮ್ಮ ಕಾಂಚನ, ಬನ್ನಿ ಎಲ್ಲ ಊಟಕ್ಕೆ ಬನ್ನಿ. ಯಾಕೆ? ಸ್ವಲ್ಪ ಪಂಚಾಯ್ತಿ. ಥೋ, ನಿನ್ನ ಇವತ್ತೇನ್ ಬಂತದೇನ ರೋಗ? ಸ್ವಲ್ಪ ಪಂಚಾಯ್ತ್ರಿ. ನೀವ್ ಎತ್ತಿದ್ದೀರಲ್ಲ ನಾನ್ ಎತ್ಲ. ಅಮ್ಮ ಗೌರಿ ಗೌರಿ, ಇವತ್ತು ಹಾಲು ಜಾಸ್ತಿ ಕೊಡಮ್ಮ. ನಮ್ಮ ಮನೆಗೆ ನಮ್ಮ ಮಾವನ ಮಗಳು ಬಂದಿದ್ದಾಳೆ, ಅವಳ ಹೆಸರು ಕಾಂಚನ. ಅವಳು ತುಂಬಾ ಮುದ್ದಾಗಿದ್ದಾಳೆ ಅಲ್ವಾ? ಅವಳು ನಡೆದ್ರೆ ಸಾಕು, ಕಾಲ್ ಚೈನಿನ ಗೆಜ್ಜೆ ಸದ್ದು ಗಲ್ ಗಲ್ ಅನ್ನತ್ತೆ, ನನ್ನ ಮನಸ್ಸನ್ನೇ ಕುಣಿಸುತ್ತೆ. ನಿನ್ಗೊಂದು ಗುಟ್ ಗೊತ್ತಾ ಗೌರಿ, ಕಾಂಚನ ಈ ಮನೆ ಸೊಸೆ ಆಗವಳು, ಅಂದ್ರೆ ನನ್ನ ಹೆಂಡತಿ ಆಗವಳು. ಯಾಕೆ ನಗ್ತಿದ್ಯಾ? ನಾನ್ ಮನುಷ್ಯರ ಜೊತೆಲಿ ಮಾತಾಡೋದು ನೋಡಿದೀನಪ್ಪ, ನೀನು ಆ ದನದ ಜೊತೆಲಿ ಮಾತಾಡ್ತಿದೀಯಲ್ಲ, ಅದಕ್ಕೆ ಅರ್ಥ ಆಗುತ್ತಾ? ನಿಮ್ ಮನೇಲಿ ಕತ್ತೆ ಇಲ್ಲ ನಾಯ್ ಸಾಕಿದೀರಾ? ಆ ನಾಯ್ ಹತ್ರ ನೀವೇನು ಮಾತಾಡಲ್ವಾ? ಯಾರಾದ್ರೂ ಬಂದ್ರೆ ಚೂ ಅಂತ ಹೇಳಲ್ವಾ? ಸೆಕೆಂಡ್ಸ್ ಕೊಡು ಅಂತ ಕೇಳಲ್ವಾ?
ಕೇಳ್ತೀವಿ. ಕೊಡುತ್ತಾ? ಕೊಡುತ್ತೆ. ಅದಕ್ಕೆ ಹೇಗೆ ಅರ್ಥ ಆಗುತ್ತೆ? ನಿಮ್ಮೂರು ನಾಯಿಗಳಿಗೆ ನಿಮ್ ಕಲಬೆರಕೆ ಭಾಷೆ ಮಾತ್ರ ಗೊತ್ತು, ನಮ್ಮೂರು ಪ್ರಾಣಿಗಳಿಗೆ ಅಚ್ಚ ಕನ್ನಡ ಗೊತ್ತು. ನೀವು ಕಮ್ಮಿಂಗು, ಸಿಟ್ಟಿಂಗು, ಗೋಯಿಂಗು, ಬ್ರಿಂಗಿಂಗು ಅಂತ ಕಲಿಸ್ತೀರ. ನಾವ್ ಹಾಗಲ್ಲ, ಬಾಮ್ಮ, ಹೋಗಮ್ಮ, ಕೂತ್ಕೊಳ್ಳಮ್ಮ ಅಂತ ಮುದ್ದಾದ ಭಾಷೆಯಲ್ಲಿ ಕಲಿಸ್ತೀವಿ. ಹೋಗ್ಲಿ, ನೊರೆ ಹಾಲು ಕುಡ್ದಿದ್ಯಾ? ಅಯ್ಯೋ ಕತಿಯೇ, ಅವಳು ತಾಯಿ ಹಾಲು ಕುಡ್ದೆ ಬೆಳೆದಿಲ್ಲ, ಇನ್ನು ನೊರೆ ಹಾಲೆಲ್ಲಪ್ಪ ಕಂಡಿದ್ದಾಳೆ. ಅಯ್ಯೋ ಪಾಪ, ಹೋಗ್ಲಿ ಕುಡಿ ನೋಡು ಹೇಗೆ ಬೆಚ್ಚಗಿದೆ. ಅಯ್ಯೋ 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 ಅಯ್ಯೋ, ನಿನಗೇನೆ ಬಂತು? ಕರೆದ ಹಾಲು ಕುಡಿತಾ ಇದೆಯಲ್ಲ, ಪ್ಯಾಸ್ಚರೈಸ್ಡ್ ಮಿಲ್ಕ್ ಕುಡಿಬೇಕಮ್ಮ, ಇಲ್ಲ ಅಂದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಮತ್ತೆ ಹಾಲು ಕರೆದ ಮೇಲೆ ಪ್ಯಾಸ್ಚರೈಸ್ಡ್? ನಿಮ್ಮೂರಲ್ಲಿ ಇಲ್ಲಿ ಕೆಚ್ಚಲಿಂದ ಡೈರೆಕ್ಟ್ ಆಗಿ ಬರುವಾಗ್ಲೇ ಪ್ಯಾಸ್ಚರೈಸ್ ಆಗಿರುತ್ತೆ. ನೀನ್ ಕುಡಿ ಕಾಂಚನ, ನಾವೆಲ್ಲ ಈ ಹಾಲು ಕುಡ್ದೆ ಹೀಗಾಗಿರೋದು. ನಾನು ಒಂದು ಕಾಲದಲ್ಲಿ ನಿನ್ನ ಹಾಗೆ ಗಟ್ಟಿಮುಟ್ಟಾಗಿದ್ದೆ ಕಣಪ್ಪ, ಈಗೇನಾಗಿದೆ ಗೊತ್ತಾ? ನನ್ನ ಹೆಂಡತಿ ಹಿಂದೆ ಹೋಗಿ ಪಟ್ನ ಸೇರ್ಕೊಂಡು ಡೈರಿ ಹಾಲ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕುಡ್ದು ಕುಡ್ದು ಈಗ ಸಗಣಿ ತಪ್ಪೆ ಆದಾಗ ಆಗಿದ್ದೀನಿ. ಹೌದಾ? ಈಗ ಮಾವ ನಾನು ಬರ್ಲ? ಏನಪ್ಪ ಅಳಿಮಯ್ಯ, ಎಲ್ಲ ಹೊರಟು ಬಿಟ್ಟಲ್ಲ? ಸ್ವಲ್ಪ ಕೆಲಸ ಇದೆ. ಅಲ್ಲಪ್ಪ, ಊರ್ ಬಿಟ್ಟು ಊರಿಗೆ ಬಂದಿದೀವಿ, ಜೊತೆಗೆ ಮಗಳನ್ ಕರ್ಕೊಂಡ್ ಬಂದಿದೀನಿ, ಕೆಲಸ ಇದೆ ಅಂತ ಹೊರಟು ಬಿಟ್ಟಲ್ಲ. ಅವಳನ್ ಕರ್ಕೊಂಡು ಹೋಗಿ ಹಳ್ಳಿಲಿ ಅದು ಇದು ಗದ್ದೆ ಪದ್ದೆ ತೋರ್ಸೋದ್ ಬೇಡವಾ? ಅಷ್ಟೇ ತಾನೆ. ಎಲ್ಲಿ ನಿನ್ ಮಗಳು? ಕಾಂಚನ, ಕಾಂಚನ, ಕಾಂಚು, ಕಾಂಚು ಕರೆದ್ರ? ಅಯ್ಯಪ್ಪ ಅತ್ತೆ, ನಿನ್ ಕರೀಲಿಲ್ಲ, ನಿನ್ ಮಗಳನ್ನ. ಏನ್ ಚಂದ್ರು, ಹಳ್ಳಿ ಸುತ್ಕೊಂಡ್ ಬರೋಣ, ಬರ್ತೀಯಾ? ಬರ್ತೀನಿ ಬರ್ತೀನಿ, ನಿಂತ್ಕೋ ನಿಂತ್ಕೋ. ಪೆದ್ ಮುಂಡದೆ, ಫಸ್ಟ್ ಕ್ಲಾಸ್ ಫಾರಿನ್ ಗಾಡಿ ಇದೆ, ನಾನ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇರು. ಈ ಹಳ್ಳಿ ಸಣ್ಣ ರಸ್ತೆಯಲ್ಲಿ ನಿನ್ನ ಸೇವ್ NTMM ಕಾರ್ ಹೇಗೆ ಓಡಾಡ್ಬೇಕು? ನಿನ್ನ ಕೈಲಿ ಏನಾರ ಏರೋಪ್ಲೇನ್ ಸಿಕ್ಕಿಬಿಟ್ರೆ ಗದ್ದೆ ಬದಿ ಕಿತ್ ಹೋಗೋಗ ಅದ್ರ ಮೇಲೆ ಓಡಿಸ್ಬಿಡ್ತೀಯ. ಕಾಂಚನ, ನಿಮ್ಮಅಮ್ಮ ಸ್ವಲ್ಪ ಲೂಸು, ನೀ ಗಾಡಿ ಹತ್ತಮ್ಮ, ಹತ್ತಮ್ಮ ಅಳಿ ಅಂದ್ರೆ ಸರಿಯಾಗಿ ಹತ್ತಿಸ್ಕೊಳ್ಳಿ. ಮತ್ತೆ ಟಾಟಾ ಹೋಗೋಣ. ನೋಡಿದೆ ಕಾಂಚನ, ಹೇಗಿದೆ ಹಳ್ಳಿ ವಾತಾವರಣ? ತುಂಬಾ ಚೆನ್ನಾಗಿದೆ ನೋಡು. ಅಲ್ಲಿ ಎತ್ತರದಲ್ಲಿ ಕಾಣ್ತಿದೆಯಲ್ಲ ಅದೇ ದೇವಸ್ಥಾನ, ಅಲ್ಲಿಗೆ ನೀವು ಹರಕೆ ವಾಪಸ್ ಬೇಕಾಗಿರೋದು. ಅದು ಹತ್ತವರು ಸ್ವಲ್ಪ ವ್ಯಾಯಾಮ ಆಗ್ಲಿ, ಈ ಸೋಂಬೇರಿಗಳಿಗೆ ಚಟುವಟಿಕೆ ಬರಲಿ ಅಂತ. ಕಾಂಚನ, ನಿನ್ಗೊಂದ್ ವಿಷಯ ಗೊತ್ತಾ? ಆ ಬೆಟ್ಟದ ಮೇಲೆ ನನ್ಗೊಂದ್ಸಲ ಒಂದು ತಾಂಬರ ಚೆಂಬ ತುಂಬ ಕೃಷ್ಣದೇವರಾಯನ ಕಾಲದ ಬಂಗಾರದ ನಾಣ್ಯ ಸಿಕ್ಕಿತ್ತು. ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟೆ. ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ರೆ ಆ ಚಿನ್ನದಿಂದ ನನ್ಗೊಂದ್ ನೆಕ್ಲೆಸ್ ಮಾಡಿಸ್ಕೊಡ್ಬೋದಿತ್ತಲ್ವಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಚಿನ್ನ? ನಿನ್ ಹೂವನ್ನು ಈಗ್ಲೂ ಅರ್ಧ ಅಡ್ಡ ನೆಕ್ಲೆಸ್ ಮಾಡಿಸ್ಕೊಡ್ತೀನಿ. ಅಯ್ಯೋ ಬದಿಲ್ ಬಿದ್ಬಿಟ್ಟಿಯಲ್ಲ ಕಾಂಚನ, ಬಟ್ಟೆಲ್ಲ ಗಲೀಜಾಗ ಹೋಯ್ತೆ. ತಡಿ ಬಂದೆ ತಡಿ, ಯಾರೋ ಬದಿಗ್ ಬಿದ್ದು ಹೋಗವ್ರೆ. ಅಯ್ಯೋ ಅಯ್ಯೋ, ಹೋಗ್ಲಿ ಬಾ, ಎದ್ದೇಳು ಎದ್ದೇಳು. ಅಯ್ಯ, ಇದೇನ್ ಕಾಂಚನ ಹಿಂಗಾಗ್ಬಿಟ್ಟಿದ್ಯಾ? ನಿಮ್ಮ ಅಮ್ಮ ಏನಾದ್ರು ನೋಡ್ಬೇಕು, ಇವಳು ನನ್ ಮಗಳಲ್ಲ, ನಮ್ ಮನೆ ಕೆಲಸದವಳು ಅಂದ್ಬಿಡ್ತಾಳೆ. ಯಾವ್ದ ಇದು ಮಣ್ಣಿನ ಬೊಂಬೆ? ಇವಳ ಮಣ್ಣಿನ ಬೊಂಬೆ? ನಿನ್ ಕಣ್ಣಲ್ಲಿ ಗೂಬೆ ಕೂತಿದೆ, ಬನ್ನಿ ತೋರಿಸ್ತೀನಿ. ಓ ಬನ್ನಿ, ಕೊಸಿ ನೀರ್ ತತ್ತ ಇಲ್ಲಿ. ಗಂಧವನ್ನು ತಂದಿರುವ ಮೂಡಿ ಇಂಥ ಮಯ ಮಾಟ ಕಂಡು, ಇಂಥ ಮಯ ಮಾಟ ಕಂಡು, ಕಣ್ಣಾಗಿರೋ ನೋಟ ಕಂಡು ಎಲ್ಲ ಕೊಂಡಾಡಿ. ಇವಳೆ ನನ್ನ ಮಾವನ ಮಗಳು, ದಿಲ್ಲಿಯಿಂದ ಹಳ್ಳಿಗೆ ಬಂದ ಮಿಂಚಿನ ಬಳ್ಳಿ ಚೆಲ್ಲುವೆ ಚಂಗುಳ್ಳಿ. ಆಹಾ
ಇವಳೆ ನನ್ನ ಮಾವನ ಮಗಳು, ದಿಲ್ಲಿಯಿಂದ ಹಳ್ಳಿಗೆ ಬಂದ ಮಿಂಚಿನ ಬಳ್ಳಿ, ಚೆಲ್ಲುವೆ ಚಂದುಳ್ಳಿ. ಅವಳದ ತುಟಿಯಲ್ಲಿ ಜೇನು ತುಂಬೈತೆ, ಸಿಹಿ ಜೇನು ತುಂಬೈತೆ, ಮಧುವನ್ನು ಸವಿಯಲು ಹಾರಿ ಬಂದೈತೆ, ದುಂಬಿ ಹಾರಿ ಬಂದೈತೆ, ಮನವನ್ನು ಕೆಣಕುವ ಹುಡುಗಿಯ ಕಣ್ಣಂಚಲ್ಲಿ ಕೊಂಕಾಟವು ಬಿಂಕಾಟವು ಒಂದು ಗುಡೈತೆ. ಇವಳೆ ನನ್ನ ಮಾವನ ಮಗಳು, ದಿಲ್ಲಿಯಿಂದ ಹಳ್ಳಿಗೆ ಬಂದ ಮಿಂಚಿನ ಬಳ್ಳಿ, ಚೆಲ್ಲುವೆ ಚಂದುಳ್ಳಿ. ಹಣ್ಣಿನಂಥ ಹೆಣ್ಣೆ ನಿನ್ನ ಅಂದವನ್ನು ನೋಡಿ ಮೆಚ್ಚಿಕೊಂಡೆ, ಕನಸಿನ ಕನ್ಯೆ ನಿನ್ನ ನೋಡಿ ನೋಡಿ ಆಸೆಯನ್ನು ಹಾಗೆ ತಡ್ಕೊಂಡೆ, ಬೆಳಗ್ಗೆಯೇ ನಿನ್ನ ರೂಪ ಕಣ್ಣ ತುಂಬಿಕೊಂಡೆ, ನನ್ನ ಕಣ್ಣ ತುಂಬಿಕೊಂಡೆ, ಹೊಳೆಯುವ ಗಲ್ಲ ನೋಡಿ ಬೆಲ್ಲ ಅಂದ್ಕೊಂಡೆ, ಮುದ್ದೆ ಬೆಲ್ಲ ಅಂದ್ಕೊಂಡೆ, ಅರಳುವ ವಯಸ್ಸಲಿ ಓ ಅರಳುವ ವಯಸ್ಸಲಿ ಹರೆಯದ ಭಾರ ನೆಲ್ಲ ನಿನ್ನ ತೆಳು ದೇಹದಲ್ಲಿ ಹೇಗೆ ಹೊತ್ಕೊಂಡೆ. ನೀನೆ ನನ್ನ ಮಾವನ ಮಗಳು, ದಿಲ್ಲಿಯಿಂದ ಹಳ್ಳಿ ಬಂದ ಮಿಂಚಿನ ಬಳ್ಳಿ, ಚೆಲ್ಲುವೆ ಚಂದುಳ್ಳಿ. ಅಂದದಲ್ಲಿ ಮಿಂದಿರುವ ಸುಂದರಿಯ ನೋಡಿ, ಇಂಥ ಮಯ್ಯ ಮಾಟ ಕಂಡು ಕಣ್ಣಾಗಿರೋ ನೋಟ ಕಂಡು ಎಲ್ಲ ಕೊಂಡಾಡಿ. ನೀನೆ ನನ್ನ ಮಾವನ ಮಗಳು, ದಿಲ್ಲಿಯಿಂದ ಹಳ್ಳಿ ಬಂದ ಮಿಂಚಿನ ಬಳ್ಳಿ, ಚೆಲ್ಲುವೆ ಚಂದುಳ್ಳಿ. ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ, ನಡ್ಕೊಂಡು ಹೋದ್ರೆ ಪುಣ್ಯ. ಅಷ್ಟು ದೂರ ನನ್ ಕೈ ನಡಿಯೋಕಾಗಲ್ಲಪ್ಪ, ಕಾರ್ ತಗೊಂಡು ಹೋಗೋಣ. ಅತ್ತೆ, ಬೆಟ್ಟಕ್ಕಿರೋದು ಮೆಟ್ಲು, ಕಾರ್ ತಗೊಂಡು ಹೋಗಿ ಸರ್ಕಸ ಮಾಡ್ತೀರಾ? ನೋಡಪ್ಪ, ನಾವು ಈ ಊರು ಬಿಟ್ಟು 12 ವರ್ಷ ಆಯ್ತು, ಇನ್ನು ರೋಡ್ ಡೇ ಮಾಡಿಲ್ಲ. ಏನ ಮಹಾರಾಣಿ ನೀನು, ನೀನ್ ಬರ್ತೀಯ ಅಂತ ಗೊತ್ತಿದ್ರೆ ಮಾಡಿಸ್ತಿದ್ರು ಏನೋ. ಎಲ್ರ ಮುಂದೆ ಗಟ್ಟಿಯಾಗಿ ಕೂಕೋಬೇಡ್ರಿ, ನೀವು ಗಂಡ್ಸು ಅಂತ ಗೊತ್ತಿದೆ. ನೋಡಿ, ಅದೇ ಅಮೆರಿಕಾದಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಲಿಫ್ಟ್ ಆಗ್ತಾ ಇದ್ರು ಬೆಟ್ಟಕ್ಕೆ, ಗೊತ್ತಾ? ಯು ಕಂಟ್ರಿ ನೋಡಿದ್ರ, ಇನ್ನೂ ಅವಳು ಗಂಡನ ಅಟ್ಕೊಳ್ಳೋದ್ ಬಿಟ್ಟಿಲ್ಲ. ಹೇನ್ ಸುಳಿ ಬೋಳಿಸ್ರು ಹೋಗುತ್ತೇನೆ, ಅವನಿಗೂ ಅಭ್ಯಾಸ ಆಗಿದೆ ಬಿಡು. ಬಾ ಕಾಂಚನ, ಇನ್ನು ಎಷ್ಟು ದೂರ ಇದೆ?
ಅಮ್ಮ ಹಿಂದೆ ಬರ್ತಿದ್ರ ಏನಾಯ್ತಾ ನಿಂಗೆ? ಇನ್ನು ಅಷ್ಟು ಮೇಲಕ್ಕೆ ಹತ್ಬೇಕಾ? ದೇವ್ರ ದರ್ಶನ ಆಗ್ಬೇಕಾದ್ರೆ ಹತ್ಬೇಕಪ್ಪ, ಇನ್ನೇನ್ ದೇವ್ರೇ ಮೇಲಿಂದ ಹೇಳಿ ನಿನ್ನ ಹತ್ರ ಬಂದ್ಬಿಡ್ತಾನ? ನನ್ ಕೈಲಾಗಲ್ಲ ರೀ. ಬಾಬಾ ನೋಡಿ ಬಾರೆ. ಕಾಂಚನ ಬೇಗ ಬಾ. ಅಪ್ಪಪ್ಪ ಬರ್ತಾ ಇದ್ದೀನಿ. ಅಯ್ಯಪ್ಪ ನನ್ ಕೈಲಾಗಲ್ಲಪ್ಪ. ರೀ ಹರಕೆ ಹೊತ್ಕೊಳ್ಳೋಕೆ ಬೆಂಗಳೂರಿನಲ್ಲಿ ಯಾವ ದೇವರು ಇರ್ಲಿಲ್ವಾ? ನಗರೇಶ್ವರನ ದೇವಸ್ಥಾನ ಆಗಿದ್ರೆ ಎಲ್ಲ ಮಾರ್ಬಲ್ ಸ್ಟೋನ್, ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಕುರುಳಾಡಿದ್ರೆ ಮುಗಿದೋಗ್ತಿತ್ತಪ್ಪ. ಚಂದ್ರು ನನ್ ಕೈಲಿ ಆಗಲ್ಲ. ಕಾಂಚನ ಬಾ, ಲೇಟ್ ಆಯ್ತು, ಅಭಿಷೇಕ್ ಹೊತ್ತಾಯ್ತು. ಇಲ್ಲ ಚಂದ್ರು ನಂಗೆ ಹತ್ತೋಕ್ ಆಗ್ತಿಲ್ಲ. ಏನ್ ಕಾಂಚನ, ತಾತಾಜಿನ ಹತ್ತಾ ಇದಾರೆ, ನೀನೇನ್ ಮುದುಕಿನ ಚಿಕ್ಕ ಹುಡುಗಿ, ಜಿಂಕೆ ತರ ನಗಿಬೇಕು. ಬಾ ಹೋಗೋಣ. ನನ್ ಕೈಲಿ ಆಗ್ತಿಲ್ಲ ಚಂದ್ರು. ಬೇರೆ ಕಾಲ ಮೇಲೆ ನಿಂತ್ಕೋ. ಹ್ಮ್ ಹತ್ತು. ಒಳ್ಳೆ ಟಗರೆತ್ಕೊಂಡಂಗಿದೆ. ಅಯ್ಯೋ ಅವ್ ನನ್ ಮಗಳು ಹೊತ್ಕೊಂಡು ಹೋಗ್ತಾ ಇದ್ದಾನೆ ರೀ. ನಿನ್ ಮಗಳಿಗೆ ಹತ್ತುಕ್ ಆಗ್ತಾ ಇಲ್ಲ, ಅದಕ್ಕೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಸುಖವಾಗಿದ್ಯಾ? ಅಮ್ಮ ಮಗಳು ಸುಖ ಪಡೋದ್ರಲ್ಲಿ ಎತ್ತಿದ ಕೈ. ನಿಮ್ ಅಪ್ಪನಿಗೂ ನಿಮ್ ಅಮ್ಮನ ಹೊತ್ಕೊಳಕ್ ಹೇಳು. ನನಗೂ ಹತ್ತೋಕ್ ಆಗಲ್ಲ, ನನ್ನನ್ನು ಹೊತ್ಕೊಂಡು ಹೋಗ್ರಿ. ಲೇ ಅವನು ಗಂಡು ಸುಖಣೆ. ನೀವು ಪರ್ವತ ಹೊತ್ಕೊಂಡು ಹೋಗೋದಕ್ಕೆ ನಾನೇನು ಆಂಜನೇಯ ಸ್ವಾಮಿನೇ? ನಡಿಯ ಅಪ್ಪ. ಮಹಾಲಿಂಗೇಶ್ವರ ಸ್ವಾಮಿಗೆ, ಮಹಾಲಿಂಗೇಶ್ವರ ಸ್ವಾಮಿಗೆ, ಮಹಾಲಿಂಗೇಶ್ವರ ಸ್ವಾಮಿಗೆ. ಕಾಂಚನ, ಎಷ್ಟೋ ವರ್ಷದಿಂದ ನನ್ನ ಅಜ್ಜಿ ನಿನ್ ವಿಷಯನೇ ಹೇಳಿ ಹೇಳಿ ನನ್ ಮನಸ್ಸು ತುಂಬಾ ನೀನೇ ಬೇರೂರ್ಕೊಂಬಿಟ್ಟಿದ್ಯಾ. ನನ್ ಕಣ್ ತುಂಬಾ, ಕನಸು ತುಂಬಾ, ನನ್ ಹೃದಯ ತುಂಬಾ ನೀನೇ ತುಂಬಿಕೊಂಡಿದ್ಯಾ. ನನಗೂ ಅಷ್ಟೇ, ನಮ್ಮಪ್ಪ ನಿನ್ ಬಗ್ಗೆ ಹೇಳಿ 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 ನನ್ ಹೃದಯ ತುಂಬಾ ನೀನೇ ತುಂಬಿಕೊಂಡಿದ್ಯಾ. ನಿಜವಾಗ್ಲೂ ನನ್ ಪ್ರೀತಿಸಿದ್ಯಾ ತಾನೆ? ನಿನ್ ಕಂಚಿ ಹಸುವಿನ ಮೇಲಾಣೆ ನೀನು ಅಂದ್ರೆ ನನಗೆ ಪ್ರಾಣ. ನಿಮ್ಮಅಮ್ಮನೇ ಒಂಥರ, ಅವ್ಳು ಯಾಕೋ ನನ್ ಕಂಡ್ರೆ ಆಗದೇ ಇಲ್ಲ, ಈ ಹಳ್ಳಿ ಕಂಡ್ರು ಆಗಲ್ಲ. ನೀನು ಓದಿರೋಳು, ನಾನು ಇನ್ನಷ್ಟು ಓದಿಲ್ಲ. ನಾಳೆ ನಿನ್ನ ಮದುವೆ ಮಾಡ್ಕೊಂಡು ಬಂದ್ಮೇಲೆ ಈ ಹಳ್ಳಿ ಬಿಟ್ಬಿಡು ಅಂದ್ರೆ ನಾನು ಖಂಡಿತ ಬಿಡಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ನನ್ನ ಅಜ್ಜ ಅಜ್ಜಿನ ಬಿಟ್ಟು ಬರಕ್ ಆಗದೇ ಇಲ್ಲ. ರಾಮ ಇದ್ದಲ್ಲೇ ಸೀತೆಗೆ ಅಯೋಧ್ಯ ಅಲ್ವಾ? ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ. ನಿಜವಾಗ್ಲು? ನಿಜವಾಗ್ಲು. ಆ ಬೆಟ್ಟದ ಮೇಲಿರೋ ದೇವ್ರ ಮೇಲಾಣೆ, ಈ ಹಳ್ಳಿನೇ ನನ್ ಸ್ವರ್ಗ. ನಾಳೆ ಯಾವುದೇ ಕಾರಣಕ್ಕೂ ನಿನ್ ಮನಸ್ಸನ್ನ ಬದಲಾಯಿಸ್ಕೊಳಲ್ಲ ತಾನೆ. ಈ ನದಿ ಮೇಲಾಣೆ ನನ್ ಮನಸ್ಸು ಕಲ್ಲು, ಯಾರು ಬದಲಾಯಿಸಕ್ ಆಗಲ್ಲ. ಏನೇ ಆದ್ರೂ ನಾನೇ ನಿನ್ ಹೆಂಡತಿ, ನೀನೇ ನನ್ ಗಂಡ. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಚಂದ್ರು ನೋಡು ಗುಂಡ, ಇದ್ ವಿಷಯ ನಾನು ನೇರ ಹೇಳ್ಬಿಡ್ತೀನಿ. ನಾನು ನಿನ್ನ ಹಳ್ಳಿಗೆ ಕರೆಸಿದ್ದು ಉತ್ಸವ ನೋಡೋದಕ್ಕಲ್ಲ, ನಮ್ ಚಂದ್ರು ಮದುವೆ ವಿಷಯ ಮಾತಾಡೋದಕ್ಕೆ. ನಮ್ದು ತಮ್ದು ಅನ್ನೋದು ಬಿಟ್ಟು ಹೋಗ್ಬಾರ್ದು ಅನ್ನೋದೇ ನಮ್ ಇಷ್ಟ ಕಣಪ್ಪ. ಹೌದಪ್ಪ, ಈ ಸಂಬಂಧದಿಂದ ದೂರ ದೂರ ಇರೋ ಎರಡ್ ಸಂಸಾರವೂ ಒಂದಾಗತ್ತೆ. ನನ್ನ ಇಷ್ಟನೂ ಅದೇ ಕಣಮ್ಮ. ಚಂದ್ರು ಜಾಣ, ಒಳ್ಳೆ ಹುಡುಗ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕನ ಮಗ. ನಮ್ ಜೋಯಿಸರು ಫೆಬ್ರವರಿ 18 ತಾರೀಕು ಮುಹೂರ್ತ ಇದೆ ಅಂತಂದ್ರು. ಮದುವೆ ಮುಗಿಸ್ಬಿಡೋಣ. ಇದಕ್ಕೆ ನನ್ನ ಅಭ್ಯಂತರ ಏನು ಇಲ್ಲ. ಏನು ಕಾಂಚನ, ನನಗೇನು ಸಂಬಂಧ ಇಲ್ಲ ಅನ್ಕೊಂಡ್ರ? ನೀವ ಹೆತ್ತಿದ್ದವಳ. ನಾನ್ ಯಾಕೆ ಹೇರ್ಲಿ? ನಾನು ಗಂಡಸು ಹೆರಕೆ ಅಂತ ನೀನಿದೆಯಲ್ಲ. ಹಾಗಾದ್ರೆ ಹೆಣ್ಣು ಹೆತ್ತವಳು ಒಂದ್ ಮಾತು ಕೇಳ್ಬೇಕು ಅನ್ನೋ ಜ್ಞಾನನ ಇಲ್ದೆ ನೀವು ನೀವೇ ಲಗ್ನ ನಿಷ್ಕರ್ಷ ಮಾಡ್ತಾ ಇದ್ದೀರಲ್ಲ. ನನ್ ಮಗಳನ್ ಬೀದಿಲಿ ಬಿದ್ದಿರೋ ಅನಾಥ ಅನ್ಕೊಂಡ್ಬಿಟ್ಟಿದ್ದೀರೇನ್ರಿ? ಯಾಕಮ್ಮ ಅಷ್ಟು ದೊಡ್ಡ ಮಾತಾಡ್ತಿ? ನಿನ್ ಕೇಳದೆ ಮದುವೆ ಮಾಡಕ್ಕಾಗತ್ತಾ? ಮಾಡ್ತಾ ಇದಾರಲ್ಲ ತಾಯಿ ಮಗ ಸೇರ್ಕೊಂಡು. ಮಾತಾಡಿದ ಕ್ಷಣಕ್ಕೆ ಮದುವೆನೆ ಆಗೋಯ್ತೇನಮ್ಮ. ನಾವೇನು ಕದ್ದು ಮದುವೆ ಮಾಡ್ಬೇಕು ಅಂತಿಲ್ವಲ್ಲ. ಹೇಗೂ ನೀವೆಲ್ಲ ಬಂದಿದ್ದೀರಿ, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಾ ಇದೀವಮ್ಮ. ನಾನಪ್ಪಲ್ಲ ಈ ಸಂಬಂಧ, ನನಗಿಷ್ಟವಿಲ್ಲ ಈ ಮದುವೆ. 12 ವರ್ಷಗಳ ಹಿಂದೆ ಈ ಹಳ್ಳಿಗೆ ಬಂದಾಗ ನಾನೆಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಟ್ಟಿದ್ದು ಇನ್ನೂ ಮರ್ತಿಲ್ಲ. ನನ್ ಹಾಗೆ ನನ್ ಕಾಂಚನನ್ನು ಕೊರಗಬೇಕಾ? ಹೋಗಿ ಹೋಗಿ ಈ ಕುಗ್ರಾಮಕ್ಕೆ ನನ್ ಮಗಳು ಕೊಡೋದ? ನೆವರ್ ನೆವರ್. ಅತ್ತೆ, ಹಳ್ಳಿ ಇದ್ರೇನೆ ಪಟ್ಟಣ, ರೈತರಿದ್ರೇನೆ ಬದುಕು. ನೀವು ನಮ್ಮನ್ ದೂರ ಇಟ್ಟಾಗೆ ನಾವು ನಿಮ್ಮನ್ ದೂರ ಇಟ್ಟರೆ ಏನಾಗುತ್ತೆ ಗೊತ್ತಾ? ಹೋಗೋ ನಿನ್ ಕೋಳಿ ಕೂಗ ಬೆಳಗಾಗೋದು. ನೀವು ನಿತ್ಯ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಟ್ಟೆ ತುಂಬಾ ಕತ್ತರಿಸ್ತಿರಲ್ಲ, 3-star 5-star ಹೋಟ್ಲ್ ಹೋಗಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಹೊಡಿತಿರಲ್ಲ, ಅದು ಯಾರ್ದು ಅನ್ನ? ನಾವು ರೈತರು,
ದೇವ್ರ ಸುರಿಸಿ ಬೆಳೆಯೋದು. ಅಯ್ಯೋ ದೇವ್ರ ಯಾಕೋ ಸುರಿಸ್ತಿ, ಏರ್ ಕಂಡೀಷನ್ ಅಲ್ಲೇ ಬೆಳೆಯೋ. ನಿನ್ ತಲೆಯಲ್ಲಿ ನನ್ ಗೊಬ್ಬರ ತುಂಬ್ಕೊಂಡಿದ್ಯಾನೆ, ಗದ್ದೆಗೆಲ್ಲರೂ ಎ ಸಿ ಹಾಕ್ತಾರೇನೆ, ಅದನ್ನೇ ನಿನ್ ಬೆಡ್ರೂಮ್ ಅನ್ಕಂಡ್ಯಾ? ಮುಚ್ಚಿ ಬಾಯಿ. ಮುದುಕ ಮುದುಕಿ ಪಕ್ಕದಲ್ಲಿ ಇದ್ದ ಕ್ಷಣಕ್ಕೆ ಕೋಡ್ ಬಂದ್ಬಿಡ್ತಾ ನಿಮಗೆ? ನೀವು ನೆಗೆದು ಬಿದ್ರೂ ಸರಿ, ನನ್ನ ಮಗಳ ಈ ಮನೆಗೆ ಕೊಡಲ್ಲ. ಕಾಂಚನ ನನ್ ಪ್ರೀತಿಸ್ತಾ ಇದ್ದಾಳೆ. ಯಾರ ಹತ್ರನೋ ರೀಲ್ ಬಿಡ್ತಿ, ಜಿಂಕೆ ಮರಿ ಕೋಣನ ಪ್ರೀತಿಸುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡು ನೋಡು ಕೋಣ ಯಾರಂತ ಗೊತ್ತಾಗುತ್ತೆ. ನಿನ್ನ ಮಗಳ ಇಷ್ಟಪಟ್ಟಿರುವಾಗ ನಿಂದೇದೇ ತರ್ಲೆ? ಅಯ್ಯೋ ಕಾಂಚನ, ಕಾಂಚನ ಬಾಯ್ಲಿ. ನೀನ್ ಒಪ್ಕೊಂಡ್ಯಾ ಈ ಮದ್ವೆಗೆ? ಯಾವ ಮದ್ವೆ? ಇವನ್ ಮದ್ವೆ. ಇವನ್ ಮದ್ವೆನಾ? ಓ ಅಯ್ಯೋ ನಿನಗೇನೆ ಬಂತು? ಮದ್ವೆ ಮಾಡ್ಕೋತೀಯ ಅಂತ ಕೇಳ್ದ, ಮಾಡ್ಕೊ ಅಂದೆ. ಅಯ್ಯೋ ಪಾಪಿ ಮುಂಡದೆ, ಹೋಗಿ ಹೋಗಿ ಈ ಹಾಲ್ ಕರಿಯೋನ ಕಟ್ಕೋತೀಯ? ಅಯ್ಯೋ ನಾನು ಈ ಹಾಲ್ ಕರಿಯೋನ ಮದ್ವೆ ಮಾಡ್ಕೋತೀನ? ಅಬ್ಬಾ ಈಗ ನನ್ನ ಹೊಟ್ಟೆಲಿ ಹಾಲ್ ಸುರಿದಾಗ ಆಯ್ತು. ಅಮ್ಮಿ ನಾವು ವಾಕಿಂಗ್ ಹೋಗ್ತಿದ್ದಾಗ ಚಂದ್ರು ನನ್ನ ಮದ್ವೆ ಮಾಡ್ಕೋತೀಯ ಅಂತ ಕೇಳ್ದ. ನಾನ್ ತಮಾಷೆ ಅನ್ಕೊಂಡು ಹೂ ಅನ್ಬಿಟ್ಟೆ. ಮತ್ತೆ ನನ್ ಕಂಚೆ ಮೇಲೆ ಆಣೆ ಇಟ್ಟಿಲ್ಲೆ? ನಿನ್ನ ಹಸು ನೆಗದ್ ಬೀಳಿ ಅಂತಾನೆ ಆಣೆ ಇಟ್ಟೆ. ಹಾಗಾದ್ರೆ ದೇವ್ರ ಮೇಲೆ ಆಣೆ ಇಟ್ಟಿದ್ದು? ನಿಮ್ ದೇವ್ರ ಮೇಲೆ ನನಗ್ ನಂಬಿಕೆ ಇಲ್ಲ, ಅದಕ್ಕೆ. ನದಿ ಮೇಲೆ ಆಣೆ ಇಟ್ಟಿದ್ದು? ನದಿ ಮೇಲೆ, ಬಂಡೆ ಮೇಲೆ, ಎಮ್ಮೆ ಮೇಲೆ, ಕತ್ತೆ ಮೇಲೆ ಆಣೆ ಇಟ್ಟಾಗ್ಲೇ ಗೊತ್ತಾಗ್ಲಿಲ್ವಪ್ಪ ಇದು ತಮಾಷೆ ಅಂತ? ಈ ಹಳ್ಳಿ ಗೂಗುಗೆಲ್ಲಮ್ಮ ಗೊತ್ತಾಗುತ್ತೆ ನಾನ್ ಏನು, ನನ್ನ ಯೋಗ್ಯತೆ ಏನು, ನನ್ನ ಎಜುಕೇಶನ್ ಏನು, ನಮ್ಮ ಮಮ್ಮಿ ಬ್ಯಾಕ್ ಗ್ರೌಂಡ್ ಏನು. ತಿಪ್ಪೆ ಮೇಲಿರೋ ತಿರುಕ, ಉಪ್ಪರಿಗೆ ಮೇಲಿರೋ ರಾಜ್ಕುಮಾರಿನ್ ಬೇಕು ಅಂದ್ರೆ ಸಿಕ್ತಾಳ? ಹೇಳು, ಚೆನ್ನಾಗಿ ಹೇಳು. ಬನ್ರಿ, ಹಾಳ ಹಳ್ಳಿಗೆ ಬಂದಾಯ್ತು, ಹರಿಕೆನು ಕೊಟ್ಟಾಯ್ತು, ಇನ್ನೇನ್ರಿ ಕೆಲ್ಸ? ಬರಲ್ಲ ಅಂದ್ರೆ ಏನೇ ಮಾಡ್ತೀಯ? ರೆಟ್ಟೆ ಹಿಡಿದು ಎಳ್ಕೊಂಡು ಹೋಗ್ತೀನಿ, ಎಳಿಯ ನೋಡೋಣ. ಅಯ್ಯೋ ಈ ಪೌರುಷ ನಿನಗೆ 12 ವರ್ಷ ಹಿಂದೆನೆ ಬಂದಿದ್ರೆ ಎಷ್ಟೊಂದು ಉಪಯೋಗವಾಗ್ತಿತ್ತು. ನಮಗೋಸ್ಕರ ನೀವು ಜಗಳ ಕಾಯ್ಬೇಡಿ. ಈ ಮನೆಗೆ ನಗ್ನಗ್ತಾ ಹ್ಯಾಗ ಬಂದ್ರು ಹಾಗೆ ನಗ್ನಗ್ತಾ ಹೋಗ್ ಬನ್ನಿ. ಇನ್ನೇನು ಮುದುಕಿನ ಹೇಳಾಯ್ತಲ್ಲ, ನಡೀರಿ. ಏ ನಡೀರಿಂದ್ರೆ ಅಜ್ಜಿ, ಯಾಕಜ್ಜಿ ಇಂಥ ಕೆಲಸ ಮಾಡಕ್ ಹೋದೆ? ನನ್ ಬಿಟ್ಟು ತಾತನ್ ಬಿಟ್ಟು ಸಾಯ್ಬೇಕು ಅಂತ ಯಾಕೆ ಅಂದ್ಕೊಂಡೆ? ನಾವೇನ್ ತಪ್ಪು ಮಾಡಿದ್ವು? ತಪ್ಪು ನೀನ್ ಮಾಡಿಲ್ಲಪ್ಪ, ನಾನು ನಿನ್ನ ಮನಸ್ಸಿನಲ್ಲಿ ಬೇಡದಿರೋ ಆಸೆನೆಲ್ಲ ಹುಟ್ಟಿಸಿ ತೀರಾ ಆಸೆ ಮಾಡಿಬಿಟ್ಟೆ. ಇಷ್ಟಕ್ಕೋಸ್ಕರ ಪ್ರಾಣ ಬಿಡೋದ? ಅವಳಿಲ್ಲ ಅಂದ್ರೆ ನಿನ್ ಮೊಮ್ಮಗನಿಗೆ ಬೇರೆ ಯಾರು ಹೆಣ್ಣೆ ಕೊಡಲ್ಲ ಅನ್ಕೊಂಡಿದ್ಯಾನು? ಬೇರೆ ಹೆಣ್ಣು ಸಿಕ್ಕತ್ತೆ ಕಣೋ, ನನ್ನ ಸೊಸೆ ಹೆತ್ತಾಗ್ಲೆ ಅವಳ ಮಗಳು ನಿನ್ನ ಹೆಂಡತಿ ಅಂತ ನಾವು ನಿರ್ಧಾರ ಮಾಡಿಬಿಟ್ಟು ನಾನು ನನ್ನ ಮಗ ನಿಮ್ಮಿಬ್ರಿಗೂ ಮದುವೆ ಮಾಡ್ತೀವಿ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿಬಿಟ್ವು. ಮನೆ ದೇವ್ರಿಗೆ ಕೊಟ್ಟು ಮಾತನ್ನೇ ನಡೆಸೋಕಾಗ್ದೇ ಇದ್ಮೇಲೆ ಯಾಕಪ್ಪ ಬದುಕಿರ್ಬೇಕು? ನೀನ್ ಮದುವೆ ನಡಿಲೇಬೇಕು ಅಂತ ಅವತ್ತೇ ಹೇಳಿದ್ರೆ ಅವಳು ಕೈ ಕಾಲು ಕಟ್ ಹಾಕಿ ತಾಳಿ ಕಟ್ತಿದ್ನಲ್ಲ ಅಜ್ಜಿ. ಬಲವಂತದಿಂದ ತಾಳಿ ಕಟ್ಟಬಹುದೇ ಹೊರತು
ಬಲವಂತದಿಂದ ಸಂಸಾರ ಮಾಡೋಕ್ಕಾಗುತ್ತೇನೋ? ನಾನು ಯಾಕೋ ಬದುಕಿಸ್ದೆ, ನನ್ನನ್ನು ಯಾಕೋ ಬದುಕಿಸ್ಬೇಕಂತ. ಬೇಡಾಜ್ಜಿ, ನೀನು ಅಳ್ಬಾರ್ದಜ್ಜಿ, ದಯವಿಟ್ಟು ಅಳ್ಬೇಡಜ್ಜಿ. ಕಾಂಚನ ಒಪ್ಪಿ ಈ ಮನೆ ಸೊಸೆ ಆಗ್ಬೇಕು ಅಷ್ಟೇ ತಾನೆ? ಹೌದಪ್ಪ. ನೀನೇನು ಯೋಚನೆ ಮಾಡಬೇಡ ಅಜ್ಜಿ, ಆ ಮಹಾದೇವನ ಮೇಲೆ ಆಣೆ. ನಿನ್ ಮೊಮ್ಮಗಳೇ ಬಂದು ನಾನು ಈ ಹಳ್ಳಿ ಬಿಟ್ಟು ಹೋಗಿ ತಪ್ಪಾಯ್ತು, ನಾನು ನಿನ್ಗೆ ಅವಮಾನ ಮಾಡಿದ ಅಪರಾಧ ಆಯ್ತು ಅಂತ ಹೇಳಿ ನನ್ನ ಕೈಯಲ್ಲೇ ತಾಳಿ ಕಟ್ಸ್ಕೊಳ ಹಾಗೆ ಮಾಡದೆ ಇದ್ರೆ ನಾನು ನಿನ್ ಮೊಮ್ಮಗನೇ ಅಲ್ಲ, ನಾನು ನಿನ್ ಮೊಮ್ಮಗನೇ ಅಲ್ಲ. ಇದು ನಿಜವೇನೋ ಕಂದ? ಹೌದಜ್ಜಿ. ರಾಜ, ರಾಜ ನೀನ್ ಅಡಿಗೆ ಮುಟ್ಟಬೇಡ, ನೀನ್ ಮುಟ್ಟಿರೋ ನಾನು ಊಟ ಮಾಡೋದಿಲ್ಲ. ನಿಮ್ಗೇನ್ರಿ ಬಂತು ದೊಡ್ಡ ರೋಗ? ರೋಗ ಅಲ್ವೇ ರೋಷ, ಅವಮಾನ ಸಹಿಸಲಾರ್ದ ಆಕ್ರೋಶ. ನಮ್ಮಮ್ಮನ್ ಕಣ್ಣೀರು ನಮ್ಮಪ್ಪ ನಿಟ್ಟುಸಿರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಚಂಡಾಲಿ, ದೇವ್ರಂಥ ನಮ್ಮ ಅಪ್ಪ ಅಮ್ಮನ ಹೊಟ್ಟೆ ಉರಿಸಿ ಬಿಟ್ಟಲ್ಲ. ಹೋಗ್ರಿ, ಇವತ್ತೋ ನಾಳೆನೋ ಗೊಟಕ್ಕನ ಆ ಮುದುಕರಿಗೆ ಈ ಭ್ರಮರಾಂಬ ಕೇರ್ ಮಾಡ್ತಾಳೆ ಅನ್ಕೊಂಡ್ರೇನ್ರಿ? ಅವರಿಗೆ ಹೆದರಿ ಗಿಣಿ ಹಾಗ ಸಾಕಿರೋ ನನ್ನ ಮಗಳನ್ನ ಗಿಡಗನ ಕೊಡೋಕೆ ನಾನೇನು ಫುಲ್ ಅಲ್ಲ. ಫುಲ್ ಅಲ್ಲ ಮಮ್ಮಿ, ಫುಲ್ ಕರೆಕ್ಟ್. ನನ್ನ ಮಗಳು ಬಿ ಎಸ್ ಸಿ ಓದಿದಾಳೆ ರೀ, ಬಿ ಎಸ್ ಸಿ. ಅವಳು ಕಂಪ್ಯೂಟರ್ ಕಣ್ರಿ, ಅವಳಿಗೆ ಅಮೆರಿಕಾದಲ್ಲಿರೋ ಗಂಡನ್ನೇ ತರೋದು. ಅಮೆರಿಕಾದಲ್ಲಿರೋ ಗಂಡಿಗೆ ಏಡ್ಸ್ ರೋಗ ಇದ್ರೆ ಏನೇ ಮಾಡ್ತೀಯಾ? ಏಡ್ಸ್ ಇದ್ರು ಸರಿ, ಕಾಲರ ಪ್ಲೇಗ್ ಇದ್ರು ಸರಿ, ಫಾರಿನ್ ಅಲ್ಲಿರೋನೇ ನನ್ನ ಅಳಿಯ. ಅಯ್ಯೋ, ನಿನ್ನ ಮನೆ ಕಾಯವಾಗೋಗ, ಯಾವ ರೋಗ ಇದ್ರು ಸರಿ ಅಮೇರಿಕ ಆಗ್ಬೇಕು. ಕೈಲೊಂದು ಅಟ್ಲಾಸ್ ಹಿಡ್ಕೊಂಬಂದು ಅಮೇರಿಕ ಅಂತ ಹೇಳ್ಬಿಟ್ರೆ ಹೊಟ್ಟೆ ಬಿಡ್ತೀಯ ನಿನ್ನ ಮಗಳನ್ನ? ನನ್ನ ಮಗಳನ್ನ ನನ್ನ ಇಷ್ಟ ಬಂದವನು ಕೊಡ್ತೀನಿ, ನೀವ್ ಯಾರ್ರಿ ಕೇಳೋಕೆ? ನಿನ್ನ ಮಗಳು ನನ್ಗೇನು ಅಲ್ವೇನೆ, ಅವಳೇನ್ ಸ್ವಯಂ ಭೂಲಿಂಗನೆ? ನೀನು ಮಮ್ಮಿ ಹೇಗೆ ಕಚ್ಚಾಡ್ತಿದ್ರೆ ನಾನು ಊಟ ಬಿಟ್ಟು ಹೋಗ್ತೀನಿ ಅಷ್ಟೇ. ಇಲ್ಲಮ್ಮ, ಮಧುರವಾಗಿ ದಾಸರ ಪದ ಹಾಡ್ತಾ ಇರ್ತೀನಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಏನಾಗಿದೆ ಇವತ್ತು ನನಗೆ? ಕಾಂಚನ, ನೀ ನನ್ನನ್ನೇ ಮದುವೆ ಮಾಡ್ಕೋತೀನಂತ ನಂಬಿಸಿ ನನ್ನ ಕಂಚಿ ಹಸು ಮೇಲೆ ಆಣೆ ಇಟ್ಟು ನಮ್ಮ ಅಜ್ಜಿಗೂ ಮೋಸ ಮಾಡ್ಬಿಟ್ಟು ಹೊರಟೋದಿಯಲ್ಲ. ಈಗ ಅಜ್ಜಿ ಹತ್ರ ನಾ ನಿನ್ನೇ ಮದುವೆ ಮಾಡ್ಕೋತೀನಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹೇಗಾದ್ರೂ ಮಾಡಿ ನಾ ನಿನ್ನೇ ಮದುವೆ ಆಗ್ಬೇಕು.
ಹಾಕಿ ಅಂಗಳದಾಗ ಹೂವು ನಕ್ಕಿ ಸಂಸಾರ ತೇರಾಗಬೇಕು. ಓಹೋ ಸ್ವರ್ಗದ ತೌರಾಗಬೇಕು. ಶೃಂಗೇರಿ ಶಾರದಕ್ಕ ರಾಗ ಕೊಟ್ಟು ಹಾಡಕ ಮಂತರ ಸಾಕ ಹಿಂಗೇರಿ ಶಾರದ ಕರಗ ಕೊಟ್ಟು ಹಾಡಕ ಚಾಮುಂಡಿ ತಾಯಕ್ಕ ಯೋಗ ಕೊಟ್ಟು ಕೂಡಕ ಬಂಗಾರ ಬೆಳ್ಳಿ ಬಂಗಾರ ಯಾಕ ಬೇಕ ನಾವು ಪ್ರೀತಿ ಮಾಡಕ ಶೃಂಗೇರಿ ಶಾರದ ಕರಗ ಕೊಟ್ಟು ಹಾಡಕ ಚಾಮುಂಡಿ ತಾಯಕ್ಕ ಯೋಗ ಕೊಟ್ಟು ಕೂಡಕ ತಕಿತ ದಿನಕ ದಿನ ಕುಣಿಯುವ ತಕಿತ ದಿನಕ ದಿನ ಹೋಗಾಕಡೆ ಯಾರೇ ನೀನು ಹೋಗಾಕಡೆ ಮಲಿಕೊಳಕ್ ಬೇರೆ ಜಾಗ ಸಿಗ್ಲಿಲ್ಲ ಹೋಗಾಕಡೆ ಹಲೋ ಹಲೋ ನಾನು ಭ್ರಮರಾಂಬ. ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದೆ? ಯಾರಿಗಾದ್ರೂ ಏನಾದರೂ ತೊಂದರೆ? ಛೇ ಛೇ, ಅಂಥದ್ದೇನಿಲ್ಲ. ಹಗಲು ಹೊತ್ತಿನಲ್ಲಿ ಫೋನ್ ಮಾಡೋಣ ಅಂದರೆ ನಮ್ಮ ಮನೇಲಿ ದೆವ್ವಗಳ ಕಾಟ. ಅದಕ್ಕೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಫೋನ್ ಮಾಡ್ತಾ ಇದ್ದೀನಿ. ತೊಂದರೆ ಕೊಟ್ಟೆ. ಪರವಾಗಿಲ್ಲ ಹೇಳು. ಅದೇ, ನೀವೊಂದು ಗಂಡ ಹೇಳಿದ್ರಲ್ಲ ಅಮೆರಿಕಾದಿಂದ ಬಂದಿದ್ದಾನೆ ಅಂತ, ಅವ್ರ ವಿಚಾರ ಏನಾಯಿತು ಅಂತ ಗೊತ್ತಾಗಲಿಲ್ಲ. ನಮ್ಮ ಹುಡುಗಿ ಫೋಟೋ ಕೊಟ್ರ? ಕೊಟ್ಟೆ. ಹುಡುಗಿನ ನೋಡೋಣ ಅಂತ ಹೇಳಿದ್ದಾರೆ. ಯಾವಾಗ? ಅವರು 10 ವರ್ಷದ ಮೇಲೆ ಅಮೆರಿಕದಿಂದ ಬಂದಿದ್ದಾರೆ. ಅದಕ್ಕೆ ಮನೆಯವ್ರ ಜೊತೆಲಿ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ನೋಡಕ್ ಹೋಗಿದ್ದಾರೆ. ನಾಡಿದ್ ಬಂದ್ಬಿಡ್ತಾರೆ. ಬಂದ ತಕ್ಷಣ ನಿಮ್ ಮನೆ ಕರ್ಕೊಂಬರೋ ಏರ್ಪಾಡ್ ಮಾಡ್ತೀನಿ ನೋಡಮ್ಮ. ನಿಮ್ ಮನೆ ನಂಬ್ಕೊಂಡಿದ್ದೀನ್ರಿ. ನೀವೇ ನಿಂತಿ ಮದುವೆ ಮಾಡಿಸಿದ್ರೆ ಪುಣ್ಯ ಬರುತ್ತೆ. ಇರ್ತೀನಿ. ಗುಡ್ ನೈಟ್. ನಾನು ಕಣೆ, ನಿನ್ ಗಂಡ ಗುಂಡ, ಬೇಕಾದ್ರೆ ಕಾಲ್ ನೋಡು. ಹೆದ್ರಕೊಂಡ್ಬಿಟ್ಟೆ. ನೀವು ನನ್ ಗಂಡ ಅಲ್ಲ, ನನ್ ಹೊಟ್ಟೆ ಉರ್ಸೋಕ್ ಬಂದಿರೋ ಬಂಡ. ಜರಿಗೆ ಭ್ರಮರ, ಭ್ರಮರ ಬಂದೆ ಇವ್ರೆ. ನಮಸ್ಕಾರ. 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 ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕಾಲಿಟ್ಟು ನಮ್ಮ ಮನೆ ಪಾವನ ಆಯ್ತು. ನಿನ್ನೆ ತಾನೇ ಊರಿಂದ ಬಂದ್ರು, ಇವತ್ ಕರ್ಕೊಂಬಂದೆ. ನಿಮ್ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ. ಸಾವ್ರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೇಕು ಅಂತಾರೆ. ಒಂದ್ ಒಳ್ಳೆ ಹೆಣ್ಣಿದೆ ಅಂತ ನಿಜ ತಾನೇ ಹೇಳ್ದೆ? ಕರೀತಿದಾರೆ ಅಂತ ಕಾಣುತ್ತೆ. ಅವ್ರ ಯಾವಾಗ್ಲೂ ಹೀಗೆ ಸಮಯ ಸಂದರ್ಭ ಗೊತ್ತಿಲ್ಲದೆ ಹೊಡ್ಕೋತಾನೆ ಇರ್ತಾರೆ. ಒಂದ್ ನಿಮಿಷ ಹೋಗ್ಬನ್ನಿ. ಏನ್ರಿ ಇದು? ಏನ್ರಿ ಇದು ನಿಮ್ಮ ಅವತಾರ? ನೀನೇನಾದ್ರೂ ಈ ಮದ್ವೆಗೆ ಒಪ್ಪಿಗೆ ಕೊಟ್ರೆ
ನಾನ್ ನೇಣ್ ಹಾಕೊಂಡ್ ಸತ್ ಹೋಗ್ತೀನಿ ಕಣಾಯ್. ಓ ಹಾಗ, ನೀವ್ ಹೇಗಾದ್ರೂ ಸಾಯ್ರಿ, ನನಗೇನು? ಹೌದು, ಇದ್ಯಾಕೆ ಅಡ್ಡ? ಗುರುವಿ ತಿಪ್ಪೇಶ, ಪ್ಲಾನ್ ಎಲ್ಲ ಫೇಲ್ ಆಗೋಯ್ತಲ್ಲಪ್ಪ. ಬನ್ನಿ ಬನ್ನಿ, ನಮಸ್ಕಾರ ಬನ್ನಿ. ನಮಸ್ಕಾರ ನಮಸ್ಕಾರ, ಬನ್ನಿ ನಡೀರಿ. ಹೀಗಾಗಿರ್ಲಿಲ್ಲ, ಇವತ್ತು ಏನಾಯ್ತು ನಾ ಕಾಣೆ. ಯಾರಾದ್ರೂ ಡಾಕ್ಟರ್ ಕರೀರಿ. ಹಾ ಡಾಕ್ಟ್ರ, ಡಾಕ್ಟರ್ ಇಲ್ಲೇ ಇದಾರಲ್ಲ, ಬನ್ನಿ ಸರ್. ನೀರು ತಗೊಂಡ್ ಬನ್ನಿ, ನೀರು ತಗೊಳ್ಳಿ ಸರ್. ನೀರು ಏನಾಗಿದೆ ಡಾಕ್ಟ್ರೆ? ಫಿಟ್ಸ್, ಮೂರ್ಛೆ ರೋಗ. ಮೂರ್ಛೆ ರೋಗನ? ಮೂರ್ಛೆ ರೋಗನ? ಫಿಟ್ಸ್, ಮೂರ್ಛೆ ರೋಗನ? ಡೋಂಟ್ ವರಿ, ಇದೆಷ್ಟೋ ಜನಕ್ಕಿರುತ್ತೆ, ಭಯ ಏನು ಇಲ್ಲ. ಅಯ್ಯೋ ಡಾಕ್ಟ್ರೆ, ಇದು ಸಾಮಾನ್ಯವಾದ ಫಿಟ್ಸ್ ಅಲ್ಲ, ಕೊಲಂಬೋ ಬೇಸ್ಪೂಸ್ ಅಂತ ಪಾರಿನ ಕಾಯಿಲೆ. ನಾನಿಂಥ ಹೆಸರೇ ಕೇಳಲಿಲ್ವೇ? ಅಯ್ಯೋ ಡಾಕ್ಟ್ರೆ, ನಿಮಗಿಂತ ಜಾಸ್ತಿ ಓದೋರೊಬ್ರು ಹೇಳಿದ್ದಾರೆ ಇದು ಅಮೆರಿಕಾದಿಂದ ಬಂದ ಕಾಯಿಲೆ ಅಂತ. ಇದು ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರಿಗೂ ಇತ್ತು, ವಂಶ ಪಾರಂಪರ್ಯವಾಗಿ ಬಂದ ಬಡವಳೆ. ಮುಚ್ಚಿನಿ ಬಾಯಿ, ಸುಳ್ಳು ಸುಳ್ಳು, ಇವ್ರ ಮನೇಲಿ ಯಾರಿಗೂ ಈ ಕಾಯಿಲೆ ಇಲ್ಲ. ಯಾಕೆ ಹೀಗೆ ಬಾಯಿ ಪಡಿತೀಯಾ? ಏ, ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ಗಾದನೆ ಇದೆ ಕಣೆ, ನಿಜ. ಆದ್ರೆ ಹೆಣ್ಣಿನ ತಂದೆಗೆ ಈ ಕಾಯಿಲೆ ಇದೆ ಅಂತ ಎಲ್ಲರೂ ಪ್ರತ್ಯಕ್ಷ ನೋಡಿಯಾಬಿಟ್ರಲ್ಲ. ಏ, ನಾಳೆ ತಾಳೆ ಕಟ್ಟಿದ ಮೇಲೆ ನನಗೆ ಈ ರೋಗ ಇದೆ ಅಂತ ಎಲ್ಲರಿಗೂ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೇನೆ? ನಾಳೆ ನಿನ್ನ ಮಗಳಿಗೆ ಅರ್ಧ ಮಗುವಾಗಿದ್ರು ಡೈವರ್ಸ್ ಮಾಡ್ಬಿಡ್ತಾರಲ್ಲ. ಅಯ್ಯೋ ಬೀಗ್ರೆ, ಬನ್ನಿ ಬೀಗ್ರೆ, ನಿಮ್ ಕೈ ಮುಗಿದು ಹೇಳ್ತೀನಿ, ಸತ್ಯವಾಗಿ ಹೇಳ್ತೀನಿ, ನನ್ಗೆ ಈ ರೋಗ ಇರೋದಂತೂ ಸತ್ಯ. ಇಷ್ಟರ ಮೇಲೆ ನೀವು ಇವರಿಗೆ ಮದ್ವೆ ಮಾಡಲೇಬೇಕು ಅಂತ ಹಠ ಇದ್ರೆ ಮಾಡ್ಬಿಡಿ ಸ್ವಾಮಿ, ನನ್ನ ಬೇತರ ಏನಿಲ್ಲ, ಮಾಡ್ಬಿಡಿ ಸ್ವಾಮಿ. ಮೂರ್ತಿ ಮೂರ್ತಿ ನಡೆಯೋ, ಎಲ್ಲರೂ ಬನ್ನಿ. ನಿಂತ್ಕೊಳ್ಳಿ ಲಕ್ಷ್ಮಮ್ಮನವರೇ, ನಿಮ್ ಕೈ ಮುಗಿತೀನಿ, ಈ ಮದ್ವೆ ನಿಲ್ಲಿಸ್ಬೇಡಿ. ಆತನ್ಗೆ ಏನಿದ್ರೇನಂತೆ, ಹುಡುಗಿ ಚೆನ್ನಾಗಿದ್ದಾಳೆ, ಬೆಳ್ಳಗೂ ಇದ್ದಾಳೆ. ಹುಡುಗಿ ಬೆಳಗಿದ್ರೇನಂತೆ, ಬಣ್ಣ ನೋಡಿ ನೆಕ್ಕಕ್ಕಾಗುತ್ತಾ? ಈ ರೋಗ ಸಂಬಂಧನ ಯಾರ್ ಮಾಡ್ಕೋತಾರೆ? ರೀ ನಡೀರಿ, ನಮ್ಮಂತವ್ರ ಹೆಣ್ಣು ಬರೇನ? ಇಲ್ಲಮ್ಮ ಇಲ್ಲ, ನಿಮಗ್ ಬರ ಇಲ್ಲ, ಹೆಣ್ ಸಿಗುತ್ತೆ. ಆದ್ರೆ ನಮಗೆ ಇಂಥ ಗಂಡ್ ಸಿಗೋದೇ ಕಷ್ಟ. ಸತ್ಯವಾಗ್ಲೂ ನನ್ ಮಾತ್ ನಂಬಿ, ನನ್ ಗಂಡ ಸುಳ್ಳು ಹೇಳ್ತಾ ಇದ್ದಾರೆ, ಈ ಮದ್ವೆ ನಿಲ್ಲಿಸ್ಬೇಕು ಅಂತಾನೆ ಈ ನಾಟಕ ಆಡ್ತಾ ಇದ್ದಾರೆ. ಏನಮ್ಮ ನೀವ್ ಹೇಳ್ತಾ ಇರೋದು? ತಂದೆಯಾದರೂ ತನ್ನ ಮಗಳ ತಲೆ ಮೇಲೆ ತಾನೇ ಕಲ್ಲಿದ್ದಾಗ್ತಾನೆ. ನಡೆಯ ಮೂರ್ತಿ, ಕಾಂಚನ ಕಾಂಚನ, ನಿನ್ ಭವಿಷ್ಯನ ನಿನ್ ಡ್ಯಾಡಿನೇ ಹಾಳ್ ಮಾಡ್ಬಿಟ್ರು, ನಿನ್ ಪಕ್ಕದಲ್ಲಿದ್ದ ಅಮೆರಿಕಾನ ದೂರ ಓಡಿಸ್ಬಿಟ್ರು. ಈಗ ನಾನೇನಮ್ಮ ಮಾಡ್ಲಿ, ನಾನೇನ್ ಮಾಡ್ಲಿ ಕಾಂಚನ, ನಮ್ಮ ಅಮೆರಿಕಾ ಹೋಯ್ತಲ್ಲಮ್ಮ ಹೋಯ್ತಲ್ಲ. ಡ್ಯಾಡಿ ಡ್ಯಾಡಿ. ಏನಮ್ಮ? ಮಮ್ಮಿ ಹೇಗೆ ಆಡ್ತಿದ್ದಾಳೆ? ಹೌದಾ, ಬನ್ನಿ. ರಾಮ 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 ರಾಮ, ಯಾಕೆ ಏನಾಯ್ತು, ಯಾಕೆ ಈಗ ಸಂಕಟ ಪಡ್ತಾ ಇದೀಯಾ ರಾಮ? ಏನಾಯ್ತು ಮಮ್ಮಿ? ಬಿಟ್ಟು
ಹಲೋ ಆಂಬ್ಯುಲೆನ್ಸ್ ಸರ್ವಿಸ್ ನೋಡಿ. ಮಮ್ಮಿ ಮಮ್ಮಿ ನೋಡ್ ಮಮ್ಮಿ ಮಾತಾಡ್ ಮಮ್ಮಿ ನಾನ್ ಮಮ್ಮಿ ಕಾಂಚನ ಮಮ್ಮಿ ಮಾತಾಡ್ ಮಮ್ಮಿ ನೋಡ್ಯಪ್ಪ ಮಮ್ಮಿ ಯಾವ ಸ್ಥಿತಿಗೆ ತಂದ್ಬಿಟ್ಟೆ ಅಂತ. ತಪ್ಪ ಮಾಡ್ಬಿಟ್ಟೆ ಕಣಮ್ಮ, ತಪ್ಪ ಮಾಡ್ಬಿಟ್ಟೆ, ಲೆಕ್ಕಾಚಾರ ತಪ್ಪಾಗೋಯ್ತು. ಭ್ರಮರ ಭ್ರಮರ, ನಾನ್ ನಿನಗೆ ದ್ರೋಹ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಕಣೆ. ನಾನ್ ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಿನಗೋಸ್ಕರ ಕೆತ್ತ ತಂದೆ ತಾಯಿನ ಬಿಟ್ಟೆ, ಹುಟ್ಟಿದ ಹಳ್ಳಿನ ಬಿಟ್ಟೆ, ಈಗ ನೀನು ನನ್ನ ಬಿಟ್ಟು ಸಾಯ್ಬೇಕು ಅಂತಿದ್ದೇನೆ. ಏನು ಅಮ್ಮನಿಗೆ ಕೊಟ್ಟು ಮಾತು ಉಳಿಸ್ಕೋಬೇಕು ಅಂತ ಮದ್ವೆ ತಪ್ಪಿಸ್ಬಿಟ್ರೆ. ನೀನ್ ಈ ತರ ಮಾಡ್ಕೋತಿ ಅಂತ ಗೊತ್ತಾಗಿದ್ದಿದ್ರೆ ನಾನು ಆ ಕೆಲಸ ಮಾಡ್ತಿರ್ಲ ಕಡೆ. ಭ್ರಮರ, ಸತ್ಯವಾಗ್ಲೂ ಹೇಳ್ತೀನಿ, ಇನ್ಮೇಲೆ ನೀನುಂಟು ನಿನ್ನ ಮಗಳುಂಟು, ಅವಳನ್ನ ಯಾರಿಗೆ ಬೇಕಾದ್ರೂ ಕೊಟ್ಟು ಮದುವೆ ಮಾಡು, ನಾನ್ ಬೇಡ ಅನ್ನೋದಿಲ್ಲ. ಅಮೆರಿಕಾದವನ್ಗಾರು ಕೊಡು, ಚಂದ್ರಲೋಕದವನ್ಗಾರು ಕೊಡು, ನಾನ್ ಅದ ಕಟ್ಟಿ ಬರೋದಿಲ್ಲ ಕಡೆ. ಪಕ್ಕದ ಮನೇಲಿ ದೀಪ ಹಚ್ಚಿದ್ದಾರೆ. ಅಯ್ಯ ಹಚ್ಚಲಿ ಬಿಡ, ಕರೆಂಟ್ ಚಾರ್ಜ್ ಕಟ್ಟೋರ್ ಅವರು. ಏ ನೀನ್ ಕಟ್ತೀಯಾ? ವಾಸಕ್ ಬಂದಿದ್ದಾರೆ ಅಂದೆ. ಯಾರ್ರಿ ಅವರು? ಡಾಕ್ಟರ್ ವಿನಯ್ ಬೆಳಗಿರಿ ಅಂತ. ಡಾಕ್ಟ್ರೀ ಅವ್ರು ನಿಮಗ್ ಗೊತ್ತೇನ್ರಿ? ಅಯ್ಯೋ ಪಕ್ಕದ ಮನೆ ಖಾಲಿ ಇದೆ ಅಂತ ಸುದ್ದಿ ಮುಟ್ಟಿಸ್ತಾನೆ ನಾನ್ ಕಣೆ ಅವ್ರಿಗೆ. ಅವತ್ತು ಕಾಂಚನ ಮದ್ವೆ ದಿವ್ಸ ನಾನು ಮ್ಯಾ ಅಂತ ಕೆಳಗ್ ಬಿದ್ದಾಗ ಪಕ್ಕದಲ್ಲಿ ನಿಂತಿದ್ರಲ್ಲ ಅವರೇ ಕಡೆ. ರೀ ಅವ್ರಿಗೆ ಮದ್ವೆ ಆಗಿದೆಯನ್ರಿ? ಹೇಳಿ. ಹೌದಾ? ನೋಡಿ, ನನ್ನ ಅಮೆರಿಕಾಗ್ ಬನ್ನಿ ಅಮೆರಿಕಾಗ್ ಬನ್ನಿ ಅಂತ ಮೂರ್ ದಿನಕ್ಕೂ ಹೇಳಿದ್ರೆ ನಾನು ಅಮೆರಿಕಾದ ಅಂಬೆಗಾಲಿಟ್ಟೆ, ಮಿಸಿಸಿಪ್ಪಿಲಿ ಮಾತಾಡೋದ್ ಕಲಿತೆ, ನ್ಯೂಯಾರ್ಕ್ ಅಲ್ಲಿ ನಡೆದೆ, ಕಾಲೇಜ್ ಓದಿದೆ ಎಲ್ಲಿ ಗೊತ್ತಾ? ಕ್ಯಾಲಿಫೋರ್ನಿಯಾದಲ್ಲಿ. ವಿಷಯ ಹೀಗಿರ್ಬೇಕಾದ್ರೆ ನನಗೇನು ಫಾರಿನ್ ಹೊಸ್ತೆ? ಓಕೆ ನೋಡಿ, ಭಾರತೀಯ ಸಂಸ್ಕೃತಿ ಗೊತ್ತಿರೋ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ನನ್ನ ಆಸೆ. ಆಮೇಲೆ ಅವಳು ಇಷ್ಟಪಟ್ರೆ ಅಮೆರಿಕಲ್ ಸೆಟ್ಲ್ ಆಗೋ ನಿರ್ಧಾರ. ಓಕೆ ಓಕೆ, ಗುಡ್ ನೈಟ್. ಅಯ್ಯೋ ಅಮೆರಿಕಾ, ಅಯ್ಯಯ್ಯೋ ಅಮೆರಿಕಾ, ಅಯ್ಯಯ್ಯಯ್ಯೋ ಅಮೆರಿಕಾ. ಏನಾಯ್ತು ನಿಂಗೆ? ಅಮೆರಿಕಾ ಅಮೆರಿಕಾ ಅಮೆರಿಕಾ. ಅಯ್ಯೋ ನಿನ್ನ ಮನೆ ಕಾಯವಾಗಿ ಹೋಗ ನೆನ್ನೆ ತನಕ ಟಿಕ್ 20 ಅಂತ ಸಾಯ್ತಾ ಇದ್ದಲ್ಲ, ಇವತ್ತು ಅಮೆರಿಕಾ ಅಂತ ಸಾಯ್ತಾ ಇದ್ದಲ್ಲ, ಏನ್ ಮತ್ತೆ ನಿಂಗೆ? ಪಕ್ಕದ ಮನೆ ಬಿಳಿಗಿರಿಗೆ ಇನ್ನೂ ಮದುವೆ ಆಗಿಲ್ಲ ರೀ, ಅಮೆರಿಕಾದಿಂದ ಬಂದಿದ್ದಾನೆ ರೀ. ನಮ್ ಕಾಂಚ ನನಗೆ ಸರಿಯಾದ ಗಂಡು ರೀ. ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳು? ಅವನ್ ಸ್ನೇಹ ಮಾಡ್ಕೋಬೇಕು,
ಹೇಗಾದ್ರೂ ಮಾಡಿ ಮನೆ ಕರಿಬೇಕು, ಒಂದು ಪಾರ್ಟಿ ಕೊಡಬೇಕು. ಪಾರ್ಟಿ ಏನೋ ಕೊಡಬಹುದು, ಕಾರಣ ಏನು ಅಂದ್ರೆ ಸುಮ್ ಸುಮ್ನೆ ಟೀ ಕರೆಯೋದಕ್ಕೆ ಅವ್ರೇನ್ ನಮ್ ಬಾಲ್ಯ ಸ್ನೇಹಿತರೇನೆ? ಬಾಲ್ಯ ಮುಗ್ದು ಹಾಳಾಯ್ತಲ್ಲ, ಸ್ನೇಹ ಮಾಡ್ಕೊಳ್ಳೋದಕ್ಕೋಸ್ಕರ ಕರಿಬೇಕು ರೀ. ಒಂದ್ ಕೆಲಸ ಮಾಡು, ಇನ್ ಎರಡು ಮೂರು ತಿಂಗಳಿಗೆ ದೀಪಾವಳಿ ಹಬ್ಬ ಬರುತ್ತಲ್ಲ, ಆವಾಗ ಕರೆದ್ಬಿಡು. ಥೂ, ನಿಮ್ ಮನೆ ಹಾಳಾಗ. ದೀಪಾವಳಿ ಕರೆಯೋದು ಅಳಿಯ ಆದ್ಮೇಲೆ, ಈಗ ಅರ್ಜೆಂಟ್ ಆಗ ಆ ಹುಡುಗನ ನಮ್ ಮನೆಗ್ ಬರೋ ಹಾಗೆ ಮಾಡ್ಬೇಕು. ನಿಮ್ ಅಪ್ಪನ್ ತೀತಿ ಅಂತ ಹೇಳಿ ಕರಿ, ವಡಾ ಪಾಯಸ ತಿನ್ಕೊಂಡು ಹೋಗ್ಲಿ. ಅಯ್ಯೋ, ನಿಮ್ ಹಾಳಾದ ಬಾಯಲ್ಲಿ ಬರೋದೆಲ್ಲ ಅನಿಷ್ಟದ ಮಾತುಗಳೇ. ತಿಥಿ ಯಾತ್ರಿ, ಹುಟ್ಟಿದ ಹಬ್ಬ ಅಂತ ಕರೆಯೋಣ. ಭೇಷ್ ಭೇಷ್, ನನ್ ಹುಟ್ಟದ ಹಬ್ಬ ಅಂತ ಹೇಳಿ ನಿಮ್ಮ ಮುಖಕ್ಕೆ ಹುಟ್ಟದ ಹಬ್ಬ ಬೇರೆ ಕೇಳು. ಮಮ್ಮಿ ಮಮ್ಮಿ, ನನ್ ಹುಟ್ಟದಬ್ಬ ಮಾಡುವ? ಅದು ಸರಿನೇ. ನೋ 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 ನೋ, ಹುಟ್ಟದ ಹಬ್ಬ ನಂದು. ಅಯ್ಯೋ ನನ್ನ ಕರ್ಮವೇ, ಈ ವಯಸ್ಸಿನಲ್ಲಿ ನಿನಗೇನ್ ಬಂತೆ ಈ ಚಪಲ? ಲಕ್ಷಣವಾಗಿ ಕಾಂಚನ ಹುಟ್ಟದ ಹಬ್ಬ ಮಾಡು, ಸ್ನೇಹಿತರೆಲ್ಲ ಬರ್ತಾರೆ, ಮನೆ ತುಂಬಿ ತುಳುಕ್ತಾ ಇರುತ್ತೆ. ಹೌದು ಮಮ್ಮಿ. ಅಯ್ಯೋ ಪೆದ್ದ ಮುಂಡದೆ, ನಿನ್ನ ಸ್ನೇಹಿತರು ಬಂದ್ರೆ ಅದ್ರಲ್ಲಿ ಯಾರಾದ್ರೂ ನಿನಗಿಂತ ಚೆನ್ನಾಗಿದ್ದು ನಿನಗಿಂತ ಹೆಚ್ಚಿಗೆ ಓದ್ದವರಿದ್ರೆ ಆ ಹುಡುಗ ನಿನ್ನನ್ ನೋಡ್ತಾನೇನೆ? ಹೇಗೆ ನಂಬೋದು ಈ ಹಾಳಾದ ಗಂಡಸನ್ನ? ಏನ ತಲೆನೇ ನಿನ್ನ ತಲೆ, ಅದ್ರೊಳಗೆ ಇನ್ನು ಏನೇ ನೆಟ್ಟಿದೀಯಾ? ನಾನೇನಾದ್ರೂ ಪ್ರೈಮ್ ಮಿನಿಸ್ಟರ್ ಆಗಿದ್ದಿದ್ರೆ ಅಮೆರಿಕಾದಲ್ಲಿ ಓದಿರೋ ಹುಡುಗರೆಲ್ಲ ನನ್ನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ರೂಲ್ಸ್ ಮಾಡ್ಬಿಡ್ತಿದ್ದೆ. ಕಾಂಚನಾ, ಆಮೇಲೆ ನಿನ್ ಗತಿಯೇನಮ್ಮ? ಏನ್ ಹೇಳಾಗ್ತಾ ಇದ್ದೇನೆ ನಮ್ಗೆ? ಸಾರಿ ಸಾರಿ. ನಿನ್ ಇಂಗ್ಲಿಷ್ ಸಾರಿ ಬೇಡ, ಕನ್ನಡದಲ್ಲಿ ಕ್ಷಮಿಸು ಅಂತ ಹೇಳು. ಅದೇ ಇವತ್ತೇನ್ ಬಂತೆ ನಿಂಗೆ? ಹೊಳಾದ ಹಳ್ಳಿ ಕಡೆ ಹೋಗ್ಲಿ ಅಂತ. ಕೂತ್ಕೊಳ್ರಿ. ಇದೇನೆ ಸೆಂಟ್ ಆಗ್ತಾ ಇದೀಯಾ? ಒರಿಜಿನಲ್ ಸಗಣಿ ನಾತ ಇದೆಯಲ್ಲ ಅದು ಹೋಗ್ಲಿ ಅಂತ. ಸರಿ ಬಿಡು, ಒಂದ್ ನಿಮಿಷ. ಅವಸರ ಏನ್ ಮಾಡಿದ್ಯೆ? ಬಿಳಿ ಕೂದ್ಲು ರೀ, ಕಿತ್ಬಿಟ್ಟೆ. ಈಗ ಹೋಗಿ ಡಾಕ್ಟರ್ ವಿನಯ್ ಬಿಳಿಗಿರಿ ಹತ್ರ ವಿನಯವಾಗಿ ಕೈ ಮುಗಿದು, ನನ್ ವೈಫ್ ಬರ್ತ್ಡೇ, ನೀವು ಖಂಡಿತವಾಗಿ ಬದಲೇಬೇಕು ಅಂತ ಕರೀರಿ. ಅಲ್ವೇ, ನೀನ್ ಇಷ್ಟ ಅಲಂಕಾರ ಮಾಡ್ ಕಳಿಸ್ತಾ ಇದೀಯ ನನಗೆ, ಅಕಸ್ಮಾತ್ ಅವನ್ನ ನೋಡಿದ ತಕ್ಷಣ ಮದ್ವೆ ಮನೆ ಜ್ಞಾಪಕ ಬಂದು ಮೆಟ್ರೇಸ್ಕಿನ ಮ್ಯಾಕೆ ಮರಿತಾರ? ಕತ್ತರಿಸ್ಬಿಡ್ತೀನಿ. ವಯಸ್ಸಿಗೆ ತಕ್ಕ ಹಾಗೆ ನಡೆಯೋದನ್ನ ಕಲೀರಿ. ಇದೇಳಿ ಬನ್ರಿ. ನಿಂದೊಳ್ಳೆ ಹಿಂಸೆ ಆಗೋಯ್ತಲ್ಲ, ಅಮೆರಿಕಾಗ ಹೋಗೋವರೆಗೂ ನೀವ್ ಈ ಹಿಂಸೆ ತಡ್ಕೊಳ್ಲೇಬೇಕು. ಅದೇ ಹೀಗೆ ನಡೀತೀರಾ? ಸ್ವಲ್ಪ ಸ್ಟೈಲ್ ಆಗಿ ಅಂದ್ರಿ. ಅದಪ್ಪ ವಿನಯ ಬಿಳಿಗಿರಿ, ಇವ್ರು ಮಾತ್ರ ನನ್ನ ಅಳಿಯ ಆಗ್ಬಿಟ್ರೆ ದೇವ್ರಿ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ 108 ಸಲ ಉರುಳು ಸೇವೆ ಮಾಡಿಸ್ತೀನಿ ನನ್ ಗಂಡನ್ ಕೈಲಿ. ರೀ ಕರ್ದ್ರ? ಕರ್ದೆ ಕಣೆ. ಏನಂದ? ಬರ್ತೀನಿ ಅಂದ. ಸರಿಯಾಗಿ ಕರ್ದ್ರಿ ತಾನೆ? ಕರಿಯೋದ್ರಲ್ಲಿ ಸರಿಯೇನು ತಪ್ಪೇನು? ಬಾ ಅಂದೆ, ಬರ್ತೀನಿ ಅಂದ. ನಿಂತ್ಕೊಳ್ರಿ, ನನ್ ಬರ್ತೀರಿ ಅಂತ ಹೇಳಿದ್ರಿ ತಾನೆ? ನೀನ್ ಹೀಗೆ ಪ್ರಶ್ನೆ ಮಾಡ್ತಾ ಹೋದ್ರೆ ಸಾಯಿ ಮೇಕೆ ತರ ನಾನು. ಏನ್ರಿ, ನಮ್ ಪಕ್ಕದ ಮನೆ ಡಾಕ್ಟರ್ ನೋಡಿದ್ರೆ ಮೊದ್ಲೇ ಎಲ್ಲೋ ನೋಡ್ದಾಗ ಅನ್ಸಲ್ಲ? ಅದ್ ಯಾವಾಗ್ಲೂ ಹಾಗೆ ಕಣೆ, ಒಬ್ರಿಗೊಬ್ರು ತುಂಬಾ ಇಷ್ಟ ಪಟ್ಬಿಟ್ರೆ ಹೊಳ ವರ್ಷದ ಪರಿಚಯ ಇದ್ದ ಹಾಗೆ ಅನ್ಸುತ್ತೆ. ಅಲ್ವೇ ಕಾಂಚನ, ನಮ್ ಮಲ್ಲಿಗೆ ಹಳ್ಳಿ ಚಂದ್ರ ನೋಡಿದ್ರೆ ಸ್ವಲ್ಪ ಡಾಕ್ಟರ್ ಹಾಗೆ ಕಾಣ್ಸಲ್ಲ? ಹೌದ್ ಮಮ್ಮಿ, ನನಗೂ ಹಾಗೆ ಅನಿಸ್ತು. ಲೇ, ನಿಮ್ಮಿಬ್ರು ಕಣ್ಗೆ ಅದ್ ಏನಾಗಿದ್ಯೆ? ಸಗಣಿ ಮನೆಯಲ್ಲಿರೋ ಅವನಲ್ಲಿ, ಅಮೆರಿಕಾದಿಂದ ಬಂದಿರೋ ಇವನಲ್ಲಿ. ಅಯ್ಯೋ, ನಮಸ್ಕಾರ ಗುಂಡಪ್ಪನವರಿಗೆ. ಓ ಡಾಕ್ಟರ್, ಬನ್ನಿ 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 ಬನ್ನಿ. ನಮಸ್ಕಾರ ಭ್ರಮರಾಂಭ ಅವರಿಗೆ. ನಮಸ್ಕಾರ ನಮಸ್ಕಾರ. ಹಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಅಯ್ಯಯ್ಯೋ, ನೀವು ಈಗಲೇ ಬಂದ್ಬಿಟ್ರ? ಬರ್ತ್ಡೇ ಪಾರ್ಟಿ ಸಾಯಂಕಾಲ ಅಂತ ಇವ್ರು ನಿಮಗೆ ಹೇಳಲೇ ಇಲ್ವಾ? ಸಾಯಂಕಾಲ ಅಂತ ಹೇಳಿದರೆ ಹೌದು, ಬರ್ತ್ಡೇ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ತಿದ್ದೀರಾ? ತುಂಬಾ ಜನ ಗೆಸ್ಟ್ ಬರ್ತಾರೆ ಅಂತ ಕಾಣುತ್ತೆ. ಅಯ್ಯಯ್ಯೋ, ಆತರ ಏನಿಲ್ಲ ಡಾಕ್ಟರ್, ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ. ನಾನು, ನನ್ನ ಮಗಳು, ನನ್ನ ಗಂಡ, ನೀವೊಬ್ರು ಅಷ್ಟೇ. ನೋ 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 ನೋ, ನಾನು ಅಮೆರಿಕಾದಿಂದ ಬಂದ್ಮೇಲೆ ಫಸ್ಟ್ ಟೈಮ್ ನಿಮ್ ಬರ್ತ್ಡೇಗೆ ಬರ್ತಾ ಇದ್ದೀನಿ. ಅಂದ್ಮೇಲೆ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಗೊತ್ತಾ? ವಿ ಶುಡ್ ಫ್ರೀಕ್ ಔಟ್. ಏನ್ ಹೇಳ್ತಿದ್ದಾರೆ ಡಾಕ್ಟರ್? ಡಾಕ್ಟರ್ ಹೇಳ್ತಿದ್ರು ಕರೆಕ್ಟ್ ಮಮ್ಮಿ. ಹೌದಾ? ಡಾಕ್ಟರ್, ನೀವ್ ಹೇಳೋದೇನೋ ಸರಿ, ಆದ್ರೆ ಸಡನ್ ಆಗಿ ಹೇಳಿದ್ರೆ ಹ್ಯಾಕ್ ಸಿದ್ಧತೆ ಮಾಡೋದು? ನೋಡಿ ಗುಂಡಪ್ಪನವ್ರೇ, ಈ ಸಡನ್ ಆಗಿ ಮಾಡೋದ್ರಲ್ಲೇ ಥ್ರಿಲ್ ಇರೋದು. ಯು ಡೋಂಟ್ ವರಿ, ನಮ್ ಮನೆ ರೂಫ್ ಟಾಪ್ ನಲ್ಲಿ ಇವ್ರ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡ್ತೀನಿ. ಬೇಡಿ ಬೇಡಿ, ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ಗಿಂದ್ರೆ ಏನು ಇಲ್ಲ, ನಾನ್ ಮಾಡ್ಲೇಬೇಕು. ಲೆಟ್ ಅಸ್ ಎಂಜಾಯ್. ಯಾ ಸೊ ಇಟ್ ಇಸ್ ಡನ್.
42 ನಿಮಗೆ 42 ವರ್ಷನ ಹೌದು ಡಾಕ್ಟರ್ ಐ ಕಾಂಟ್ ಬಿಲೀವ್ ದಿಸ್ ನಾನು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಡಾಕ್ಟರ್ ನನಗೆ 42ನೇ ಹೌದು ಡಾಕ್ಟ್ರೇ ಅವಳು ಹೇಳಿದ್ದೇ ಸರಿ ಇದನ್ನ ಹೇಗೆ ನಂಬೋದು ಐ ವಿಲ್ ಸಾಲ್ವ್ ಯರ್ ಪ್ರಾಬ್ಲಮ್ ವೈಟ್ ಈ 4 ಇದೆಯಲ್ಲ ದಿಸ್ ಶುಡ್ ಕಮ್ ಹಿಯರ್ ಯು ಆರ್ 24 ಅಪ್ಪ ಕ್ಯಾಂಡಲ್ ಊದಿ ಕೇಕ್ ಕಟ್ ಮಾಡಿ ಕಮ್ ಆನ್ ಕ್ಲಾಪ್ ನೋಡಿದಂತೆ ನಾನು ಅಂದುಕೊಂಡೆ ನಿನ್ನ ಅಮ್ಮ ರಂಭೆ ಎಂದೇ ಕಲ್ಪನೆ ಮಾಡಿಕೊಂಡೆ ನಿನ್ನ ಅಮ್ಮ ರಂಭೆ ಎಂದೇ ಕಲ್ಪನೆ ಮಾಡಿಕೊಂಡೆ ನಿನ್ನ ತಂದೆ ತುಂಬಾ ಲಕ್ಕಿ ಇಂಥ ವೈಫು ಕೈಗೆ ಸಿಕ್ಕಿ ನಿನ್ನ ಅಂದ ನೋಡಿದಂತೆ ನಾನು ಅಂದುಕೊಂಡೆ ನಿನ್ನ ಅಮ್ಮ ರಂಭೆ ಎಂದೇ ಕಲ್ಪನೆ ಮಾಡಿಕೊಂಡೆ ತಾಯಿಗಿಂತ ಮಗಳು ಚಂದ ಮಗಳಿಗಿಂತ ತಾಯಿ ಚಂದ ಒಬ್ಬರಿಗಿಂತ ಒಬ್ಬರು ಚಂದ ಚಿಂತೆ ನನಗೆ ನೆನ್ನೆಯಿಂದ ಸೂರ್ಯನಾಣೆ ಚಂದ್ರನಾಣೆ ನಿಮ್ಮ ಗಂಡ ಗುಂಡಪ್ಪನಾಣೆ 42 ಖಂಡಿತ ಅಲ್ಲ ಕೆನ್ನೆ ಮೇಲೆ ಸುತ್ತೇ ಇಲ್ಲ ಆ ನಿನ್ನ ಅಂದ ನೋಡಿದಂದೆ ನಾನು ಅಂದುಕೊಂಡೆ ನಿನ್ನ ಅಂದ ನೋಡಿದಂದೆ ನಾನು ಅಂದುಕೊಂಡೆ ನಿನ್ನ ಅಮ್ಮ ರಂಭೆ ಎಂದೇ ಕಲ್ಪನೆ ಮಾಡಿಕೊಂಡೆ ನಿನ್ನ ಅಮ್ಮ ರಂಭೆ ಎಂದೇ ಕಲ್ಪನೆ ಮಾಡಿಕೊಂಡೆ ಮುಟ್ಟಿದ ಕೈನ ಬ್ರಹ್ಮ ನಿಮ್ಗೆ ಜೋಡಿಸ್ತೀನಿ ಕೂಲ್ ಡ್ರಿಂಕ್ಸ್ ಮುಟ್ಟಿದ ಕೈನ ಭೂಮಿ ಉದ್ದ ಬಾಗಿಸ್ತೀನಿ ಭಕ್ತಿಯಿಂದ ಮೈನ ಹರಿ ಓ ಹರಿ ಓ ಹರಿ ಓ ಬ್ರಹ್ಮ ನಿಮ್ಗೆ ಜೋಡಿಸ್ತೀನಿ ಕೂಲ್ ಡ್ರಿಂಕ್ಸ್ ಮುಟ್ಟಿದ ಕೈನ ಭೂಮಿ ಉದ್ದ ಬಾಗಿಸ್ತೀನಿ ಭಕ್ತಿಯಿಂದ ಮೈನ ಲಂಡನ್ ಲೇಡಿ ಹೀಗಿರಲ್ಲ ಪ್ಯಾರಿಸ್ ಬಾಡಿ ಹೀಗಿರಲ್ಲ ಹುಡುಕೋದಕ್ಕೆ ಎಲ್ಲೇ ಹೋಗು ಯಾರಿಗೂ ಇಲ್ಲ ಇಂಥ ಮಗು ವರ್ಷ ವರ್ಷ ಕಮ್ಮಿ ಕಮ್ಮಿ ಆಡ್ತಿದ್ದಾರೆ ನಿನ್ನ ಮಮ್ಮಿ ಎಂತ ಚೆನ್ನ ಈ ಮೈ ಕಟ್ಟು ದೇವರೇ ಬಲ್ಲ ಅದರ ಗುಟ್ಟು ಆ ನಿನ್ನ ಅಂದ ನೋಡಿದಂದೆ ನಾನು ಅಂದುಕೊಂಡೆ ನಿನ್ನ ಅಂದ ನೋಡಿದಂದೆ ನಾನು ಅಂದುಕೊಂಡೆ ನಿನ್ನ ಅಮ್ಮ ರಂಭೆ ಎಂದೇ ಕಲ್ಪನೆ ಮಾಡಿಕೊಂಡೆ ನಿನ್ನ ಅಮ್ಮ ರಂಭೆ ಎಂದೇ ಕಲ್ಪನೆ ಮಾಡಿಕೊಂಡೆ ಹರಿ ಓಂ ಹರಿ ಓಂ ಹರಿ ಓಂ ಯಾರಿಗುಂಟು ಇಂಥ ತಾಯಿ ಹೇಳೆ ನನ್ನ ಬೆಡಗಿ ಯಾರಿಗುಂಟು ಇಂಥ ತಾಯಿ ಹೇಳೇ ನನ್ನ ಬೆಡಗಿ ಲಂಗ ಹಾಕಿ ನಿಂತರಾಯ್ತು ನಿನ್ನ ಹಾಗೆ ಹುಡುಗಿ ಯಾರಿಗುಂಟು ಇಂಥ ತಾಯಿ ಹೇಳೇ ನನ್ನ ಬೆಡಗಿ ಲಂಗ ಹಾಕಿ ನಿಂತರಾಯ್ತು ನಿನ್ನ ಹಾಗೆ ಹುಡುಗಿ ಕೇಕು ಕೇಕು ಯಾರಿಗೆ ಬೇಕು ತಾಯಿ ಮಗಳ ಬ್ಯೂಟಿ ಸಾಕು ನೋಡು ನೋಡು ಎಂಥ ಲುಕ್ಕು ಮಿಕ್ಕಿನೆಲ್ಲ ಆಚೆ ಲುಕ್ಕು ಫಾರಿನಲ್ಲಿ ಹೀಗಾಗಿದ್ರೆ ಇಂಥ ಹೆಣ್ಣು ಬರ್ತಾಗಿದ್ರೆ ಸುಳ್ಳು ನಾನು ಹೇಳೋದಿಲ್ಲ ಬೀದಿಯಲ್ಲೇ ದೊಡ್ಡ ಜಾತ್ರೆ ಅಬ್ಬ ಇಂಥ ಹೆಂಡತಿ ಇಂಥ ಮಗಳು ಯಾರಿಗುಂಟು ಅಂಕಲ್ ನಿಮ್ಮ ಬಾಳ ಬಾನಿನಲ್ಲಿ ಇವರು ಟ್ವಿಂಕಲ್ ಟ್ವಿಂಕಲ್ ಇಂಥ ಹೆಂಡತಿ ಇಂಥ ಮಗಳು ಯಾರಿಗುಂಟು ಅಂಕಲ್ ನಿಮ್ಮ ಬಾಳ ಬಾನಿನಲ್ಲಿ ಇವರು ಟ್ವಿಂಕಲ್ ಟ್ವಿಂಕಲ್ ಇಂಥ ಹೆಂಡತಿ ಇಂಥ ಮಗಳು ಯಾರಿಗುಂಟು ಅಂಕಲ್ ನಿಮ್ಮ ಬಾಳವಾನಿನಲ್ಲಿ ಇವರು ಟ್ವಿಂಕಲ್ ಟ್ವಿಂಕಲ್ ಹಾ
ರಸ್ತೆಯಲ್ಲೇ ಓಡಾಡ್ತಾರೆ ಅನ್ಕೊಂಡಿದ್ದೆ. ಆಕಾಶದಿಂದ ಬೀಳ್ತಾ ಇದಾರೆ. ಈ ಫೋಟೋ ಎಲ್ಲ ನಮ್ದು. ಯಾರಪ್ಪ ಇವರೆಲ್ಲ? ದೊಡ್ಡಮ್ಮರು ನಮ್ಮ ಯಜಮಾನ್ರಿಗೆ ಹೆಣ್ಣು ನೋಡ್ತಾ ಇದಾರೆ ಆ ಫೋಟೋಗಳು. ಮತ್ತೆ ಯಾರು ಇದನ್ನೆಲ್ಲ ಎಸ್ತಿದ್ದು? ಡಾಕ್ಟ್ರು ಯಾವ ಹೆಣ್ಣು ಚೆನ್ನಾಗಿಲ್ಲ ಅಂತ ಕೋಪದಲ್ಲಿ ಆಚೆಗೆಸ್ಬಿಟ್ರು. ಚೆನ್ನಾಗಿಲ್ಲ ಅಂತ ಎಸ್ತು ಬಿಟ್ರಾ? ಆರ್ಸ್ಕೋಪ್ಪ ಆರ್ಸ್ಕೋ. ಕಾಂಚನ ಡಾಕ್ಟರ್ ಪೊಸಿಷನ್ ವೀಕೆಂಡ್. ವೀಕೆಂಡ್ ಅಲ್ಲಮ್ಮ ವೀಕೆಂಡ್. ಗೊತ್ತಿದೆ. ಗುಡ್ ಮಾರ್ನಿಂಗ್. ಓಹ್, ನೀವು ಡೈಲಿ ಜಾಗಿಂಗ್ ಮಾಡ್ತೀರಾ? ಎಸ್, ಡೈಲಿ ಜಾಗಿಂಗ್. ಅದಕ್ಕೆ ನೀವು ಇಷ್ಟೊಂದು ಸ್ಮಾರ್ಟ್ ಆಗಿ ಮೈಕೈ ತುಂಬಿಕೊಂಡಿರೋದು. ಮಮ್ಮಿ ಮಧ್ಯದಲ್ಲಿ 4 ವರ್ಷ ಜಾಗಿಂಗ್ ಬಿಟ್ಬಿಟ್ಟಿದ್ಲು. ಜಾಗಿಂಗ್ ಬಿಟ್ರೇನು, ಹೆಲ್ತ್ ಕೇರ್ ಪ್ರೆಸಿಡೆಂಟ್ ಆಗಿರ್ಲಿಲ್ವಾ? ಇಷ್ಟೊಂದು ಮೇಲುಸಿರು ಬರೋ ಹಾಗೆ ಜಾಗ್ ಮಾಡಬಾರ್ದು, ನಿಧಾನವಾಗಿ ಜಾಗ್ ಮಾಡ್ಬೇಕು. ಆಕ್ಸಿಜನ್ ಪೂರಾ ಒಳಗೆಳ್ಕೋಬೇಕು. ಹೌದಾ? ಸರಿ ಡಾಕ್ಟರ್. ನಿನ್ನೆ ನಮ್ ಕಾಂಪೌಂಡ್ ಅಲ್ಲಿ ನಾನ್ ಸ್ಟ್ಯಾಂಡಿಂಗ್ ಜಾಗಿಂಗ್ ಮಾಡ್ತಿದ್ದಾಗ ನಿಮ್ ಮನೆ ಮಾಡಿ ಮೇಲಿಂದ ಎಷ್ಟೊಂದು ಫೋಟೋಸ್ ಬಿದ್ಬಿಡ್ತು ಅಂತ. ಅದಾ? ಅದು ನಾನೇ ಎಸ್ತಿದ್ದು. ಅಷ್ಟೊಂದು ಫೋಟೋಸ್ ಬೇಡ ಅಂತ ಬಿಸಾಕ್ಬಿಟ್ರಲ್ಲ. ಮನ್ಸ್ ಹಿಡಿಸ್ತಾ ಇದ್ರೆ ಏನ್ ಮಾಡಕ್ಕಾಗತ್ತೆ? ನಮ್ಮ ಅಕ್ಕ ಸುಮ್ನೆ ಅವಳನ್ ಮದುವೆ ಮಾಡ್ಕೋ, ಇವಳನ್ ಮದುವೆ ಮಾಡ್ಕೊಂತ ಊರಲ್ಲಿರೋ ಹುಡುಗಿರ್ ಫೋಟೋ ಎಲ್ಲ ತೋರಿಸ್ತಿರ್ತಾಳೆ. ಆದ್ರೆ ನಾನೇನ್ ಮಾಡ್ಲಿ? ನನಗೆ ಹಿಡಿಸೋ ಹೆಣ್ಣು ಎಂತ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಿದ್ದೀರಿ? ಎಂತ ಹುಡುಗಿನ? ಹೋಗ್ತಾ ಹೋಗ್ತಾ ನಿಮಗೇ ಗೊತ್ತಾಗತ್ತೆ. ಕಾಂಚನ, ಹೋಗ್ತಾ ಹೋಗ್ತಾ ನಿಮಗೇ ಗೊತ್ತಾಗುತ್ತೆ ಅಂದ್ರಲ್ಲ. ನನ್ ಕಂದ, ನಿನ್ನ ಮುದ್ಸಿದ್ರೆ ಅಮೆರಿಕಾನೇ ಮುದ್ದಿಸ್ದಾಗ ಆಗತ್ತೆ. ನಡಿ. ಸಾಕು ಕಣು ಓದಿದ್ದು. ನಿನಗೆ ಮನೆಯಲ್ಲೂ ಟೈಮ್ ಇಲ್ಲ, ಹೊರಗಡೆನೂ ಟೈಮ್ ಇಲ್ಲ. ನಾನು ಓದ್ತಾ ಇರೋದು ನ್ಯೂಯಾರ್ಕ್ ಟೈಮ್ಸ್ ಕಣಕ. ನನ್ ಟೈಮೇ ಚೆನ್ನಾಗಿಲ್ದಿರೋವಾಗ ಈ ನ್ಯೂಯಾರ್ಕ್ ಟೈಮ್ಸ್ ಕಟ್ಕೊಂಡು ನನ್ಗೇನಾಗ್ಬೇಕು? ನಿನ್ ಟೈಮ್ ಏನಾಗಿದೆ ಇವಾಗ? ಇನ್ನೇನಾಗ್ಬೇಕು? ನನಗಂತೂ ಮಕ್ಕಳಾಗ್ಲಿಲ್ಲ. ನಿನಗಾದ್ರೂ ಒಂದ್ ಮಗು ಆದ್ರೆ ಅದನ್ನ ಎತ್ಕೊಂಡು ಆಡಿಸ್ಬಹುದು ಅಂತ ಆಸೆ ಪಡ್ತಿದ್ದೀನಿ. ನಿನಗಂತೂ ವಯಸ್ಸಾಗ್ತಿರೋದೇ ಮರ್ತೋಗಿದೆ. ಅದಕ್ ಕಾರಣ ಇದೆಯಕ್ಕ, ಮೊನ್ನೆ ತನಕ ನಾನು ಇಂಡಿಯಾದಲ್ಲೇ ಇರೋಣ ಅಂತಿದ್ದೆ. ಈಗ ಭಾರತ್ನವರು $30,000 ಕೊಡ್ತೀವಿ, ಅಮೆರಿಕಾಗೆ ಬಂದ್ಬಿಡಿ ಅಂತ ಹೇಳ್ತಿದ್ದಾರೆ. ನಾನು ಒಬ್ನೇ ಹೋಗಕ್ಕಿಂತ ಒಂದ್ ಒಳ್ಳೆ ಕ್ವಾಲಿಫೈಡ್ ಹುಡುಗಿನ ಮದುವೆ ಮಾಡ್ಕೊಂಡು ಹೋದ್ರೆ ಅವಳಿಗೂ $30,000. ತಿಂಗಳಿಗೆ ಇಬ್ಬರಿಂದ 60,000 ಅಂದ್ರೆ ವರ್ಷಕ್ಕೆ ಎಷ್ಟು ಡಾಲರ್ಸ್ ಆಯ್ತು ಹೇಳು? 60,000. ಈ ಬಾರ್ಕ್ ಅಂದ್ರೇನು? ಬಾರ್ಕ್ ಅಂದ್ರೆ ಭಾರತ್ ಅಮೆರಿಕಾ ಕಲ್ಚರಲ್ ರಿಸರ್ಚ್ ಸೆಂಟರ್ ಅಂತ. ಈ ಬ್ಲೂ ಫಾಕ್ಸ್ ಫೌಂಡೇಶನ್ಸ್ ಇದಾರಲ್ಲ, ಅವ್ರು ಸ್ಥಾಪಿಸಿರೋದು. ಅವರು ನನ್ನ ಚೀಫ್ ಆಗಿ ಕರಿತಿದ್ದಾರೆ. ಅದಕ್ಕೆ ನಾನೊಂದು ಅಚ್ಚ ಭಾರತೀಯ ಹುಡುಗಿನ ಸೆಲೆಕ್ಟ್ ಮಾಡ್ಬೇಕು ಅಂತಿದ್ದೀನಿ. ನಮ್ ದೇಶದಲ್ಲಿ ಹುಡುಗಿರ್ಗ ಕ್ಷಾಮ ಅಕ್ಕ. ಆ ಹುಡುಗಿ ಗ್ರಾಜ್ಯುಯೇಟ್ ಆಗಿರ್ಬೇಕು, ಲಕ್ಷಣವಾಗಿರ್ಬೇಕು. ನನ್ನ ಹೆಂಡತಿ ಅಂತ ಕರ್ಕೊಂಡು ಹೋದ್ರೆ ಅಲ್ಲಿ ಮರ್ಯಾದೆ ತರವಳಾಗಿರ್ಬೇಕು. ನಮ್ ದೇಶದ ನಡೆ ನುಡಿ ಆಚಾರ ವಿಚಾರ ಎಲ್ಲ ತಿಳಿದಿರ್ಬೇಕು. ಬಿಳಿಗಿರಿ, ನಮ್ ಪಕ್ಕದ ಮನೆ ಹುಡುಗಿ ಕಾಂಚನನು ಗ್ರಾಜ್ಯುಯೇಟ್, ನೋಡೋಕ್ಕೂ ತುಂಬಾ ಲಕ್ಷಣವಾಗಿದ್ದಾಳೆ. ವಾಲ್ಗ ಉತ್ಸತ್ತಾನೆ. ಅದು ಕಲ್ಚರಲ್ ಸೆಂಟರ್ ಕಣಕ. ನಮ್ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯನೂ ತಿಳಿದಿರ್ಬೇಕು. ಅದಕ್ಕೇನಂತೆ, ಹುಡುಗಿಗೆ ಲಕ್ಷಣವಾಗಿ ಸೀರೆ ಉಡಿಸಿದ್ರೆ ಆಯ್ತು, ನಮ್ ಸಂಸ್ಕೃತಿ ಎದ್ದು ಕಾಣುತ್ತೆ. ಎದ್ ಕಾಣೋ ವಿಷಯ ಅಲ್ಲ ಕಣಕ. ಈಗ ಡಾಕ್ಟರ್ ನೀಲಗಿರಿ ಅವ್ರ ಹೆಂಡತಿ ಬೆಟ್ಟಮ್ಮನ ಜೊತೆ ಹೋಗ್ತಿದ್ದಾರೆ, ಪುರುಷೋತ್ತಮ ಪುಟ್ಟಮ್ಮನ ಜೊತೆ ಹೋಗ್ತಿದ್ದಾರೆ, ನಮ್ ಕೀರ್ನಹಳ್ಳಿ ಕೃಷ್ಣಸ್ವಾಮಿ ಕಾವೇರಮ್ಮನ ಜೊತೆ ಹೋಗ್ತಿದ್ದಾರೆ. ಯಾಕೆ? ಅವ್ರ ಮದುವೆ ಆಗಿರೋರ್ಗೆಲ್ಲ ಹಸು ಸಾಕೋದ್ ಗೊತ್ತು, ಹಾಲ್ ಕರಿಯೋದ್ ಗೊತ್ತು, ಬೆರಣಿ ತಟ್ಟೋದ್ ಗೊತ್ತು, ಕಸ ಗುಡ್ಸೋದ್ ಗೊತ್ತು, ಹಸೆ ಬರೆಯೋದ್ ಗೊತ್ತು, ಕೋಳಿ ಸಾಕೋದ್ ಗೊತ್ತು. ಯಾಕೆ? ರಾಗಿ ಮುದ್ದೆನೂ ಮಾಡೋದ್ ಗೊತ್ತು. ರಾಗಿ ಮುದ್ದೆಗೂ ಅಮೆರಿಕಾಗೂ ಏನ ಸಂಬಂಧ? ಸಂಬಂಧ ಇದೆ. ನಮ್ ದೇಶ ಸಂಸ್ಕೃತಿ ಇನ್ನು ಉಸಿರಾಡ್ತಿರೋದೆ ಹಳ್ಳಿಗಳಲ್ಲಿ. ಓದಿನ ಜೊತೆ ಹಳ್ಳಿ ಬದುಕಿನ ವಿಷಯನೂ ತಿಳಿದಿದ್ರೆ ಇಬ್ರಿಗೂ ಕೆಲ್ಸ. ಇಂಥ ಹುಡುಗಿ ಈ ಜನ್ಮದಲ್ಲಿ ಸಿಗಲ್ಲ. ಅದಕ್ಕೆ ನಾನಂಥ ಹುಡುಗಿ ಸಿಗೋವರೆಗೂ ಮದುವೆ ಆಗಲ್ಲ. ಇದೆಂತ ಹಠನೋ.
ಹಠ ಅಲ್ಲ ಇಷ್ಟ. ಗಂಡ ಹೆಂಡತಿ 10 ವರ್ಷ ಅಲ್ಲಿ ಕೆಲಸ ಮಾಡಿದ್ರೆ ಸಾಕು, ತಿಂಗಳಿಗೆ $60,000 ಅಂದ್ರೆ ವರ್ಷಕ್ಕೆ $720,000. ಅದನ್ನ ರುಪೀಸ್ಗೆ ಕನ್ವರ್ಟ್ ಮಾಡು, ಎಷ್ಟಾಯ್ತು? ಹಾಗೆ ನೆಕ್ಸ್ಟ್ ರಂಗೋಲಿ, ರಂಗೋಲಿ ನಾನು ಹಾಕ್ತೀನಿ ಅಮ್ಮ. ನಾನು ಹಾಕ್ತೀನಮ್ಮ, ನಾನು ಹಾಕ್ತೀನಿ ಕಣೆ. ನಾನು ಹೋಗ್ತೀರಾ, ನೀನು ಹೋಗ್ತೀಯೋ ನೋಡೋ, ನಿನಗೆ ಗೊತ್ತಾಗಲ್ಲ, ನಾನು ಹೇಳ್ಕೊಡ್ತೀನಿ ಕಲ್ತ್ಕೋ. ಬಾ ಕೂತ್ಕೋ ಈಗ ನೋಡ, ನಿನ್ನ ಅಲ್ಲಿವರೆಗೂ ಬಿಸಾಕು, ಮತ್ತೆ ದೊಡ್ಡ ದೊಡ್ಡಾಗಿ ಹಾಕ್ಬೇಕಲ್ಲಮ್ಮ, ಅದಕ್ಕೆ ಬಿಸಾಕ್ತೀಯಾ? ಸರಿ ಭ್ರಮರ, ಏನೇ ಇದು ನಿನ್ನ ಅವಸ್ಥೆ? 8 ವರ್ಷಕ್ಕೆ ನನ್ನ ಮಗ ದಂಟು ಅಂತಂದಾಗೆ ಈಗ ರಂಗೋಲಿ ಇಡ್ತಾ ಇದೆಯಲ್ಲ. ನಾನು ಇಡ್ತಾ ಇಲ್ಲ ರೀ, ಮಗುಗೆ ಹೇಳ್ಕೊಡ್ತಾ ಇದ್ದೀನಿ. ಹೇಳ್ಕೊಡು ಹೇಳ್ಕೊಡು, ಬಲುತ್ ಎಡಿಕಾಯಿ ಎಳೆ ಎಡಿಕಾಯಿಗೆ ನಡಿಯೋದನ್ನ ಹೇಳ್ಕೊಟ್ಟಾಗಾಯ್ತು. ಅದಕ್ಕೂ ಆಡ್ಕೊಳಕ್ ಬರ್ಬೇಡಿ, ನನಗ್ ಬಂದಷ್ಟು ಹೇಳ್ಕೊಡ್ತೀನಿ. ಈಗ ಇವಳು ಕಲ್ತ್ಕೊಂಡು ಏನಾಗ್ಬೇಕಾಗಿದೆ? ಬಾರ್ಕಿಗೆ ಹೋಗ್ಬೇಕು ರೀ, ಬಾರ್ಕಿಗೆ. ಬಾರ್ಗ ಬಾರ್ಗಲ್ಲ ರೀ, ಬಾರ್ಕ್ ಬಾರ್ಕ್. ಹ್ಮ್, ಅರ್ಥವಾಯ್ತು ಅರ್ಥವಾಯ್ತು, ಮುಂದುವರ್ಸಿ. ತಾವು ದಯ ಮಾಡಿಸಿ, ಈ ಮುಂಡೇದಕ್ಕೆ ಸಮಯ ಸಂದರ್ಭನೇ ಗೊತ್ತಾಗಲ್ಲ ನೋಡು. ನಿನ್ ತಲೆಯಲ್ಲಿ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಯಾಕೆ ಮಾಡೋದ್ ಮಾಡ್ಬಿಟ್ಟು ಪ್ರಶ್ನೆ ಬೇರೆ ಕೇಳ್ತೀಯಲ್ಲ? ಅವತ್ ನನ್ ಮದ್ವೆ ವಿಷಯ ಮಾತಾಡ್ತಿದ್ದಾಗ ಮಧ್ಯದಲ್ಲಿ ನುಗ್ಗಿ ತಲೆ ಹರಟೆ ಮಾಡದೆ 4 ದಿವಸ ಸುಮ್ಮನೆ ಇದ್ದಿದ್ರೆ ನಾನು ಎಷ್ಟು ಆಟ ಆಡ್ತಿದ್ದೆ? ಚಂದ್ರನ ಕೈ ಗೊಂಬೆ ಮಾಡ್ಕೊಂಡು ಕುಣಿಸ್ತಾ ಇದ್ದೆ. ಚಂದ್ರು, ನಾನ್ ನಿನ್ನೇ ಕಟ್ಕೋತೀನಿ ಅಂತ ಹೇಳಿ 1 ತಿಂಗಳು 1 ಮಂತ್ ಝಾಂಡ ಹಾಕಿದ್ದಿದ್ರೆ ನಾಟಕ ಆಡಕ್ಕಾದ್ರೂ ಹಸೆ ಬರೆಯೋದು, ಹಾಲ್ ಕರೆಯೋದು, ನೆಲ ಒರೆಸೋದು ಇದೆಲ್ಲ ಕಲಿಬಹುದಾಗಿತ್ತ? ಅವನ ಮೌಂಟ್ ಎವರೆಸ್ಟ್ ಇಂದ ತಳ್ಳದಾಗೂ ಆಗಿರೋದು, ನಾವು ಪಾರ್ಕ್ ಹೋಗೋದಕ್ಕೆ ಈಸಿನೂ ಆಗಿರೋದು. ಏನಾಗಿದೆಯೇ ನಿಮಗೆ? ಈ ಮಧ್ಯರಾತ್ರಿ ಒಂದ್ ನಮೂನೆ ಕಾಗೆಗಳ ಕವಕವ ಅಂತ ಕೂಗ್ತಾ ಕೂಗ್ತಾ ಇದೀರಲ್ಲ, ಏನಾಗಿದೆಯೇ? ನಮಗ್ ಬೇಕಾದನ್ನ ಮಾಡ್ಕೋತೀವಿ, ನಿಮಗೆ ಯಾಕ್ರಿ? ಮಮ್ಮಿ, ಡ್ಯಾಡಿನ ಮಾತ್ ಮಾತ್ಕೋ ಸ್ನಬ್ ಮಾಡ್ಬೇಡ. ಶಬಾಸ್ ಮಗಳೇ, ಈಗ ನನ್ ಬಾರ್ಕ್ ವಿಷಯ ಹೇಳು. ನೀನ್ ಹೂ ಅಂದ್ರೆ ಆ ಮಲ್ಲಿಗೆ ಹಳ್ಳಿಲಿ 6 ತಿಂಗಳು ನಾನು ಉರುಳಾಡೋಕ್ ರೆಡಿ. ಮುಚ್ಚಬಾಯ್, ಬೆಂಕಿ ಮುಂದೆ ಬೆಣ್ಣೆಗೆ ಏನ ಸರ್ಸ? ಯಾರ್ ಬೆಂಕಿ ಯಾರ್ ಬೆಣ್ಣೆ? ಇವಳು ವಯಸ್ಸು ಬೆಣ್ಣೆ, ಚಂದ್ರು ಬೆಂಕಿ. ತುಪ್ಪನೇ ಆಯ್ತಲ್ಲೇ, ಹೋಗ್ರಿ. ಕಾಂಚನ, ನಾಳೆ ನಾವ್ ಅಲ್ಲಿ ಮಾಡ್ಬೇಕು ಅಂತಿದ್ದ ಕೆಲ್ಸನ ಇಲ್ಲೇ ಮಾಡಿದ್ರೆ? ಯಾವ್ದನ್ನ ಮಮ್ಮಿ? ಅದೇ ಇಂಡಿಯನ್ ಪಂಕ್ಚರ್. ಪಂಕ್ಚರ್ ಅಲ್ಲ ಮಮ್ಮಿ, ಕಲ್ಚರ್. ಹಾ, ಹಳ್ಳಿ ಕೆಲ್ಸ. ಬಾಯ್ಲಿ. ವಂಡರ್ಫುಲ್, ವೆರಿ ಗುಡ್ ಐಡಿಯಾ ಮಮ್ಮಿ. ಸೆಲ್ಫ್ ಸ್ಟಡಿ ಇದ್ದ ಹಾಗೆ. 2 cows 20 days. ಅವ್ವ ಅವ್ವ, ಬಂದೆ. ಎರಡ ಸಲ ತಂದಿದ್ದೀನಿ, ಇದು ಗಂಗೆ ಇದು ಗೌರಿ. ಎಷ್ಟಾಯ್ತು? 18,000 ಆಯ್ತು ಕಣ್ರವ. 18,000? ಸರಿ ಕಾಂಚನ, ನಮ್ ತಿಮ್ಮನಿಗೆ 18,000 ತಂದ್ಕೊಡು. ಮುಟ್ಬೋದಲ್ಲ? ಮುಟ್ಬೋದವ. ನನ್ನಮ್ಮ ನನ್ನಮ್ಮ, ಬಂಗಾರ ಬಂಗಾರ. ಓ ಮಮ್ಮಿ, ಹಸುಗಳಿಗೆ ಇಷ್ಟೊಂದು ಕಾಸ್ಟ್ಲಿನಾ? ಎಷ್ಟ್ ಕಾಸ್ಟ್ಲಿ ಆದ್ರೇನೆ? ಅಮೆರಿಕ ಅಂದ್ರೆ ಸುಮ್ಮನೆನಾ? $60,000 ಕೊಡಿಲಿ, ಎಣಿಸ್ಕೋಪ್ಪ. ಕೊಡು ಗೌರಿನ, ಕೊಡು ಗೌರಿನ. ಗಂಗೆ ತಗೊಳ್ರವ, ಗಂಗೆ ಗೌರಿ ಕೊಡು. ಹಿಡ್ಕೋ, ಬನ್ನಿ ಬನ್ನಿ, ನಿಧಾನ ನಿಧಾನ ಬನ್ನಿ ಬಾ ಬನ್ನಿ ಬಾ ಅಮ್ಮ ಬಾ ಗೌರಿ. ಮಮ್ಮಿ ಮಮ್ಮಿ ಕೊಡು, ಕರ್ಕೊಮ್ಮ ಕರ್ಕೋ. ನನ್ನಮ್ಮ ಹಾಳ ಸಗಣಿ ನಾಟ. ತಪ್ಪು ಕಣೆ, ಹಾಗನ್ಬಾರ್ದು. ನಿನ್ ಧ್ವನಿ ಪಕ್ಕದ ಮನೆ ಕೇಳಿತ್ತು. ಬಾರ್ಕ್ ಮರಿಬೇಡ. ಸಗಣಿ ಎಷ್ಟು ಚೆನ್ನಾಗಿದೆ, ಏನ್ ಸ್ಮೆಲ್, ಇಂಟಿಮೇಟ್ ಸೆಂಟ್. ಹೌದು ಹೌದು, ನಡಿ ನಡಿ. ಏನಾಯ್ತು
ಅಯ್ಯಯ್ಯೋ ಅಯ್ಯಯ್ಯಯ್ಯೋ ನೋಡ್ತಾ ಇದೆಯೇ ಅಪ್ಪ. ಇದೇನ್ ಹೀಗ್ ಕಾಲ್ ಮುರ್ಕೊಂಡ್ಬಿಟ್ಟಿದ್ದೀನಿ? ಅದೇ ಅಭ್ಯಾಸವಿಲ್ಲದ ಬ್ರಾಹ್ಮಣ ಅಗ್ನಿ ಕಾರ್ಯ ಮಾಡಕ್ ಹೋಗಿ ಗಡ್ಡ ಸುಟ್ಕೊಂಡಂತೆ. ಹಾಗಾಗಿದೆ ಇವಳ ಪರಿಸ್ಥಿತಿ. ಮಮ್ಮಿ ಹಸುವಿನ ಸಗಣಿ ಮೇಲೆ ಕಾಲಿಟ್ಟು ಜಾರ್ ಬಿದ್ಬಿಟ್ರು. ಸಗಣಿ? ನಿಮ್ಮನೆ ಒಳಗ್ ಸಗಣಿ ಹೇಗ್ ಬಂತು? ನನ್ನ ಮಗಳಿಗೆ ಸನಾತನ ಸಂಸ್ಕೃತಿ ಬಗ್ಗೆ ಕಲ್ಸಬೇಕು ಅಂತ ಅಮ್ಮ ಆಸೆ. ಓ, ಆಸೆ ನಿಮ್ಗೂ ಬಂದ್ಬಿಡ್ತಾ? ಬೇರೆ ಯಾರಿಗೆ ಬಂದಿದೆ ಡಾಕ್ಟ್ರೆ? ಅಮೆರಿಕಾಗ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಆಸೆ ಪಡೋರ್ಗೆಲ್ಲ ಬಂದಿದೆ. ಓ, ಅಮೆರಿಕಾಗ ಹೋಗ್ಬೇಕಾದ್ರೆ ದನ ಕಾಯೋದಕ್ ಬರ್ಬೇಕು ಅನ್ನಿ. ದನ ಕಾಯೋದು ಅಂತ ಕೇವಲವಾಗಿ ಮಾತಾಡ್ಬೇಡ ಡ್ಯಾಡಿ. ಶ್ರೀಕೃಷ್ಣ ದನ ಕಾದ್ಮೇಲೆ ಗೋಪಾಲ ಅಂತ ಬಿರುದು ತಗೊಂಡಿದ್ದು. ನೋಡಿ, ನಮ್ ಕಲ್ಚರ್ ವಿಚಾರ ತಿಳ್ಕೋಬೇಕು ಅಂದ್ರೆ ಮನೇಲಿ ಕುತ್ಕೊಂಡು ಅಭ್ಯಾಸ ಮಾಡಿದ್ರೆ ಬರಲ್ಲ. ಮತ್ತೆ ಅದನ್ನ ಹೇಳ್ಕೊಡಕ್ಕೆ ಒಂದ್ ಯೂನಿವರ್ಸಿಟಿ ತರ ಸಂಸ್ಥೆ ಇದೆ, ಅಲ್ಲೋಗ್ ಸೇರ್ಕೋಬೇಕು. ಅಯ್ಯೋ, ಯಾವ ಸಂಸ್ಥೆ ಡಾಕ್ಟರ್? ನಿಮ್ ಯಜಮಾನ್ರು ಗೊತ್ತಿದೆ, ಕೇಳಿ ಹೇಳ್ತಾರೆ. ಯಾಕ ಹಾಕ್ಬಿಡ್ಕತಿಯ? ಕಾಲ್ ಮುರ್ಕೊಂಡ್ ಕೂತಿದ್ಯಾ ಎಲ್ಲಿ ಅಂತ ತೋರಿಸ್ಲೆ? ಅಯ್ಯೋ, ಭಿನ್ನ ಮತೀರ ಕಾಟ. ಭ್ರಮರ, ಎಷ್ಟೊತ್ತ ಕಾಫಿ ತರೋದು? ತಗೊಳ್ಳಿ. ರೀ, ಹೇಗಿದೆ ರೀ ಕಾಫಿ? ಕಾಫಿ ಹೇಗಿದೆ ಅಂತ ಕೇಳಿದ್ಯಲ್ಲ, ಕಾಫಿಗಿಂತ ಅದೇ ಚೆನ್ನಾಗಿದೆ ಕಣೆ. ಹೌದಾ ರೀ? ಆ ಸಂಸ್ಥೆ ವಿಚಾರ ಸ್ವಲ್ಪ ಹೇಳ್ರಿ. ಸಂಸ್ಥೆ ವಿಚಾರ ಹೇಳ್ಬೇಕ? ಸ್ವಲ್ಪ ಕಾಲ್ವತ್ತು. ಸಂಸ್ಥೆ ವಿಚಾರ ನಿಮಗೆ ಏನ್ ಬೇಕಾದ್ರೂ ಓದ್ತೀನಿ, ಅದೆಲ್ಲಿದೆ ಹೇಳ್ರಿ. ನೋಡೆ, ನಮ್ಮೂರಿಗಿಂತ ಸ್ವಲ್ಪ ದೂರದಲ್ಲಿ ಹೈವೇ ನಂಬರ್ 4 ನಲ್ಲಿ ಹೋಗಿ ಹೈವೇ ನಂಬರ್ 3 ನಲ್ಲಿ ಟರ್ನ್ ಮಾಡಿದ್ರೆ ಅಲ್ಲಿ ಒಂದು ಮಣ್ಣಿನ ರಸ್ತೆ ಸಿಕ್ಕುತ್ತೆ. ಅಲ್ಲಿ ಅಭಾಸ ಸಾಪುಕೆ ಅಂತ ಒಂದ್ ಜಾಗ ಇದೆ. ಯಾವ ಪುಕೆ? ಅಭಾಸ ಸಾಪುಕೆ. ಹಾಗಂದ್ರೆ ಏನ್ರಿ? ಅಖಿಲ ಭಾರತ ಸನಾತನ ಸಂಸ್ಕೃತಿಯ ಪುನರುಜ್ಜೀವನ ಕೇಂದ್ರ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಉದ್ದ ಇದೆ ರೀ ಹೆಸರು. ಅಮೆರಿಕ ಎಷ್ಟು ದೂರ ಇದೆ ನೋಡು, ಅಷ್ಟು ಉದ್ದ ಇದೆ. ಅಲ್ಲಿ ಸೇರಿದ್ರೆ 3 ತಿಂಗಳು ಟ್ರೈನಿಂಗ್ ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತಂದ್ರೆ ನಿನ್ನ ಮಗಳನ್ನ ನೇರವಾಗಿ ಕಳಿಸಬಹುದು ತಾನೆ? ಅಮೆರಿಕಾಕ್ಕೂ ಕಳಿಸ್ಬಹುದು, ಸೌತ್ ಆಫ್ರಿಕಾಕ್ಕೂ ಕಳಿಸ್ಬಹುದು. ಸ್ವಲ್ಪ ಕಾಲತ್ತು ರೀ, ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಅಲ್ಲಿಗೆ ಸೇರಿಸ್ಬಿಡ್ಬೇಕು ರೀ. ಅಯ್ಯಯ್ಯೋ, ಏನೇ ಒಬ್ಬಳನ್ನೇ ವಯಸ್ಸಿಗೆ ಬಂದ ಹುಡುಗಿನ? ನಾನಿರ್ತೀನಿ ಕಾವಲಾಗಿ, ಇಬ್ಬರನ್ನ ಸೇರ್ಸ್ಕೊತಾರೆ ತಾನೆ? ಸೇರಿಸ್ಕೊತಾರೆ. ನೀವಿಬ್ರು ಅಲ್ಲಿ ಹೋದ್ರೆ ನಾನು ಇಲ್ಲೇನ್ ಮಾಡ್ಲೆ ಪಿಂಡಕ್ಕೆ? ನೀವು ಬಂದು ಅಲ್ಲಿ ಇದ್ದು ಬಿಡಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಅಲ್ಲಿ ಹಾಸ್ಟೆಲ್ ಗೆಸ್ಲ್ ಇರುತ್ತೆ ತಾನೆ? ಹಾಸ್ಟೆಲ್ಲೂ ಇದೆ, ಹಾಸ್ಪಿಟಲ್ಲೂ ಇದೆ. ಹಾಗಾದ್ರೆ ನೀವು ಅಲ್ಲೇ ಬಂದು ನೆಗೆದು ಬೀಳಿ. ಏನೇ ಅಭಾಸ ಸಾಪುಕೆ ಹೋಗು ಆತ್ರದಲ್ಲಿ ಮನೆಗೆ ಬೀಗ ಹಾಕಿದೆಯಲ್ಲ ನೋಡೆ. ಎಲ್ಲ ಹಾಕಿದೀನಿ ಡ್ಯಾಡಿ, ಸ್ವಲ್ಪ ಹೆಲ್ಪ್ ಮಾಡಬಾರ್ದ? ಟ್ರೈನಿಂಗ್ ಹೋಗೋರು ನೀವು ನಾವಲ್ಲ. ತಗ ತಗ ಇಡು. ಅಮೆರಿಕಾಕ್ ಹೋಗ್ಬೇಕು ಅಂತಂದ್ರೆ 10 ಕಿಲೋಮೀಟರ್ ನಡಿಬೇಕಪ್ಪ. ನಡಿ ನಡಿ ಕಾಂಚನ, ಸೂಟ್ ಕೇಸ್ ಎಲ್ಲ ತಗೊಂಡ್ರಿ ನಡಿಯೋದು. ಸ್ವಾಮಿಯೇ ಶರಣಮ್ಮಯ್ಯ, ಮನೆ ಕಾಯುವಾಗ ನಮ್ಮ ದೇಶ ನೆಲ ಜಲ
ಸಂಸ್ಕೃತಿ ಬಗ್ಗೆ ತಿಳ್ಕೋಬೇಕಾದ್ರೆ ನಾವು ನಮ್ಮ ಮೈಯನ್ನು ದಂಡಿಸೋದಕ್ಕೆ ಹಿಂಜರಿಬಾರದು. ನಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಕೋಬೇಕು. ಈಗಿನ ಕಾಲ ಜನರು ಸೋಮಾರಿಗಳಾಗ್ತಿದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಮರೆತು ಪರಕೀಯ ಸಂಸ್ಕೃತಿಗೆ ಬಲಿಯಾಗ್ತಿದ್ದಾರೆ. ಇದರ ವಿರುದ್ಧ ನಾವು ಹೋರಾಡಕ್ಕೂ ಸಿದ್ಧವಾಗಿರಬೇಕು. ಹೌದು ಹೌದು. ನಮಸ್ಕಾರ. ಏನ್ರಮ್ಮ ಹಿರಿಯರಿಗೆ ಹೀಗ ನಮಸ್ಕಾರ ಮಾಡೋದು, ಹೀಗ ಭಕ್ತಿ ತೋರಿಸೋದು? ಬಗ್ಗೆ ನಮಸ್ಕಾರ ಮಾಡೆ. ನನಗೆ ಬ್ಯಾಕ್ ಪೇನ್ ರೀ. ಈ ಒಂದೊಂದಾಗ ನೋವು ತಿಂದ್ರೆ ಗಣೆ ಬೇಗ ಅಮೆರಿಕ ತಲುಪೋದು. ಪಾದಗಳಿಗೆ ಅಮ್ಮ ಪ್ರಣಾಮಗಳು. ಹೇಳಿ ತಾಯಿ ಹೇಳಿ. ಇದು ನಾಗರಿಕತೆ, ಇದು ನಮ್ಮ ಸಂಪ್ರದಾಯ. ಶರಣು ನೀನು ಮಾಡಿಸ್ಕೊಳ್ಳಮ್ಮ ಆಶೀರ್ವಾದನ. ಬೇಡ ಬೇಡ. ಅಶ್ವಥ್ ವೃಕ್ಷ ಬಾಗಿದ ಮೇಲೆ ಗಿಡಗಳೆಲ್ಲ ಬಾಗಿದಂತೆ ಮಗು. ನಾಮಧೇಯ ಹಾಗಂದ್ರೇನ್ರಿ? ಹೆಸರು ಹೇಳು ಅಂತ. ನಂದ ನನ್ನ ಹೆಸರು ಭ್ರಮರಾಂಬ, ನನ್ನ ಮಗಳು ಕಾಂಚನ. ನನ್ನ ಹೆಸರು ಗುಂಡಪ್ಪ ಅಂತ. ಏನ್ ವಿಷಯ? ನಾವು ಅಮೆರಿಕಾಗೆ. ಅಧಿಕ ಪ್ರಸಂಗಿ ಅಮೆರಿಕನ್ ಬೆಳಗಣೆ 6 ಕಿಲೋಮೀಟರ್ ಆಚೆ ಕಟ್ಬಿಡ್ತಾರೆ. ಸುಂದಿರು ಪರಮ ಪೂಜ್ಯರೇ, ಈ ನನ್ನ ಸಹಧರ್ಮಿಣಿ ಹಾಗೂ ಇವಳ ಏಕೈಕ ಮುದ್ದು ಕುವರಿ. ಕಣ್ಣಿದ್ದು ಕುರುಡರಾಗಿ, ಬುದ್ಧಿದ್ದು ಬುದ್ಧಿಹೀನರಾಗಿ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಬಿಟ್ಟಿದ್ದಾರೆ. ಹೋ ಸತ್ಯಂ ಶಿವಂ ಸುಂದರಂ, ಒಳ್ಳೆ ಪಿಕ್ಚರ್. ಈಗ ಇವರಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಆಸಕ್ತಿ ಬಂದಿದೆ, ಅದಕ್ಕಾಗಿ ತಮ್ಮ ಸನ್ನಿಧಾನದಲ್ಲಿ ಆಶ್ರಯಕ್ಕೆ ಬಂದಿದ್ದಾರೆ. 90 ದಿವಸ ಇಲ್ಲೇ ಇರಬೇಕಾಗತ್ತೆ. ಊಟ ತಿಂಡಿ ವಸತಿ ಎಲ್ಲ ನಾವೇ ನೋಡ್ಕೋತೀವಿ. ಒಂದು ಸಲ ಸೇರಿದ ಮೇಲೆ ಅವಧಿಗೂ ಮುಂಚೆ ಹೋಗೋ ಹಾಗಿಲ್ಲ. ಒಪ್ಪಿಗೆ ತಾನೆ? ಒಪ್ಪಿಗೆ. ವಾರದ 7 ದಿನಗಳಲ್ಲಿ ಯಾವ್ಯಾವತ್ತು ಏನೇನ್ ಕೆಲಸ ಮಾಡಬೇಕು ಅನ್ನೋದನ್ನ ಈ ಸಂಸ್ಥೆಯ ಕುಲಪತಿಯಾದ ನಾನು ರೋಹಿಣಿ ಪ್ರಿಯಾ ತಿಳಿಸುತ್ತೇನೆ. ಡ್ಯಾಡಿ, ರೋಹಿಣಿ ಪ್ರಿಯಾ ಅಂದ್ರೆ? ಚಂದ್ರ ಅಂತ, ಅವರೇ ಪ್ರಿನ್ಸಿಪಾಲು. ಈಗ ಪಕ್ಕದ ಕೋಣೆಗೆ ಹೋಗೋಣವೇ? ಬನ್ನಿ. ಇದೇ ನಿಮ್ಮ ವಾಸಸ್ಥಳ? ಚೀಚಿ 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 ಚೀ, ಈ ನಿಮ್ಮ ಪಿಶಾಚಿ ವೇಷಗಳನ್ನ ಬಿಚ್ಚಿಟ್ಟು ನಾವು ಕೊಡೋ ಬಟ್ಟೆಗಳನ್ನೇ ಹಾಕೋಬೇಕು. ಕೊಡಪ್ಪ. ಏನ್ರಿ ಇದು? ಇಲ್ಲೊಂದು ಕಾಟ್ ಇಲ್ಲ, ಬೆಡ್ ಇಲ್ಲ. ಏ ಇದೇನು 5-star ಹೋಟ್ಲು ಅಂತ ತಿಳ್ಕೊಂಡೇನೆ? ಅಖಿಲ ಭಾರತ. ಅಲ್ಲಿ ಜಿಂಕೆ ಚರ್ಮ ಇದೆ, ಕೆಳಗೆ ಹಾಕ ಮನೆ ಕೆಂಬಿಡು. ಮಮ್ಮಿ ಶಿಲಾಯುಗದ ಜನರ ಜೀವನ ನಡೆಸಬೇಕಲ್ಲ ಮಮ್ಮಿ. ಶಿಲಾಯುಗ ಜನ ಬಟ್ಟೆ ಹಾಕ್ತಿರ್ಲಿಲ್ಲ, ಇಲ್ಲಿ ಆ ಕೋರ್ಸು ಇದೆ. ಅದನ್ನ ನೀವು ಮಾಡ್ಕೊಳ್ಳಿ, ನಮ್ಗೆ ಸಾಕು. ಆಯ್ತು, ನೀವಿಲ್ಲೇ ಇರಿ, ನಾನು ಪ್ರವಾಸಿ ಮಂದಿರದಲ್ಲಿ ಇರ್ತೀನಿ, ಬರ್ತೀನಿ. ಅಬ್ಬಾ ಕಾಂಚನ ಸಗಣಿ ನಾಥ. ಚಳಿ ಹೇಳಿ ಹೇಳಿ, ಸೂರ್ಯೋದಯ ಆಯ್ತು. ಮಮ್ಮಿ ಕಾಫಿ ಬೇಕು. ಇದೆ ಅಷ್ಟೇ ಕಾಫಿ. ಕೈ ನೋಡ್ಕಳೆ. ಏನಾಗಿದೆ? ಚೆನ್ನಾಗಿ ಇದೆ. ಆಗಲ್ಲ ಹೀಗೆ. ಈಗ ಹೀಗಂತೆ ಈಗ ಹೇಳಿ. ಏನ ಕರಾಗ್ರೆ ವಸತೆ ಲಕ್ಷ್ಮಿ? ಕರಾಟೆ ವಸತೆ ಲಕ್ಷ್ಮಿ? ಕರಾಟೆ ಅಲ್ಲ, ಕರಾಗ್ರೆ ವಸತೆ ಲಕ್ಷ್ಮಿ. ಕರಾಗ್ರೆ ವಸತೆ ಲಕ್ಷ್ಮಿ. ಕರ ಮಧ್ಯೆ ಸರಸ್ವತಿ. ಕರ ಮಧ್ಯೆ ಸರಸ್ವತಿ. ಕರಮೂಲೆ ಸ್ಥಿತೆ ಗೌರಿ. ಕರಮೂಲೆ ಸ್ಥಿತೆ ಗೌರಿ. ಪ್ರಭಾತೆ ಕರದರ್ಶನಂ. ಪ್ರಭಾತೆ ಕರದರ್ಶನಂ. ಹ್ಮ್
ಕೈ ಗಡ ಗಡ ನಡುಗುವ ಮಾಗಿಯ ಚಳಿಯಲ್ಲಿ ಹೊತ್ತಾರೆ ಹೇಳುವ ಹಳ್ಳಿಯ ಜೀವನ ನೋಡವ್ವ. ಕಸಪರಕೆಯ ಹಿಡಿಯುತ್ತ ಹಟ್ಟಿಯ ಗುಡಿಸುತ್ತ ರಂಗೋಲಿಯ ಹಾಕುವ ಒಳ್ಳೆಯ ಕಾಯಕ ಮಾಡವ್ವ. ನಿನ್ನ ಚಾಲುಕು ನಯನಾಜುಕು ಬಿಡು ಥಳುಕು ಬಳುಕು ಧಿಮಾಕು ನವನಾಗರಿಕತೆಯ ಆಡಂಬರದ ಬಿಂಕವು ಬೇಡವ್ವ. ಮೈ ಗಡ ಗಡ ನಡುಗುವ ಮಾಗಿಯ ಚಳಿಯಲ್ಲಿ ಹೊಟ್ಟಾರೆ ತೇಳುವ ಹಳ್ಳಿಯ ಜೀವನ ನೋಡವ್ವ. ಕಸಪರಕೆಯ ಹಿಡಿಯುತ್ತ ಹತ್ತಿಯ ಗುಡಿಸುತ್ತ ರಂಗೋಲಿಯ ಹಾಕುವ ಒಳ್ಳೆಯ ಕಾಯಕ ಮಾಡವ್ವ. ಕಸಗೊಬ್ಬರ ತಿಪ್ಪೆಗೆ ಸುರಿದು ಹಸು ಕರುಗಳ ಮೈಯನ್ನು ತೊಳೆದು ಹಸಿ ಹುಲ್ಲಿನ ಮೇವನ್ನು ನೀಡಿ ಗೋಮಾತೆಯ ಸೇವೆಯ ಮಾಡಿ ಉರಿ ಬಿಸಿಲಲ್ಲಿ ಹೊಲ ಗದ್ದೆಯಲ್ಲಿ ನಾಟಿ ಹಾಕು ಪೈರು ಹಸಿವಾದಾಗ ಬಿಸಿ ಮುದ್ದೆಗೆ ಬೆರ್ಕೆ ಸೊಪ್ಪು ಸಾರು ಹಸಿಮೆಣಸಿನಕಾಯಿ ಅಗಿದರ ಬಾಯಿ ಕಾರವ ನೋಡವ್ವ ಅಮ್ಮನಿ ಕಾರವ ನೋಡವ್ವ. ಮೈ ಗಡ ಗಡ ನಡುಗುವ ಮಾಗಿಯ ಚಳಿಯಲ್ಲಿ ಹೊತ್ತಾರೆಯ ಬೇಳುವ ಹಳ್ಳಿಯ ಜೀವನ ನೋಡವ್ವ. ಕಸಪರಕೆಯ ಹಿಡಿಯುತ ಹಟ್ಟಿಯ ಗುಡಿಸುತ್ತ ರಂಗೋಲಿಯ ಹಾಕುವ ಒಳ್ಳೆಯ ಕಾಯಕ ಮಾಡವ್ವ. ನಿನ್ನ ಬಾಬ್ ಗಟ್ಟೆ ಸ್ಟೈಲು ಬಿಟ್ಟು ಜಡೆ ಹಾಕಿ ಕುಂಕುಮ ಇಟ್ಟು ಹೊಸ ಫ್ಯಾಷನ್ ಮಿಟ್ಟಿಯ ಬಿಟ್ಟು ಒಳ್ಳೆ ಇಳಕಲ್ ಸೀರೆಯ ಬುಟ್ಟು ಹಿಟ್ಟು ಬೀಸುತ್ತ ಬಟ್ಟೆ ಒಗೆಯುತ್ತ ದುಡಿಯೋ ಮೈ ಕಟ್ಟಿ ಕಟ್ಟಿ ನೀರು ಸೇರುತ್ತ ಹಾಲು ಕರೆಯುತ್ತ ಸಗಣಿ ಬೆರಣಿ ತಟ್ಟಿ ತಟ್ಟಿ ಆಭಾಸ ಸಾಪುಕೆ ನೀಡುವ ಡಿಗ್ರಿಯ ಪಡೆಯವ್ವ ತಯತಕ ತಕ ತಕ ಅಮೆರಿಕಾ ರಮಣಿ. ಮೈ ಗಡ ಗಡ ನಡುಗುವ ಮಾಗಿಯ ಚಳಿಯಲ್ಲಿ ಹೊತ್ತಾರೆ ಎದ್ದೇಳುವ ಹಳ್ಳಿಯ ಜೀವನ ನೋಡುವ. ನಿನ್ನ ಚಾಲುಕು ನಯನಾಜುಕು ಬಿಡು ಥಳುಕು ಬಳುಕು ಧಿಮಾಕು ನವನಾಗರಿಕತೆಯ ಆಡಂಬರದ ಬಿಂಕವು ಬೇಡವ್ವ ಅಮ್ಮಣ್ಣಿ. ಸರ್ ಅರ್ಜೆಂಟ್, ತಕ್ಷಣ ಬನ್ನಿ. ಏನ್ ಸಮಾಚಾರ ಹೇಳ್ತೀನಿ ಬನ್ನಿ. ಇಲ್ಲ ಏನ್ ವಿಷಯ ಹೇಳಿ. ಅರ್ಜೆಂಟ್ ಬನ್ನಿ. ಏನ್ ಎಷ್ಟಾದ್ರೂ ಬರ್ಲಿಲ್ವಲ್ಲ. ಮಿಸ್ಟರ್ ವಿನಯ್ ಬಿಳಗಿರಿ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ವು. ಯಾಕೆ ಸರ್? ಸಿಎಂ ಭಾಷಣ ಮಾಡ್ತಾ ಇದ್ದಾಗ ಯಾರೋ ದುರಾತ್ಮರು ಅವ್ರಿಗೆ ಶೂಟ್ ಮಾಡಿದ್ರು. ಸೆಕ್ಯೂರಿಟಿ ಜೊತೆಯಲ್ಲಿ ನಿಂತಿದ್ದ ಪೊಲೀಸ್ ಕಮಿಷನರ್ ಅಡ್ಡ ಬಂದಾಗ ಆ ಗುಂಡು ಅವ್ರಿಗೆ ತಗಲಿ. ಅವ್ರಿಗೆ ತುಂಬಾ ಸೀರಿಯಸ್ ಆಗಿದೆ. ಇಟ್ಸ್ ಎನ್ ಎಮರ್ಜೆನ್ಸಿ ಕೇಸ್. ನೀವೇ ಆಪರೇಷನ್ ಮಾಡಿ ಆ ಗುಂಡು ತೆಗಿಬೇಕು. ಸರ್, ನನಗೊಂದು ಹತ್ತು ನಿಮಿಷ ಕಾಲಾವಕಾಶ ಕೊಟ್ರೆ. ಇಂಪಾಸಿಬಲ್ ಇಂಪಾಸಿಬಲ್, ಇಟ್ಸ್ ಎನ್ ಎಮರ್ಜೆನ್ಸಿ ಕೇಸ್. ಮಿಸ್ಟರ್ ಮೋಹನ್, ಐ ಆಮ್ ರೆಡಿ ಸರ್. ಕಮಾಂಡ್ ಡಾಕ್ಟರ್. ಬನ್ನಿ ಸರ್. ನೀವಿಲ್ಲೇ, ನಾನು ಹೋಗ್ತೀನಿ. ಹಾಂ.
ಹೇಗಿದ್ದೀರಾ ಸರ್? ಏನು ಭಯ ಇಲ್ಲ, ಎಲ್ಲ ಗುಣಗಳನ್ನು ತೆಗೆದಾಯ್ತು. ಒಂದು ಗುಣ ಅಂತೂ ತುಂಬಾ ಡೇಂಜರಸ್ ಪೊಸಿಷನ್ ಇತ್ತು. ನೌ ಈಸ್ ಆಲ್ ರೈಟ್, ನಥಿಂಗ್ ಟು ವರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ತೀನಿ ಡಾಕ್ಟ್ರೆ. ಥ್ಯಾಂಕ್ ಯು. ಯಾರಮ್ಮ ನೀನು? ನನ್ನ ಕಾಪಾಡಿ, ದಯವಿಟ್ಟು ನನ್ನ ಕಾಪಾಡಿ ಡಾಕ್ಟರ್. ಅಲ್ಲಿ ಡಾಕ್ಟರ್ ಮನೇಲಿಲ್ಲ. ಅಯ್ಯಯ್ಯೋ, ಈಗ ನನಗಂತ ಏನು? ಡಾಕ್ಟರ್ ಅಲ್ಲಿ ಹೋದ್ರು? ಅಯ್ಯೋ, ನಾನೇನ್ ಮಾಡ್ಲಿ? ಯಾಕಮ್ಮ? ನಾನೆಲ್ಲ ಹೇಳ್ತೀನಿ ನಡೀರಿ. ನಮ್ಮಪ್ಪ ಪಾಪಣ್ಣ ಬಲವಂತವಾಗಿ ನನಗ್ ಮದ್ವೆ ಮಾಡ್ತಿದ್ದಾನೆ. ಡಾಕ್ಟರ್ ಬರದೆ ಹೋದ್ರೆ ನನಗ್ ತಾಳಿ ಕಂಡಿಸ್ಬಿಡ್ತಾನೆ. ಡಾಕ್ಟರ್ಗೂ ನಿನ್ನ ಮದ್ವೆಗೆ ಏನಮ್ಮ ಸಂಬಂಧ? ಡಾಕ್ಟರ್, ನಾನು ಡಾಕ್ಟ್ರು ಅಂದ್ರೆ ಇಷ್ಟಪಡ್ತಿದ್ದೀವಿ. ಇಷ್ಟಪಡ್ತಿದ್ದೀವಿ ಏನ್ ಇಷ್ಟ? ಡಾಕ್ಟರ್ಗೆ ನಾನು ಇಷ್ಟ, ನನಗೆ ಡಾಕ್ಟರ್ ಇಷ್ಟ. ಬಿಳಿಗಿರಿ ನಿನ್ ಎಲ್ಲಿ ನೋಡ್ದ? ಒಂದ್ಸಲ ಹಳ್ಳಿಲಿ ಪ್ರೈಮರಿ ಹೆಲ್ತ್ ಕ್ಯಾಂಪ್ ಅಂತ ಬಂದಿತ್ತು, ಅಲ್ಲೇ ಈ ಡಾಕ್ಟರ್ ಇದ್ರು. ನನಗ ಔಷಧಿ ಕೊಟ್ರು, ಮಾತ್ರೆ ಕೊಟ್ರು, ಟಾನಿಕ್ ಕೊಟ್ರು, ಅಷ್ಟೇ ಅಲ್ಲ ಮನಸ್ಸು ಕೊಟ್ರು.
ಭಾವ ನಾನು ನೀನು ಕೂಡಿ ನವ ಜೀವನ ಗಾಡಿ ಹೂಡಿ ಅನುದಿನ ಅನುಪಮ ಪ್ರೇಮದಿಂದ ಸಾಗುವ ಯಾವುದು ಈ ಬಂಧ ಸುಖ ನೀಡಿದೆ ಇಂದು ತುಂಬಿದೆ ಆನಂದ ಹೊಸ ಪ್ರೇಮವ ಕಂಡು ಆಕಾಶ ಭೂಮಿಯು ರಾಗ ನೀ ತಂದೆ ಬೆರೆಯಿತು ತಾನು ಮನ ಜೀವ ಜೀವ ಸೇರಿತು ಯಾವುದು ಈ ಬಂಧ ಸುಖ ನೀಡಿದೆ ಇಂದು ತುಂಬಿದೆ ಆನಂದ ಹೊಸ ಪ್ರೇಮವ ಚೆಂಡು ಸಾಸ್ವೆಳ್ಳಿ ಸಂಗ್ಮೇಸ ಅಂತ ಹೊನ್ನಾಳಿ ಆಕಾಡ್ಕೆ ದೊಡ್ಡ ಪೈಲ್ವಾನ್ ಬಂದಿದ್ದ ಅವಾಗ ಪಾಪಣ ಏನ್ ಲಂಬಣ್ರಿಗಪ್ಪೆ ಭಾರಿ ಗಂಡಿಸ್ದಂಗೆ ಯಾವ ನಮ್ ನಂಜನ್ನ ಸೋಲಿಸ್ತಾನ ಅವನಿಗೆ ನನ್ ಮಗಳ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿರ್ಲಿಲ್ವಾ ಅಂತ ಭೂಪ ಸಿಗದೆ ಹೋದ್ರೆ ಕಾಲಿಗೆ ಬಿದ್ದು ನಮ್ ನಂಜನ್ಗೆ ಕನ್ಯಾದಾನ ಮಾಡ್ತೀನಿ ಅಂತ ಬೊಗಳಿದ್ದೆ ಹೌದ್ ಕಂಡ್ರಲ್ಲ ಬೊಗಳಿದ್ದೆ ಏನಾಯ್ತು ಇವಾಗ ನಿನ್ ಮಗಳು ಯಾವನು ತಪ್ಪಿಕೊಂಡು ಕುಳಿತಾ ಇದ್ದಾಳೆ ಹೋಗ್ಲೇಬೇಕಾ ಬರ್ಲ ಮರ್ವಾದೆ ತೆಗೆದುಬಿಟ್ಟಲ್ಲ ಈ ಪೈಲ್ವಾ ನಂಜನ್ನ ಕುಸ್ತಿಲಿ ಮಣ್ಮುಕ್ಕಿಸ್ತವನ್ಗೆ ನನ್ ಮಗಳನ್ನ ಕೊಡೋದು ಅಂತ ಮಟ್ಟಿ ಮಣ್ಮುಟ್ಟಿ ಪ್ರಮಾಣ ಮಾಡಿವ್ನಿ ನನ್ ಕಣ್ಗೆ ಮಣ್ಣಿಸ್ತೇನೆ ಸತ್ತ ನಿಮ್ಮಪ್ಪ ಅಪ್ಪ ನಾನು ಇವ್ರನ್ನ ಪ್ರೀತಿಸ್ತಿದ್ದೀನಿ ಹೌದು ನನ್ನ ಗಿರ್ಜಿನ ದೂರ ಮಾಡೋ ಶಕ್ತಿ ಯಾವ ದೇವ್ರಿಗೂ ಇಲ್ಲ ನನಗಿದೆ ಕಣ ನನ್ ಕೈ ಹಿಡಿಯ ಹೆಣ್ಣ ಹುಡ್ಕೊಂಡ್ ಬಂದಿದ್ಕೆ ನನ್ ಹೆಂಡತಿ ಆಗೋಣ ಪ್ರೀತಿಸಕ್ಕೆ ನಾನ್ ತಾಳಿ ಕಟ್ಟವಳ ಮುಟ್ಟಿದ್ದಕ್ಕೆ ಅಯ್ಯೋ ಪಾಪಿಗಳ ನಿಮ್ ಹತ್ರ ಹೊಡೆಸ್ಕೊಂಡು ಚೀತು ಅನ್ನಿಸ್ಕೊಂಡು ನಿನ್ ಮೇಲಿನ ವ್ಯಾಮೋಹಕ್ಕೆ ಬಂದ ಹುಡುಗಿರ್ನೆಲ್ಲ ಬೇಡ ಬೇಡ ಅಂತಿದಾನಲ್ಲ ಅದಕ್ಕೆ ಕಣೆ ಪ್ರೀತಿನ ಕುರುಡು ಅನ್ನೋದು ಪ್ರೀತಿ ಕುರುಡಾಗಿರ್ಲಿ ಪ್ರೀತಿಸೋರು ಕುರುಡಾಗಿರ್ಬಾರ್ದು ಈಗ ಈ ಹುಡುಗಿ ಗತಿ ಏನು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನನ್ನ ಹೋಗು ಅಂತ ಮಾತ್ರ ಹೇಳ್ಬೇಡಿ ಅಲ್ಲಿಗೆ ಹೋದ್ರೆ ಆ ನಂಜನ್ ನನಗೆ ತಾಳಿ ಕಟ್ಬಿಡ್ತಾನೆ ಅವನ್ನ ಕಟ್ಕೊಂಡು ನನಗೆ ಬಾಳೋಕ್ ಆಗಲ್ಲಮ್ಮ ನನ್ ಏನೇ ಹರಾಮಿ ಈ ನಂಜನ್ ಕೈ ಕೊಟ್ಟು ಬದುಕಕ್ಕಾಗತ್ತೆ ಅಂತ ತಿಳ್ಕೊಂಡ ಕತ್ತೆ ಸತ್ತ ಆಳ್ ಗೋಡೆ ಅನ್ನಂಗೆ ನೀರಿಲ್ಲಿ ಬಂದೇ ಬರ್ತೀನಿ ಅಂತ ಚೆನ್ನಾಗ್ ಗೊತ್ತು ಕಣೆ ಬಾರೆ ಯಾರು ನೀವು ಯಾರು ಈಗೇನ್ರಿ ಮಾಡೋದು ಬಿಳಿಗಿರಿ ಬಾಪ ಬಾ ಬಿಳಿಗಿರಿ ಯಾವ್ದಕ್ಕ ಟ್ಯಾಕ್ಸಿ ನಮ್ಮನೆಯಿಂದ ಹೋಯ್ತಲ್ಲ ಯಾವ್ದೋ ಹುಡುಗಿ ಮಳೆಯಲ್ಲಟ್ಟು ಓಡ್ ಬಂದ್ಲು ಅವಳ ಹಳ್ಳಿ ಅಂದ್ಲು ಪೈಲ್ವಾನನ್ ಮಗಳು ಅಂದ್ಲು ನಾಳೆ ಬೆಳಿಗ್ಗೆನೆ ಅವಳು ಮದ್ವೆ ಅಂತ ಕೂಡ ಹೇಳಿದ್ಲು ನೀನ್ ಅವಳ ಪ್ರೀತಿಸ್ತಿದ್ಯಾ ಅಂತ ಹೇಳಿದ್ಲು
ಈಗ ಹಳ್ಳಿಯವ್ರು ನಾಲ್ಕು ಜನ ನುಗ್ಗಿ ಅವಳನ್ನ ಬಲವಂತ ಎಳ್ಕೊಂಡು ಹೋದ್ರು. ಗಿರಿಜನ್ ಬಿಳಿಗಿರಿ ಬಿಳಿಗಿರಿ ಸ್ವಲ್ಪ ನಿಂತ್ಕೊಳ್ಳು. ಬಿಳಿಗಿರಿ ಚಂದ್ರು 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 ನಾನು ಡಾಕ್ಟರ್ ಬಿಳಿಗಿರಿ ಬಂದೆ. ಡಾಕ್ಟ್ರೇ ಚಂದ್ರು ಒಳಗೆ ಬನ್ನಿ. ಏನ್ ಸಮಾಚಾರ ಡಾಕ್ಟ್ರೇ? ಚಂದ್ರು ನನ್ನ ಕಥೆ ಕ್ಲೈಮ್ಯಾಕ್ಸಿಗೆ ಬಂದ್ಬಿಟ್ಟಿದೆ. ಏನಾಯ್ತು? ನಾಳೆ ಬೆಳಿಗ್ಗೆ ನನ್ ಗಿರಿಜನ್ ಮದುವೆ ಆಗೋಗುತ್ತೆ. ಹ್ಯಾಕ್ ತಡೀದು ಅಂತ ಗೊತ್ತಾಗ್ತಿಲ್ಲ. ಏನ್ ಡಾಕ್ಟರ್ ಹೀಗಂತಿದ್ದೀರಾ? ಈ ಚಂದ್ರು ಇನ್ನೂ ಬದುಕಿದಾನೆ. ನಾನು ಅವತ್ತೆ ಹೇಳಲಿಲ್ವಾ ನಾವಿಬ್ರು ನಮಗಿಬ್ರು ಅಂತ? ನಮ್ ಎರಡು ಜೋಡಿಗಳನ್ನ ಬೇರೆ ಮಾಡೋ ಶಕ್ತಿ ಈ ಪ್ರಪಂಚದಲ್ಲೇ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ್ನ ಮರ್ತ್ಬಿಟ್ರ? ಜ್ಞಾಪಕ ಬರ್ಲಿಲ್ವಾ? ಅದೇ ಮೊದಲನೇ ಸಲ ನಾವಿಬ್ರು ಭೇಟಿ ಮಾಡಿದ್ದು. ದಾರಿ ತಪ್ಪಿದ ಮಗ ಪಿಕ್ಚರ್ ನೋಡ್ಬೇಕಾದ್ರೆ ಒಳ್ಳೆ ಕುಟುಂಬದಿಂದ ಅಸಂಖ್ಯನಾದ ವಿದ್ಯಾವಂತನೊಬ್ಬನ ತಂದು ಮದುವೆ ಮಾಡಬೇಕಂತ ಇರೋ. ಹಾಗಾದ್ರೆ ನಿನ್ ದೃಷ್ಟಿ ನನ್ನ ಅಸಂಖ್ಯ ಅಷ್ಟೇ ಅಲ್ಲ, ಅನಾಗರಿಕ, ವಂಚಕ, ಮೋಸಗಾರ, ಕಳ್ಳ, ಸಮಾಜ ಘಾತಕ. ಇವತ್ತು ನಾಳೆನ ಪೊಲೀಸರ ಕೈಗೆ ಸಿಕ್ಕಿ ಜೈಲು ಸೇರೋ ದೊಡ್ಡ ದರೋಡೆಗಾರ ನೀನು. ಏನಂತೆ? ಪರ್ದೆ ಮೇಲೆ ನೋಡಿದ್ರು ಒಬ್ಬರ ತರ ಇನ್ನೊಬ್ರು ಇದಾರೆ, ಈ ಸೀಟ್ ಮೇಲೆ ನೋಡಿದ್ರು ಒಬ್ಬರ ತರ ಇನ್ನೊಬ್ರು ಇದಾರಲ್ಲ. ಎಲ್ಲ ನೋಡಿ, ಇಲ್ಲಿ ದಾರಿ ತಪ್ಪಿದ ಮಗ ಪಿಕ್ಚರ್ ನೋಡೋದಕ್ಕೆ ಶಂಕರ್ ಗುರು ತರ ಇಬ್ರು ಬಂದಿದ್ದಾರೆ. ಬೇಗ ಬನ್ನಿ ಬನ್ರಿ. ನೋಡು, ಕಣ್ಣು ಮೂಗು ಬಾಯಿ ಎಲ್ಲ ಒಂದಿದ್ದಾರ. ಇವರಿಬ್ರು ಫೈಟ್ ಮಾಡಿದ್ರೆ ಎಂತ ಮಜಾ ಸಿಗುತ್ತೆ ಗೊತ್ತಾ? ನಾವಿಬ್ರು ಬೆಟ್ ಕಟ್ತೀವಿ, ನೀವಿಬ್ರು ಫೈಟ್ ಮಾಡ್ತೀರಾ? ಇಬ್ರು ಒಂದೇ ತರ ಇದೀವಲ್ಲ, ವಾಟ್ ಎ ಸರ್ಪ್ರೈಸ್. ನನ್ ತರ ನೀನು, ನಿನ್ ತರ ನಾನು. ನಿಮ್ ಹೆಸರು? ವಿನಯ್ ಬಿಳಿಗಿರಿ. ನಿನ್ ಹೆಸರು? ನನ್ನ ಹೆಸರು ಚಂದ್ರು ಅಂತ. ನಾನಿರೋದು ಮಲ್ಲಿಗೆ ಹಳ್ಳಿಲಿ. ಯಾಕೋ ಒಂಥರ ಬೇಜಾರಾಯ್ತು, ಸಿನಿಮಾ ನೋಡೋಣ ಅಂತ ಇಲ್ಲಿಗೆ ಬಂದೆ. ಹಾ, ನಾನು ಅಷ್ಟೇ. ಮುಂದಿನ ದಾರಿ ಗೊತ್ತಿಲ್ಲದೆ ದಾರಿ ತಪ್ಪಿದ ಮಗ ನೋಡಕ್ ಬಂದಿದ್ದೀನಿ. ನಿಮ್ ಮುಖ ನೋಡಿದ್ರೆ ಏನೋ ತೊಂದರೆ ಸಿಕ್ಕ ಹಾಕೊಂಡು ಒದ್ದಾಡ್ತಿರೋ ಹಾಗೆ ಕಾಣ್ತಿದೆಯಲ್ಲ. ಅಯ್ಯೋ, ನನ್ನ ಕಥೆ ಏನು ಅಂತ ಹೇಳಿ. ನಾನೊಂದು ಹಳ್ಳಿ ಹುಡುಗಿನ ಪ್ರೀತಿಸ್ತಿದ್ದೇನೆ. ಮದುವೆ ಆಗೋಣ ಅಂದ್ರೆ ಅವಳ ಅಪ್ಪನೇ ಅಡ್ಡಿಯಾಗಿ ನಿಂತಿದ್ದಾನೆ. ತಗೊಳಪ್ಪ,
ನಂದು ಅದೇ ಕತೆ. ನಾನು ಪಟ್ಟಣದಲ್ಲಿರೋ ನಮ್ ಸೋದರ ಮಾವನ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ನಮ್ಮ ಅತ್ತೆ ಕಾಟ. ನೋಡಯ್ಯ, ನಿನ್ ಮದುವೆಗೆ ನಿಮ್ ಮಾವ ಅಡ್ಡಿ ಮಾಡ್ತಿದ್ದಾನೆ, ನನ್ ಮದುವೆಗೆ ನಮ್ಮ ಅತ್ತೆ ತಗರಾರು ಮಾಡ್ತಿದ್ದಾಳೆ. ಜೀವನ ಎಂಥ ಪಗಡೆ ಆಟ ಅಂತೀನಿ. ಸಿಟಿ ಹುಡುಗನಿಗೆ ಹಳ್ಳಿ ಹುಡುಗಿ ಮೇಲೆ ಪ್ರೀತಿ, ಹಳ್ಳಿ ಹುಡುಗನಿಗೆ ಸಿಟಿ ಹುಡುಗಿ ಮೇಲೆ ಕಣ್ಣು. ವಾ 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 ವಾ, ಮುಚ್ಚಿದ ಕಣ್ಣ ತೆಗೆಸ್ಬಿಟ್ರಿ ನೀವು. ಅಂಗೈಯಲ್ಲಿ ಔಷಧಿ ಇಟ್ಕೊಂಡು ಕಾಯಿಲೆ ವಾಸಿ ಮಾಡಕ್ಕಾಗಲ್ವಾ? ಯಾರಿಗಪ್ಪ ಕಾಯಿಲೆ? ಏನ್ ಹೇಳ್ತಿದೀಯ? ನನ್ ತರ ನೀವಿದ್ದೀರ, ನಿಮ್ ತರ ನಾನಿದ್ದೀನಿ. ನಮ್ ಮತ್ತೆಗೂ ಅವ್ರ ಮಗಳಿಗೂ ಬುದ್ಧಿ ಕಲಿಸೋ ಯುಕ್ತಿ ನಿಮ್ ಹತ್ರ ಇದೆ, ನಿಮ್ ಅವನಿಗೆ ಮಣ್ಮುಗ್ಸೋ ಶಕ್ತಿ ನನ್ ಹತ್ರ ಇದೆ. ನಾನಿನ್ನು ಮರ್ತಿಲ್ಲ, ನಾನಿನ್ನು ಮರ್ತಿಲ್ಲ, ಅದಕ್ಕೆ ನಿನ್ ಹತ್ರ ಬಂದಿರೋದು. ನೀವೇನು ಯೋಚನೆ ಮಾಡಬೇಡಿ, ನಾನ್ ಹೋಗ್ತೀನಿ, ಆ ಮದುವೆ ನಿಲ್ಲಿಸ್ತೀನಿ. ನೋಡಿ, ನಾನ್ ಬರೋ ತನಕ ನೀವ್ ಈ ವೇಷದಲ್ಲಿ ಇಲ್ಲಿರಿ. ಯಾಕೆ ಹೀಗೆ ಡಲ್ ಆಗಿದ್ದೀರಾ? ಎಲ್ಲಿ ಒಂದ್ಸಲ ನಗೆ. ಹ್ಯಾಗ್ ನಗ್ಲಿ, ಹ್ಯಾಗ್ ನಗ್ಲಿ ಚಂದ್ರು? ನಂಜನ್ ಸೊಂಟ ಮುರಿದು ನಿಮ್ ಹುಡುಗಿ ನಿಮಗ್ ಸಿಗೋ ಹಾಗೆ ಮಾಡ್ತೀನಲ್ಲ, ಇದು ಸಂತೋಷವಾಗಿರೋ ಸಮಯ ಅಲ್ವಾ? ಸಂತೋಷ ಪಡಿ ಡಾಕ್ಟ್ರೆ, ಸಂತೋಷವಾಗಿರಿ. ಇದು ಬ್ರಹ್ಮನ ಬರಹ ಕ್ಷಣ ಕಾಲದ ವಿರಹ. ನಾವಿಬ್ಬರು ಹೇ ನಮಗಿಬ್ಬರು, ಹೋ ನಾವಿಬ್ಬರು ಹೇ ನಮಗಿಬ್ಬರು, ಹೋ ನಮಗಾಗಿ ಅವರಿಬ್ಬರು. ಇದು ಬ್ರಹ್ಮನ ಬರಹ ಕ್ಷಣ ಕಾಲದ ವಿರಹ. ಹುಡುಗನಾದರೆ ನಿನ್ನ ಮದುವೆಯಾಗ, ಮಾವ ಮೆಚ್ಚುವ ಅಳಿಯನಾದರೆ ನಿನ್ನ ಮದುವೆ ಬೇಗ. ಪ್ರೀತಿ ಪ್ರೇಮ ಏನು ಬಲ್ಲನು ತರಕಲ್ಲಾಂತಿ ಮಾವ, ಹೌದು ಕುಸ್ತಿ ಗೆದ್ದರೆ ಮದುವೆ ಎಂದು ತೆಗಿತಾನೆ ಜೀವ. ಹೆದರಬೇಡ, ಜಟ್ಟಿಯ ಕೊಕ್ಕು ಕರಗಿಸುವೆ, ಮಾವನ ಪೊಗರು ಅಡಗಿಸುವೆ. ಓಹೋ ಅವರಿಬ್ಬರು, ಅವರಿಬ್ಬರು ಇದು ಬ್ರಹ್ಮನ ಬರಹ ಕ್ಷಣಕಾಲದ ವಿರಹ. ಬಂಧು ಬಳಗ ಗೊತ್ತೇ, ಅರಳಿದ ಮಲ್ಲಿಗೆ ಚೆಲ್ಲುವ ಪರಿಮಳ ಬಲ್ಲದೇನು ಕತ್ತೆ. ಬ್ಯೂಟಿ ಪಾರ್ಲರ್ ಭೇಟಿ ಮಾಡುವ ಮಿಟಕಲಾಡಿ ಅತ್ತೆ, ಅಮೆರಿಕ ಅಳಿಯ ಸಿಗಬೇಕೆಂದು ಅವಳ ಮನದ ಚಿಂತೆ. ಇರ್ಲಿ, ಅಮೆರಿಕ ಆಸೆ ಅಡಗಿಸುವೆ, ನಿನ್ನ ಅತ್ತೆಯ ಪಳಗಿಸುವೆ. ಓಹೋ ನಾವಿಬ್ಬರು ಹೇ ನಮಗಿಬ್ಬರು, ಹೋ ನಾವಿಬ್ಬರು ಹೇ ನಮಗಿಬ್ಬರು, ಹೋ ನಮಗಾಗಿ ಅವರಿಬ್ಬರು. ಇದು ಬ್ರಹ್ಮನ ಬರಹ ಕ್ಷಣಕಾಲದ ವಿರಹ. ಹ್ಮ್
ಚೆನ್ನಾಗಿದ್ರೆ ಎದ್ಬಾರೋ ಆಚೆ. ಮತ್ತೆ ನಿಮ್ಮ ಅಮ್ಮನ ಹೊಟ್ಟೆ ಒಳಕ್ಕೆ ರಿಟರ್ನ್ ಟಿಕೆಟ್ ಇಲ್ದೆ ಕಳಿಸ್ಬಿಡ್ತೀರಿ ಬಾರೋ. ಎಲ್ಲ ಕುನ್ನಿ ಅಷ್ಟೊಂದು ಪಗುರ, ಅವತ್ತಿನ ಆಸ್ಪತ್ರೆ ಕಳಿಸ್ದೆ, ಇವತ್ತಿನ ಮಶಾಣ ಕಳಿಸ್ತಾ ಇದ್ದೆ. ನಾನು ಕೆಂಪಯ್ಯನ ಮಗ ನಂಜಯ್ಯನ ಲಕ್ಷಣ. ಅವನ ಮೇಲೆ ಕೈಗೆ ಮಾಡ್ಬೇಡ, ಮದುವೆ ಚಪ್ಪರದಲ್ಲಿ ಸತ್ಕಿ ತಗೋಬಿಟ್ಟನು. ಗುರು ಅವರು ಏನ್ರಲ್ಲ ಹಿಂಗ್ ಕೊಡ್ತಾವನೆ. ಬಿಳಿಗಿರಿ ಕೈ ಹಿಡಿಯೋ ಹೆಣ್ಣಿನ ಪಕ್ಕ ಹಸೆ ಮಣೆ ಹತ್ತಿದ್ದಕ್ಕೆ ಬಿಳಿಗಿರಿ ತಾಳಿ ಕಟ್ಟೋಳ್ನ ಮುಟ್ಟಿದ್ದಕ್ಕೆ ಖಂಡಿತ ಇದ ಕೈಯಲ್ಲ. ಆ ಕೈಲು ರುಚಿ ತೋರಿಸ್ತೀನಿ ನೋಡು. ನಮ್ ಗಲ್ಡಿ ಹುಡುಗರನ್ನೆಲ್ಲ ಚಿತ್ ಮಾಡ್ಬಿಟ್ಟು ನಾನು ಈ ಊರಲ್ಲಿ ಮಗ ತಿರುಗಿದಂಗ್ ಮಾಡ್ಬಿಟ್ಟಿದ್ದ. ನನ್ನನ್ ಗೆಲ್ಲೋ ಅಂತ ಗಂಡನ್ನ ಇನ್ನು ಆ ಬ್ರಹ್ಮನೇ ಸೃಷ್ಟಿ ಮಾಡಿಲ್ಲ ಅಂತಿದ್ದೆ. ಈಗ ಏನ್ ಹೇಳ್ತಿಲ್ಲ ಮೂಕಡವಾ ಇವ್ರೇ ಡಾಕ್ಟ್ರೆ? ಮತ್ತೆ ಆವ್ಲಳ್ಳಿ ಮೀಸೆ ಮೇಲೆ ಕೈ ಎತ್ಕೊಂಡ್ ತಿರ್ಗಂಗ್ ಮಾಡ್ಬಿಟ್ರಿ. ನಡೀರಿ ದಾರೆ ಮಂಟಪಕ್ಕೆ, ನೀವೇ ತಾಳಿ ಕಟ್ಬಿಡುವ್ರಿ. ಆಕಾರ ಇನ್ನೂ ಬಂದಿಲ್ಲ ಯಾಕೆ ಡಾಕ್ಟ್ರೆ? ಈಗ ನಾನ್ ಗೆದ್ದಿರೋ ಉತ್ಸಾಹದಲ್ಲಿ ಇದೀನಿ. ಈ ಸಂತೋಷನ ನಮ್ಮ ಅಕ್ಕನಿಗೂ ಭಾವನಿಗೂ ತಿಳಿಸ್ಬೇಕು. ಅವರು ಚಪ್ರಕ್ ಬರ್ಬೇಕು, ಆಗ ಮದುವೆ. ಸ್ವಲ್ಪ ತಡ್ಕೋ, ಮುಂದಿನ ಶನಿವಾರ ಬಂದ್ಬಿಡ್ತೀನಿ. ನೀನೇನು ವರಿ ಮಾಡ್ಬೇಡ, ನಾನ್ ಬರ್ಲ. ಶನಿವಾರ ನಡಿ ಮಗಳೇ, ಶನಿವಾರ ಬರ್ತಾರಂತೆ. ಎಲ್ರು ಉಂಡ್ಕೊಂಡು ಹೋಗಿವ್ರಂತೆ. ನಡ್ರಿ ನಡ್ರಿ. ಈ 90 ದಿವಸಗಳ ತರಬೇತಿಯಲ್ಲಿ ನಮ್ಮ ಭಾರತದ ಸನಾತನ ಸಂಸ್ಕೃತಿಯ ಹಿರಿಮೆಯನ್ನು ಅರಿತು ಅದರಂತೆ ಬಾಳಲು ಕಲಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಕುಲಪತಿ ರೋಹಿಣಿ ಪ್ರಿಯಾ ಅವರು ಅರ್ಹತಾ ಪತ್ರವನ್ನು ವಿತರಿಸುವರು. ಮೊದಲನೇ ಬಾರಿಗೆ ಭ್ರಮರಾಂಬ ಎರಡನೇ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದು ಸಾಧಾರಣವಾದ ಓಲೆಗರಿ ಅಲ್ಲ. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳೆಲ್ಲವನ್ನೂ ಪೂರೈಸುತ್ತದೆ. ಧನ್ಯಳಾದ ಸ್ವಾಮಿ, ನಿನ್ನ ಬಾಳು ಸಾರ್ಥಕವಾಗಲಿ. ಕಾಂಚನ ಆಪಾಸ ಸಾಪಕ್ಕೆ ಕೀರ್ತಿಗೊಂದು ಲಾಂಛನ, ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿನಿ. ಆಹಾ ಹಾ ಹಾ ಹಾ,
ನಿನ್ನ ಜಾಗ ಇಲ್ಲಲ್ಲ ಇಲ್ಲಿ. ತಗು ಮಗು, ನಿನಗೆ ಒಳ್ಳೆಯದಾಗ್ಲಿ. ಅಮೆರಿಕಾ ಗ್ಯಾರಂಟಿ, ನಮ್ಮ ಕನಸೆಲ್ಲ ನನಸಾಗೋಯ್ತು. ಏನಾದ್ರೂ ಮಾಡಿ ಈ ತಿಂಗಳೇ ಭಾರತಕ್ಕೆ ಹೋಗಿ ಯುಎಸ್ಎನಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು. ಮತ್ತೆ ಡ್ಯಾಡಿ? ಅಯ್ಯ, ಅದನ್ನ ಯಾರು ಸೇರಿಸ್ತಾರೆ? ಅವ್ರ ಅಮ್ಮನ ಮನೆಗೆ ಹೋಗಿ ಸಗಣಿ ತಟ್ಕೊಂಡಿದ್ವಿ. ಡಾಕ್ಟರ್, ಡಾಕ್ಟರ್, ಡಾಕ್ಟರ್ ಇದಾರ? ಇದ್ದಾನಮ್ಮ. ನಿನ್ನೆಯಿಂದ ಅವನು ರೂಮ್ ಬಾಗ್ಲು ತೆಗ್ದಿಲ್ಲ, ಹೊರಗೋ ಬಂದಿಲ್ಲ, ಊಟ ಕೂಡ ಮಾಡ್ಲಿಲ್ಲ. ಯಾಕೆ? ಏನೋ ಯೋಚನೆ ಹತ್ತಿಸ್ಕೊಂಡು ಕೊರಗ್ತಾ ಇದ್ದಾನೆ. ಕಾರಣ ಕೂಡ ಹೇಳ್ತಿಲ್ಲ. ಕಾರಣ ಕೂಡ ಹೇಳ್ತಿಲ್ವಾ? ಓ ಗಾಡ್. ಡಾಕ್ಟರ್, ಡಾಕ್ಟರ್, ಹ್ಯಾಪಿ ನ್ಯೂಸ್ ಡಾಕ್ಟರ್, ಡಾಕ್ಟರ್, ಓಪನ್ ದ ಡೋರ್. ಡಾಕ್ಟರ್, ಡಾಕ್ಟರ್. ಅವನ್ ಬಾಗಿಲು ತೆಗೆಯೋದಿಲ್ಲಮ್ಮ, ಯಾಕೆ ತಟ್ತೀಯ? ತೆಗಿಯಲ್ವಾ? ಮಮ್ಮಿ, ಮಮ್ಮಿ, ಮಮ್ಮಿ! ಏನಮ್ಮ, ಸರ್ಟಿಫಿಕೇಟ್ ತೋರಿಸಿದ್ಯಾ? ಯಾವಾಗಂತ ಅಮೆರಿಕಕ್ಕೆ ಹೋಗೋದು? ಅವ್ರು ತುಂಬಾ ದುಃಖದಲ್ಲಿದ್ದಾರಂತೆ ಮಮ್ಮಿ. ದುಃಖದಲ್ಲಿರೋಕೆ ಏನೈತೆ? ಅವ್ರ ಅಕ್ಕ ಭಾವ ಚೆನ್ನಾಗಿದ್ದಾರೆ ತಾನೆ? ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಆದ್ರೆ ನಾನು ಎಷ್ಟು ಬಾಗಿಲು ತಟ್ಟಿದ್ರು ಅವ್ರು ತೆಗಿತಾನೆ ಇಲ್ಲ ಮಮ್ಮಿ. ಏನೇ, ವೀಸಾಕ್ ಅಪ್ಲೈ ಮಾಡೋದಕ್ಕೆ ಮುಂಚೆನೆ ಅಮೆರಿಕಾ ಬಾಗಿಲು ಮುಚ್ಕೊಂಡ್ಬಿಡ್ತಾ? ನೀವು ಸುಮ್ಮನೆ ಇರ್ತೀರಾ? ನಾನೇನೋ ಒದ್ದಾಡ್ತಾ ಇದ್ರೆ ನಿಮ್ ಸುಮಾನ ನಿಮಗೆ. ಇಂಥ ವಿಷಯನೆಲ್ಲ ಹೀಗೆ ಬಿಡಬಾರ್ದು. ಬಾ ಕಾಂಚನ, ನಾನು ಬರ್ತೀನಿ. ಡಾಕ್ಟರ್, 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 ಡೋರ್, ಡೋರ್, ಓಪನ್ ದಿ ಡೋರ್ ಡಾಕ್ಟರ್. ಹಾ, ಓಪನ್ ದಿ ಡೋರ್ ಡಾಕ್ಟರ್. ಡಾಕ್ಟರ್, ಡಾಕ್ಟರ್, ಯಾಕೆ ಹೀಗಿದ್ದೀರಿ? ಏನು ಏನಾಯ್ತು? ಏನಾಯ್ತು ಡಾಕ್ಟ್ರೇ? ಹಾಗೆ ಹೇಳಿ, ನಾನು ಹಾಡ್ತಿದ್ ಕೋಗಿಲೆ ಕಂಠ ನಾವು ಕುಯ್ದು ಹಾಕ್ಬಿಟ್ರು, ಗರಿ ಬಿಚ್ಚಿದ ನವಿಲ್ ಕಾಲ್ಗಳನ್ನ ಮುರಿದು ಹಾಕ್ಬಿಟ್ರು, ಭವಿಷ್ಯದ ಗರ್ಭದಲ್ಲಿ ಬೆಳೀತಿದ್ದ ನಿನ್ನ ಅದೃಷ್ಟದ ಮಗುನ, ಅಲ್ಲ ನನ್ನ ಅದೃಷ್ಟದ ಮಗುನ, ಅಬಾರ್ಷನ್ ಮಾಡ್ಬಿಟ್ರು ಕಟಿಗರು, ಕಟಿಗರು. ನೀವು ಹೀಗೆ ಹೇಳಿದ್ರೆ ನನ್ ಕೈ ಕಾಲು ಉಡುಗೋಗುತ್ತೆ, ನನ್ ಮಗಳ ಹೃದಯ ಒಡೆದೋಗುತ್ತೆ. ವಿಷಯ ಏನಂತ ತಿಳಿಸಿ ಡಾಕ್ಟರ್. ಅಯ್ಯೋ ಪಾಪ, ಆಗ ಅಮೆರಿಕಾದವರು ನನ್ನಲ್ಲೇ ಇರಿ ಇರಿ ಅಂತ ಹೇಳಿದಾಗ್ಲೇ ನಾನು ಇದ್ಬಿಡ್ಬೇಕಾಗಿತ್ತು. ಈಗ ಹೋಗಿದ್ರಾಯ್ತು. ಹಾ ನೋಡಿ, ಸರ್ಟಿಫಿಕೇಟ್ ತಂದಿದೀವಿ ನಾವಿಬ್ರು ಟ್ರೈನಿಂಗ್ ಮಾಡಿಕೊಂಡು. ಇಂಥ ಒಂದು ಓಲೆಗರಿ ಸರ್ಟಿಫಿಕೇಟ್ ನನ್ನ ಹತ್ರ ಇಲ್ವೇ ಕಾಂಚನ? ಬಾರ್ಟ್ನವ್ರು ಇದ್ದಕ್ಕಿದ್ದ ಹಾಗೆ ಅವ್ರ ಬೈಲಾಸನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹೆಂಡತಿ ಜೊತೆ ಗಂಡನ್ಗೂ ಸನಾತನ ಭಾರತೀಯ ಸಂಸ್ಕೃತಿ ತಿಳಿದಿರ್ಬೇಕಂತೆ. ನಾನೇನ್ ಮಾಡ್ಲಿ? ಹಾಗಾದ್ರೆ ನಮ್ಗೆ ಬಾರ್ಕೆ ಬೇಡ. ಎಷ್ಟೋ ಜನ ಡಾಕ್ಟರ್ಸ್ MBBS ಓದಿ ಅಮೆರಿಕನಲ್ಲಿ ಕೆಟ್ಲಾಗಿಲ್ವಾ? ಕೆಟ್ಲಲ್ಲ ಮಮ್ಮಿ, ಸೆಟಲ್. ಅದೇ ಆಗಿಲ್ವಾ, ನಾವು ಹಾಗೆ ಹೋದ್ರೆ ಆಯ್ತಪ್ಪ. ಅಯ್ಯೋ, ಹಾಗೆ ಹೋದ್ರೆ ಇಷ್ಟೊಂದು ಕಂಫರ್ಟ್ ಸಿಗುತ್ತಾ? ನನ್ನಷ್ಟು ಓದಿರೋರಲ್ಲಿ ಬೀದಿ ಹಜ್ಜನ, ಅದಕ್ಕೆ ಕಾಂಚನ ಟ್ರೈನಿಂಗ್ ತಗೋ ಅಂತ ಹೇಳಿದ್ದು. ಇಲ್ನೋಡಿ, ಒಂದಲ್ಲ ಎರಡಲ್ಲ, ಇಬ್ಬರಿಂದ $60,000 ಜೊತೆಗೆ ಪ್ರೈವೇಟ್ ಪ್ರಾಕ್ಟೀಸ್ ಬೇರೆ. ಒಂದ್ ಇಂಜೆಕ್ಷನ್ ಮಾಡಿದ್ರೆ $100. ಹೌದು, ಗಂಡ ಹೆಂಡತಿ 3 ತಿಂಗಳು ಕೆಲಸ ಮಾಡಿದ್ರೆ ಸಾಕು, ಆಮೇಲೆ 9 ತಿಂಗಳು ಜಾಲಿಗೆ ಸುತ್ತಬಹುದು. ಕಾಂಚನ, ಕಾಂಚು, ಲಾಸ್ಟ್ ಮಿನಿಟ್ಲಿ ನನ್ನ ಲವ್ ಸ್ಟೋರಿ ಟ್ರಾಜಿಡಿ ಆಗೋಯ್ತೆ. ಆ ಬಾರ್ಟ್ನವ್ರು ಈ ಊರಿಗೆ ಬಂದಿದ್ದಾರಂತೆ, ಸೆಲೆಕ್ಷನ್ ಕಮಿಟಿ ಬೇರೆ ಇದೆಯಂತೆ, ಟೆಸ್ಟ್ ಬೇರೆ ಇಟ್ಟಿದ್ದಾರಂತೆ, ಅದ್ರಲ್ಲಿ ಪಾಸ್ ಮಾಡ್ಬೇಕು ಅಂತೆ. ಹೇಗ್ ಸಾಧ್ಯ? ಈಗ ಏನ್ ಮಾಡ್ಬಹುದು ಡಾಕ್ಟರ್? ಹೀಗ್ ಮಾಡೋಣ, ನಾನು ಅಮೆರಿಕಾ ಮರ್ತು ಬಿಡ್ತೀನಿ, ನೀನು ಮರ್ತು ಬಿಟ್ರೆ
ಇಬ್ರು ಮದುವೆ ಮಾಡ್ಕೊಂಡು ಜಾಲಿ ಇಲ್ಲೇ ಇರಬಹುದು. ಏನಂದ್ರಿ ಜಾಲಿನ? ಇಲ್ಲಿರೋದು ಜಾಲಿ ಅಲ್ಲ, ಜಾಲಿ ಮುಳ್ಳು. ಕರೆಕ್ಟ್ ಆಗಿ ಹೇಳಿದೆ ಕಾಂಚನ. ನೋಡಿದ್ರೆ ಈ ಕೈ ಹೇಗ್ ಬೊಬ್ಬೆ ಬಂದ್ಬಿಟ್ಟಿದೆ, ನೋಡಿದ್ರೆ ಈ ಕೆನ್ನೆ ಎಷ್ಟು ಕಪ್ಪಗಾಗಿದೆ, ನೋಡಿದ್ರೆ ಈ ಮೈ ಅದೆಷ್ಟು ಸಣ್ಣ ಆಗ್ಬಿಟ್ಟಿದೆ. ನಾವು ಅಮೆರಿಕಾಗ್ ಹೋಗ್ಬೇಕು ಅನ್ನೋ ಆಸೆಯಿಂದ ನಾನು ನಮ್ಮ ಮಮ್ಮಿ ಆ ಸೊಡ್ಗಾಡ್ನಲ್ಲಿ ನಮ್ ದೇಹನ ಗಂಧದ ಕೊರಡುತ್ತೆ ಇದಾಗ್ತೇ ಇದೀನಿ. ನೋಡಿದ್ರೆ ಹಾಗೆ ಕಾಣ್ತಿಲ್ವೇ? ಹೇಗ್ ನೋಡಿದ್ರೆ ಕಾಣುತ್ತಾ? ಮತ್ ಹೇಗ್ ನೋಡ್ಬೇಕು? ಮೊದಲು ನಾವು ಹೇಗಿದ್ವಿ ಅನ್ನೋದನ್ನ ಜ್ಞಾಪಿಸ್ಕೊಳ್ಳಿ ಮಿಸ್ಟರ್ ವಿನಯ್ ಬಿಳಿಗಿರಿ. ಈಸ್ಟ್ ಅಲ್ಲಿ ಹುಟ್ಟೋ ಸಣ್ಣ ಯಶುವೆನ್ನ ಅದೇ ಸಣ್ಣ ವೆಸ್ಟ್ ಅಲ್ಲಿ ಹುಟ್ಟಿದ್ರೆ ಸರಿ, ನಾವು ಅಮೆರಿಕಾಗ್ ಹೋಗ್ಲೇಬೇಕು. ಹೇಗೆ ಅಂತ? ನಿಮ್ಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಾ? ಸಲೀಮ ನಾರ್ಕಲಿ, ಲೈಲಾ ಮಜನು, ಪಾರ್ವತಿ ದೇವದಾಸ್ ಇವರೆಲ್ಲ ಪರಸ್ಪರ ಲವ್ಗೋಸ್ಕರ ಪ್ರಾಣನೆ ಬಿಟ್ರು. ಹಾಗಾದ್ರೆ ನಾವು ಪ್ರಾಣ ಬಿಟ್ಬಿಡೋಣ? ಅದು ಹೇಡಿಗಳು ಮಾಡೋ ಕೆಲಸ, ಬೈ ಹುಕ್ ಆರ್ ಕ್ರುಕ್ ನಾವು ಅಮೆರಿಕಾಗ್ ಹೋಗ್ಲೇಬೇಕು. ಡಾಕ್ಟರ್, ನೀವು ಮಾತ್ರ ಕೈ ಬಿಟ್ರೆ ನಮ್ಮಮ್ಮ ಅದೇ ಕೊರಗಿನಲ್ಲಿ ಸತ್ತು ಭೂತ ಆಗ್ಬಿಡ್ತಾಳೆ. ದಯವಿಟ್ಟು ಕೈ ಬಿಡ್ಬೇಡಿ, ನಮ್ಮನ್ನ ಹೇಗಾದ್ರೂ ಮಾಡಿ ಏರೋಪ್ಲೇನ್ ಹತ್ತಿಸ್ಬಿಡಿ. ಒಂದ್ ಮೂರ್ ತಿಂಗಳು ಅಭಾಸ ಸಾಪುಕಿನಲ್ಲಿ ಇದ್ಬಿಟ್ಟು ಒಂದ್ ತೆಂಗಿನ ಗರಿ ಇಟ್ಕೊಂಡ್ ಬಂದ್ಬಿಡಿ. ತೆಂಗಿನ ಗರಿ ಅಲ್ಲ ಮಮ್ಮಿ, ಓಲೆ ಗರಿ. ಇಂಪಾಸಿಬಲ್, ಅದಕ್ಕೆಲ್ಲ ಚಿಕ್ಕ ವಯಸ್ಸಿಂದ ಅನುಭವ ಇರ್ಬೇಕು. ಈಗ ಹೋಗಿ ನನ್ ಟ್ರೈನಿಂಗ್ ಸೇರ್ಕೊಂಡ್ರೆ ಪೇಷಂಟ್ಸ್ಗೆ ಟಾನಿಕ್ ಬದ್ರು ಪಂಚಕವೇ ಕೊಡ್ಬೇಕಾಗತ್ತೆ, ಹಿಲ್ಸ್ ಬದ್ರು ಹಿಲ್ಸ್ ಹತ್ತಿಸ್ಬೇಕಾಗತ್ತೆ. ಡಾಕ್ಟರ್, ಡಾಕ್ಟರ್, ನಮ್ಮನ್ನ ನಡ್ಲೇರ್ನಲ್ಲಿ ಕೈ ಬಿಡ್ಬೇಡಿ. ನಿಮ್ಮನ್ನೇ ನಂಬ್ಕೊಂಡು ಆ ಹಾಳ ಸುಡ್ಗಾಡ್ನಲ್ಲಿ ನಾಯಿ ಪಾಡ್ ಪಟ್ಬಿಟ್ವಿ. ನಮ್ಮನ್ನ ಹಳ್ಳಕ್ ತಳ್ಬೇಡಿ, ನಮಗೆ ನಿರಾಸೆ ಮಾಡ್ಬೇಡಿ ಡಾಕ್ಟರ್. ದಯವಿಟ್ಟು ಅಳ್ಬೇಡಿ, ನೀವ್ ಹತ್ರ ಗ್ಲಾಮರ್ ಕಮ್ಮಿ ಆಗೋಗುತ್ತೆ. ಹೌದಲ್ಲ, ನೀವ್ ಕಲ್ತಿರೋದ್ನೆಲ್ಲ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ನೋಡಿದೀನಿ. ಆ ಧೈರ್ಯದ ಮೇಲೆ ನಿಮಗೋಸ್ಕರ ಟೆಸ್ಟ್ ಕೂತ್ಕೊಂಡು ಟ್ರೈ ಮಾಡ್ತೀನಿ. ಪಾಸ್ ಆದ್ರೆ ಕೆನಡ, ಮಿಸ್ ಆದ್ರೆ ಕನ್ನಡ. ಅಷ್ಟು ಸಾಕು. ಬಾಬಾ, ಹೇಗಾದ್ರೂ ಮಾಡಿ ಡಾಕ್ಟರ್ನ ಭಾರತ್ನಲ್ಲಿ ಪಾಸ್ ಮಾಡೋ ಹಾಗೆ ಮಾಡು. ನಾವು ಅಮೆರಿಕಾದಲ್ಲಿ ಪ್ರೆಗ್ನೆಂಟ್ ಆಗಿ, ಪ್ರೆಗ್ನೆಂಟ್ ಅಲ್ಲ ಪರ್ಮನೆಂಟ್, ಗೊತ್ತಿದೆ? ಪರ್ಮನೆಂಟ್ ಆಗಿರೋ ಹಾಗೆ ಆಶೀರ್ವಾದ ಮಾಡು. ಏನ್ರಿ ಇದು, ಊರಾಚೆ ಬಂದ್ಬಿಟ್ಟಿದ್ದೀರಿ? ಮಾರಕ್ತಾರಲ್ವೇನೆ, ಸಿಟಿ ಸೆಂಟರ್ನೆಲ್ಲ ನಾಗರಿಕತೆ ಹುಡುಕ್ತಾರೆ. ಈ ಹಳೆ ಕಾಲದ ಬಂಗ್ಲೆಲೆ ಟೆಸ್ಟ್. ಗುಡ್ ಲಕ್ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಗುಡ್ ಲಕ್. ಥ್ಯಾಂಕ್ ಯು. ಮಮ್ಮಿ ಅಲ್ಲೂ ತಾತ ಅಜ್ಜಿ ಇಳಿರಿ. ಅಮ್ಮ ಅಪ್ಪ ಬಂದಿದ್ದಾರೆ ನಡಿಗೆ. ಹೋಗ್ರಿ. ಏನಜ್ಜಿ ಹೋಗಣ? ಹೋಗೋಣ ಬಾ. ಓ ಗುಂಡ, ಚೆನ್ನಾಗಿದ್ದೀರ ಅಪ್ಪ. ನೀನೇನು ಇಲ್ಲಿ ಬಂದಿದ್ದೀಯಾ? ಹೆಂಡತಿ ಮಗಳನ್ನು ಕರ್ಕೊಂಡು ಬಂದಿದ್ದಾನೆ. ಏನ್ ಕಾಂಚನ, ನೀನು ನಿಂತಿದ್ಯಾ? ನೀನು ಅಮೆರಿಕಕ್ಕೆ ಸಗಡಿ ತಗೊಂಡು ಬರ್ತೀಯಾ? ನನಗೆ ಬೇಕಾದವರೊಬ್ರು ಇಲ್ಲಿ ಟೆಸ್ಟ್ಗೆ ಬಂದಿದ್ದಾರೆ. ನಾನು ಅದಕ್ಕೆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಅಮೆರಿಕಾ ಕಳಿಸ್ತಾರಂತೆ. ಹ್ಮ್, ತಾತ ಬರ್ತೀರಿ? ಕ್ಷೇಮವಾಗಿ ಹೋಗಿ ಲಾಭ ಪಾಪ. ಆಯ್ತು. ಅಮೆರಿಕಾ ನೆನ್ನೆ ದೊಡ್ಡನೆ ಅಮೆರಿಕಾ. ಮಮ್ಮಿ, ಇಂಥ ಗುಗ್ಗುಗಳನ್ನ ಅಮೆರಿಕಾಗ್ ಸೇರಿಸ್ತಾರಾ? ಅಯ್ಯೋ, ಈ ಹಳ್ಳಿ ಮುಂಡಿದನ್ನ ಯಾರು ಸೇರಿಸ್ತಾರೆ? ನೆಟ್ಟಿಗೆ ಮಾತಾಡೋಕೆ ಬರಲ್ಲ. ಇವನೇನಾದ್ರೂ ಅಮೆರಿಕಾಗ್ ಹೋದ್ರೆ ಏರ್ಪೋರ್ಟ್ ನಲ್ಲಿ ಕುತ್ತಿಗೆ ಹಿಡಿದು ದಬ್ಬಿಡ್ತಾರೆ. ಮಮ್ಮಿ, ಡಾಕ್ಟರ್ ಬರ್ತಾ ಇದ್ದಾರೆ. ಡಾಕ್ಟರ್, ಡಾಕ್ಟರ್, ಏನಾಯ್ತು ಟೆಸ್ಟ್? ಸೆಲೆಕ್ಷನ್ ಆಗ್ಲಿಲ್ಲ. ಮೊದಲನೇ ಟೆಸ್ಟ್ ಅಲ್ಲಿ ಗೋತ ಎಲ್ಲ ನಮ್ ನಮ್ ಹಣೆ ಬರಹ. ಮಿಸ್ಟರ್ ಪಾರ್ಕಿನ್ಸನ್ ಅವರು ನನ್ನ ಜೋರಾಗ ತಪ್ಕೊಂಡ್ಬಿಟ್ರು. ಇನ್ಮೇಲೆ ನಾನು, ತಾತ, ಅಜ್ಜಿ ಎಲ್ಲ ಅಮೆರಿಕಾಲೇ. ತಿಂಗಳಿಗೆ $30,000 ಸಂಬಳ. ಮಮ್ಮಿ, ಅಮೆರಿಕಾ ಇಲ್ಲಿದೆ. ನನಗೆ ಪರ್ಮನೆಂಟ್ ಆಗಿ ಗ್ರೀನ್ ಕಾರ್ಡ್ ಕೊಡ್ತಾರಂತೆ, ನಿಮಗೆ ಬ್ರೌನ್ ಕಾರ್ಡ್ ಕೊಡ್ತಾರಂತೆ. ನಮ್ ಕಂಚಿ ಹಸು ಇದೆಯಲ್ಲ, ಅದಕ್ಕೊಂದು ಸ್ಪೆಷಲ್ ಫ್ಲೈಟ್ ಕೊಡ್ತಾರಂತೆ. ಇನ್ಮೇಲೆ ನಾವು ಅಮೆರಿಕಾದಲ್ಲೇ ಹಾಲು ಕರಿಬಹುದು. ಜಾಲಿ ತಾತ ಅಜ್ಜಿ. ಮಮ್ಮಿ ಮಮ್ಮಿ. ವಾ, ಅದೃಷ್ಟ ಅಂದ್ರೆ ನಿಂದು ಕಣ ಚಂದ್ರು. ಈ ಗತಿಗೆಟ್ಟವೆಲ್ಲ ಫಾರಿನ್ಗ್ ಹೋಗ್ಬೇಕು ಫಾರಿನ್ಗ್ ಹೋಗ್ಬೇಕು ಅಂದ್ರ ಆಗತ್ತಾ? ನಿನ್ಗಿರು ಒಳ್ಳೆ ಹೃದಯಕ್ಕೆ, ನಿನ್ಗಿರು ಒಳ್ಳೆ ಗುಣಕ್ಕೆ ತಕ್ಕ ಭಾಗ್ಯ ಬಂತು. ಇವನ್ನ ಗಂಡ ಅಂತ ಕರೆಯೋರ್ನ ಚಪ್ಪಲಿಯಲ್ಲಿ ಹೊಡಿಬೇಕು.
ಇನ್ನೆಲ್ಲಿ ಭ್ರಮರ? ಅವಳ ಭ್ರಮೆ ಎಲ್ಲ ಹೊರಟೋಯ್ತು ಪಾಪ. ಅಳ್ಬೇಡಮ್ಮ, ಅಳ್ಬೇಡ ರಾಜ, ಸಮಾಧಾನ ಮಾಡ್ಕೊಳ್ಳೋ. ಯಾವುದಕ್ಕೂ ಯೋಗ ಬೇಕು. ಯೋಗ ಅನ್ನೋ ರೋಗನೋ, ಬಾಯಿ ಮುಚ್ಕೊಂಡಿರ್ರಿ. ಮಗು ಅಳ್ತಾ ಇದ್ರೆ ಸಮಾಧಾನ ಮಾಡ್ಬೇಕು ಅನ್ನೋದಿಲ್ಲ, ಯೋಗ ಅಂತೆ ಯೋಗ. ಮಮ್ಮಿ ಮಮ್ಮಿ, ಕೈಯೆಲ್ಲ ಗಲೀಜ್ ಮಾಡ್ಕೊಂಡು ತಂದು ಉಚ್ಚೆ ವಾಸನೆ ಕುಡ್ಕೊಂಡು ಕೊಟ್ಟಿಗೆ ಕುಡಿಸ್ದೆ, ಸಗಣಿ ನಾತ ತಡ್ಕೊಂಡು ಬೆರಣೆ ತಟ್ಟದೆ, ಕೆಸರಲ್ಲಿ ಕಾಲ್ ಹುಣ್ಣಾಗೋವರೆಗೂ ನಡೆದು ನಡೆದು ನೆಲ ಉತ್ತೆ. ನನ್ ಕಷ್ಟ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಮಮ್ಮಿ. ಇಲ್ಲಿ ಮಾಡೋ ಕೆಲಸನೇ ಮಲ್ಲಿಗೆ ಹಳ್ಳಿಲಿ ಚಂದ್ರನ ಹೆಂಡತಿಯಾಗಿ ಮಾಡಿದ್ರೆ ಇಷ್ಟೊತ್ತಿಗೆ ಅಮೆರಿಕಾಕ್ ಹೋಗಿ ಸೆಟ್ಲ್ ಆಗ್ಬೋದಾಗಿತ್ತಲ್ಲ. ಅಬ್ಬಾ, ಈಗ ಫ್ಲಾಶ್ ಆಯ್ತು. ಕಾಂಚನ ಅಳಬೇಡ ಮಗಳೇ, ಧೈರ್ಯವಾಗಿರು. ಹಾ, ಚಂದ್ರನೇ ನಮ್ಮವನು, ಅವನ್ ಜೊತೆ ಆ ಮುದುಕ ಮುದುಕಿ ಜೊತೆ ಫಾರ್ನ್ ಹೊರಟೋಗೋಣ. ಏನಮ್ಮ ನೀನ್ ಹೇಳ್ತಿರೋದು? ನಡಿ ಹಳ್ಳಿಗೆ ಹೋಗೋಣ, ಚಂದ್ರನೇ ಮದುವೆ ಮಾಡ್ಕೋ, ಅವನ್ ಜೊತೆ ಒಟ್ಟಿಗೆ ಅಮೆರಿಕಾಗ ಹೊರಟೋಗೋಣ. ಅವತ್ತು ಅವತ್ತು ಬೇಡ ಅಂತ ಅಷ್ಟು ಅವಮಾನ ಮಾಡಿದ್ಮೇಲೆ ಈಗ ಆಗಮ್ಮ ಮುಖ ತೋರಿಸೋದು ನಿಜನೇ? ಈ ಹಾಳ್ಮಕ ಹೊತ್ಕೊಂಡು ಅಲ್ಲಿ ಹೇಗೆ ಹೋಗ್ತೀಯಾ? ಅಮೆರಿಕಾದಲ್ಲಿ ಇರ್ಬೇಕು ಅಂತ ಅಂದ್ಮೇಲೆ ಅತ್ತೆ ಕಾಲು ಕಟ್ಬೇಕು, ಕತ್ತೆ ಕಾಲು ಕಟ್ಬೇಕು. ಮಾನ ಅವಮಾನ ಅಂತ ನೋಡೋರು ಯಾರು ಮುಂದೆ ಬರಕ್ ಆಗಲ್ಲ ರೀ. ಅದು ನಿನ್ನ ಸ್ವಂತ ಅನುಭವ. ಬಾಮ್ಮ, ಈ ಒಡಕಲ್ ಮಡಿಕೆ ಹತ್ರ ನಮಗೇನು ಮಾತು ಇದೇಳು. ಅತ್ತೆ ಮಾವ. ಅತ್ತೆ. ಏನಮ್ಮ? ಅತ್ತೆ ನನ್ಗೆ ಆಶೀರ್ವಾದ ಮಾಡಿ. ಅತ್ತೆ ಯಾಕಮ್ಮ? ನೀವು ಆಶೀರ್ವಾದ ಮಾಡಿ ಹೇಳ್ತೀನಿ. ದೀರ್ಘ ಸುಮಂಗಲಿಯಾಗಿರಮ್ಮ. ಓಹೋ, ಇದೇನು ಇದ್ದಕ್ಕಿದ್ದಾಗೆ ಬಿರುಗಾಳಿ ಬಂದಾಗಿದೆಯೇ? ಬಿರುಗಾಳಿ ಅಲ್ಲಪ್ಪ, ನಿನ್ ಬಾಳಿಗೆ ತಂಗಾಳಿಯಾಗಿ ನನ್ ಮಗಳು ಬಂದಿದ್ದಾಳೆ. ಇದೇನಂತ ನೀವು ಹೇಳ್ತಾ ಇರೋದು? ಅರ್ಥವಾಗ್ಲಿಲ್ವೇ ಅಳಿಯ, ನೀನ್ ಅಮೆರಿಕಾಗ್ ಹೋಗ್ತೀಯ ಅಂತ ಗೊತ್ತಾದ ಕೂಡಲೇ ಇವೆರಡು ಕಂಗಾಳಿಗಳು ನಿನ್ನ ಬೆನ್ನ ಹತ್ತಿ ಬಂದಿವೆ. ಸುಮ್ಮನಿರಿ, ನಮ್ದು ತಮ್ದನ್ನು ವಾಂಚಲ್ಯ ಇಲ್ವಾ ನನಗೆ? ನಿಮಗಂತೂ ಅಪ್ಪ ಬೇಡ, ಅಮ್ಮ ಬೇಡ, ನನಗೆಲ್ರೂ ಬೇಕು. ಚಂದ್ರು, ನನಗ್ ಗೊತ್ತಿತ್ತು ನೀನೊಂದ್ ದಿವ್ಸ ದೊಡ್ಡ ಮನುಷ್ಯನಾಗ್ತೀಯ ಅಂತ. ಏನ್ರಿ, ನಮ್ ಚಂದ್ರು ಒಂದಲ್ಲ ಒಂದ್ ದಿವ್ಸ ಅಮೆರಿಕಾಗ್ ಹೋಗ್ತಾನೆ ಅಂತ ನಾನು ಹೇಳಿರ್ಲಿಲ್ಲ? ಚಂದ್ರು, ಈಗ ನನ್ನ ಮಗಳು ಎಷ್ಟು ಚೆನ್ನಾಗಿ ಹಾಲ್ ಕರೀತಾಳೆ ಗೊತ್ತಾ? ನಾನು ಅದೆಷ್ಟು ಚೆನ್ನಾಗಿ ಒಬ್ಬಟ್ಟು ತಟ್ಟದ ಹಾಗೆ ಬೆರಣಿ ತಟ್ತೀನಿ ಗೊತ್ತಾ? ನೀವಿಬ್ರು ಮದುವೆ ಮಾಡ್ಕೊಂಡು ಜೊತೆಲಿ ಹೋದ್ರೆ ಒಬ್ಬೊಬ್ಬರಿಗೆ $30,000 ಕೊಡ್ತಾರಂತೆ ಅಮೆರಿಕಾದಲ್ಲಿ. ಇಂಥ ಚಾನ್ಸ್ ಯಾರಾದ್ರೂ ಬಿಡ್ತಾರ? ನನ್ನ ಕಾಂಚನನ್ನ ಕರ್ಕೊಂಡು ಹೋಗಪ್ಪ. ಅದ್ ಹ್ಯಾಕ್ ಸಾಧ್ಯ ಅತ್ತೆ? ನೋಡು, ನನ್ ಮಗಳ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಿದ್ರೆ ಸಾಕು, ನೀನ್ ಹೇಳಿದ ಹಾಗೆ ಕೇಳ್ಕೊಂಡು ನಿನ್ ಹಿಂದೆನೆ ಬಿದ್ದಿರ್ತಾಳೆ. ನಾನು ನಿನ್ ಮಗಳಿಗೆ ತಾಳಿ ಕಟ್ಟೋದಾ? ಹೇ, ನಾನು ಬುದ್ಧಿಲಿ ಟ್ಯೂಬ್ಲೈಟ್, ನಿನ್ ಮಗಳು ಗ್ರಾಜ್ಯುವೇಟ್. ನಾನ್ ಹುಟ್ಟಿರೋದು ಹಳ್ಳಿಲಿ, ನಿನ್ ಮಗಳು ಹುಟ್ಟಿರೋದು ಡಿಲ್ಲಿಲಿ. ನಾನ್ ಗದ್ದೆಲ್ ಕೆಲಸ ಮಾಡೋನು, ದನ ಕಾಯೋನು, ಎತ್ತಿನ ಗಾಡಿ ಓಡಾಡೋನು. ನಾವು ಕೈ ಕೆಸರು ಮಾಡ್ಕೊಳ್ಳೋರು, ನೀವು ಬಾಯಿ ಮೊಸರು ಮಾಡ್ಕೊಳ್ಳೋರು. ನಮಗೂ ನಿಮಗೂ ಹೊಂದುತ್ತಾ? ಏನತ್ತೆ ನೀನು, ಬೆಟ್ಟದ ಮೇಲೆ ನಿಂತ್ಕೊಂಡ ಕ್ಷಣಕ್ಕೆ ಆಕಾಶ ತರ ಕೈ ಚಚ್ಚಕಾಗುತ್ತಾ? ಚಂದ್ರು, ಮಾತ್ನಲ್ಲಿ ತಿವಿದು ತಿವಿದು ನನ್ ಕೊಲ್ಬೇಡಪ್ಪ, ಈಗ್ಲೇ ಸಾಕಷ್ಟು ನಂದು ಬಿಟ್ಟಿದ್ದೀನಿ. ದಯವಿಟ್ಟು ನೀನೇ ನನ್ ಮಗಳ ಮದ್ವೆ ಮಾಡ್ಕೋಬೇಕು. ನಿನ್ ಕಾಲ್ ಹಿಡ್ಕೋತೀನಿ ಕಣ. ಅಯ್ಯೋ ಮಾವ, ನಾನು ಏನ್ ಮಾಡ್ಲಿ? ಕಟ್ಟಿಬಿಡಪ್ಪ ತಾಳಿನ, ಪಾಪೆ ಮುಂಡದ ಕಾಲ್ ಹಿಡ್ಕತಾ ಇದೆ. ಹೇಳಿ ಅತ್ತೆ ಮೇಲೆ, ನೀವು ನನ್ ಕಾಲಕ್ ಬೀಳ್ಬಾರ್ದು. ನೀವು ಗುಣದಲ್ಲಿ ಹೇಗೆ ಇದ್ರು, ವಯಸ್ಸಲ್ಲಿ ದೊಡ್ಡವರು. ಇಲ್ಲಿ ಬಾರ ಇಲ್ಲಿ. ಕಾಂಚನ ನನ್ ಸೋದರ ಮಾವನ್ ಮಗಳು, ಅವಳನ್ನ ಬೇರೆಯವ್ರ ಕೈ ಹಿಡಿಯಕ್ ಬಿಡ್ತೀನ? ಅಬ್ಬಾ, ಈಗ ನನಗೆ ಜೀವ ಬಂತು. ಯೋಚನೆ ಮಾಡ್ಬೇಡಿ, ಒಳ್ಳೆ ಮುಹೂರ್ತ ನೋಡಿ ಮದುವೆಗೆ ಏರ್ಪಾಡ್ ಮಾಡ್ತೀವಿ. ಮದುವೆ ಆದ್ಮೇಲೆ ಅವ್ರ ಜೊತೆ ನಾನು ಅಮೆರಿಕಾಗ್ ಹೋಗ್ಬೋದಲ್ಲ? ಹೋಗ್ಬೋದು ಹೋಗ್ಬೋದು. ಬೆಳಗ್ಗೆ ಇಲ್ಲಿಗೆ ಬಂದಿದ್ದಾರೆ? ಅಮೆರಿಕ ಇಲ್ವಲ್ಲ ಅದಕ್ಕೆ.
ಅವನ ಯೋಗ್ಯತೆಗೆ ಸರಿಯಾಗಿ ಒಂದು ಗೂಬೆನ ಹುಡುಕೊಂಡಿದ್ದಾನೆ. ಅದಕ್ಕೆ ಇಲ್ಲೇ ಯಾಕೆ ಮದುವೆ ಮಾಡ್ಕೋಬೇಕು? ಅವಳ ಅಪ್ಪ ಇದ್ದಾನಲ್ಲ ಆ ಧಡಿಯ, ಅವನು ಈ ಹಳ್ಳಿ ದೇವರಿಗೆ ಹರಕೆ ಹೊತ್ತಿದ್ದಂತೆ. ಅವನಿಗೆ ಒಳ್ಳೆ ಅಳಿಯ ಸಿಕ್ಕಿದ್ರೆ ನಿನ್ನ ಸನ್ನಿಧಾನದಲ್ಲೇ ಮದುವೆ ಮಾಡ್ತೀನಿ ಅಂತ. ಭ್ರಮರಾಂಬ ಕರ್ಕೊಂಬಾಮ್ಮ ನಿನ್ ಮಗಳನ್ನ. ಒಂದ್ ನಿಮಿಷ ಒಂದ್ ನಿಮಿಷ ಇರಿ. ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡ್ಬೇಕು ಅಂತ ಹೇಳ್ತಾರೆ ದೊಡ್ಡವರು. ನಾವೀಗ ಒಂದ್ ನಿಜ ಹೇಳಿ ಈ ಮದುವೆಗೆ ತಡೆ ಹಾಕ್ತಿದೀವಿ. ನೀವೆಲ್ಲರೂ ಸಂತೋಷದಿಂದ ಒಪ್ಪಿಗೆ ಕೊಟ್ರೆ ನಾವು ಈ ಹುಡುಗರಿಗೆ ತಾಳಿ ಕಟ್ಟೋದು. ಏನಪ್ಪ ಇದು, ಏರೋಪ್ಲೇನ್ ಅಲ್ಲಿ ಕೂತ್ಕೊಳ್ಳುವಾಗ ಬಾಂಬ್ ಇಟ್ಟಿದ್ದಾರೆ ಅನ್ನೋ ಹಾಗೆ ಹೆದರ್ಸ್ತಾ ಇದ್ದೀರಾ? ಆಮೇಲೆ ನಿರಾಸೆಯಿಂದ ಸಾಯೋದ್ಕಿಂತ ಈಗ ಹೆದರ್ಕೊಳ್ಳೋದೇ ವಾಸಿ. ಆ ಬಾರ್ಕು, ಆ ಬಸಾಸಪುಕೆ ಇವೆಲ್ಲ ಸುಳ್ಳು. ಏನ್ರಿ ಇದು? ತಡ್ಕಳೆ ತಡ್ಕಳೆ. ನಮ್ ಡಾಕ್ಟ್ರು ಈ ಹಳ್ಳಿ ಹುಡುಗಿ ಗಿರಿಜನ್ನ ಪ್ರೀತಿಸಿದ್ರು. ಅವ್ರಿಗೆ ಅಡ್ಡಿಯಾಗಿದ್ದ ನಂಜ. ನಂಜನ್ನ ಕುಸ್ತಿಲಿ ಗೆದ್ದವ್ರಿಗೆ ತನ್ನ ಮಗಳನ್ನ ಕೊಡೋದು ಅಂತ ಪೈಲ್ವಾನ್ ಪಾಪಣ್ಣ ಪ್ರತಿಜ್ಞೆ ಮಾಡಿದ್ರು. ನಮ್ಮಜ್ಜಿ ತನ್ನ ಮೊಮ್ಮಗಳ ಕಾಂಚನ ಹೆಂಡತಿ ಆಗದೆ ಇದ್ರೆ ಪ್ರಾಣ ಬಿಡೋಕೆ ಸಿದ್ಧವಾಗಿದ್ಲು. ಅವ್ರ ಪೈಲ್ವಾನ್ ಮಾವನಿಗೆ ಕುಸ್ತಿ ಹುಚ್ಚು, ನನ್ ಪೈಲ್ವಾನ್ ಅತ್ತೆಗೆ ಅಮೆರಿಕ ಹುಚ್ಚು. ಈ ಹುಚ್ಚು ಬಿಡೋವರೆಗೂ ನಮಗ್ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ನಮಗ್ ನೆಮ್ಮದಿ ಸಿಗಲ್ಲ. ಅದಕ್ಕೋಸ್ಕರ ನಾವಿಬ್ರು ಸೇರಿ ಈ ನಾಟಕ ಆಡದ್ವು. ಡಾಕ್ಟ್ರು ಆಭಾಸಾಸಪುಕೆ ಅಂತ ಶುರು ಮಾಡಿ ತಾಯಿನೂ ಮಗಳನ್ನೂ ಅಲ್ಲಿ ಗಟ್ಟಿದ್ರು. ನಾನು ಚಂದ್ರುಗೆ ನನ್ ವೇಷ ಹಾಕ್ಸಿ ಪೈಲ್ವಾನ್ ನಂಜನ ಮೇಲೆ ಕುಸ್ತಿ ಛೂ ಬಿಟ್ಟೆ. ನಂಗವತ್ ಏಟ್ ಬಿದ್ದಾಗ್ಲೇ ಗೊತ್ತು ಆ ವರ್ಷ ನಿಂದಲ್ಲ ಅಂತ. ನಾನ್ ಕುಸ್ತಿಲ್ ಗೆದ್ದಿದ್ದು ಸುಳ್ಳು, ಚಂದ್ರು ಅಮೆರಿಕಾಗ ಹೋಗೋದು ಸುಳ್ಳು. ಪಾಪಣ್ಣ ಈ ಮದ್ವೆ ನಾನು ಒಪ್ಪಲ್ಲ. ಮಾತು ಅಂದ್ರೆ ಮಾತು, ಗೆದ್ದವನ ಕೈಲಿ ಬೇಕಾದ್ರೆ ನಿನ್ ಮಗಳು ತಾಳಿ ಕಟ್ಸು, ಇಲ್ದ್ರೆ ಇದ್ರೆ ನಾನು ಅಸಹ್ಯ ಮಾಡ್ತೀನಿ. ಚಂದ್ರು ಈ ನಂಜನ್ಗೆ ಕ್ಲೋರೋಫಾರ್ಮ್ ಕೊಡೋ ತನಕ ಹತ್ರ ಹೋಗಕ್ ಧೈರ್ಯನೇ ಬರಲ್ಲ. ನಾನ್ ಹೇಗಯ್ಯ ಹೊಡಿಲಿ? ನಾನು ಅವತ್ತೇ ಹೇಳಿಲ್ವಾ ನಾವಿಬ್ರು ನಮಗಿಬ್ರು ಅಂತ? ಈ ಇಬ್ರೇ ನಮ್ಮಿಬ್ರಿಗೂ ಪ್ರೇಮಕ್ಕೆ ಯಾವತ್ತೂ ಸೋಲೆ ಇಲ್ಲ. ಧೈರ್ಯ ತಗೊಂಡು ನುಗ್ಗೇ. ನಾನು ಅವನ್ನ ಗೆಲ್ಲಕ್ಕಾಗತ್ತಾ? ಯಾಕಾಗಲ್ಲ? ಮನುಷ್ಯನಿಗೆ ಆತ್ಮವಿಶ್ವಾಸ ಮುಖ್ಯ. ದಮ್ಮಿದ್ದ ಬಾರೋ ಮಗನೇ, ಕುಸ್ತಿಲ್ ನಾನು ಗೆದ್ದು ಆಮೇಲೆ ಅವಳು ಮದುವೆ ಮಾಡ್ಕೊ. ಬಿಳಿಗಿರಿ ಏನು ಇದು? ಡಾಕ್ಟ್ರೇ ಡಾಕ್ಟ್ರೆ ನಿಮಗ್ ಗಿರ್ಜಾ ಬೇಡವಾ? ಅವಳನ್ ಮದುವೆ ಆಗಕ್ ಇಷ್ಟ ಇಲ್ವಾ? ಹೇಳಿ ಮೇಲೆ ಹೊಡಿರಿ ಅವನ್ನ, ಮುರಿರಿ ಅವನ್ ಮೂಳೆನ ಹೇಳಿ. ಡಾಕ್ಟ್ರೆ ಈ ರೀತಿ ಹೇಳ್ತಿನ್ಬಾರ್ದು. ನೀವು ಗಿರಿಜನ್ ಮದುವೆ ಮಾಡ್ಕೋಬೇಕು ಅಂದ್ರೆ ಅವನ್ನ ಹೊಡಿಲೇಬೇಕು, ಇಲ್ಲಾಂದ್ರೆ ಅವನೇ ತಾಳಿ ಕಟ್ಬಿಡ್ತಾನೆ. ಹೇಳಿ ಮೇಲೆ ಗಿರಿಜನ್ ನೆನ್ಸ್ಕೊಳ್ಳಿ, ಹೊಡಿರಿ ಅವನ್ನ ಪ್ಲೀಸ್. ನಿಮ್ ಗಿರಿಜನ್ಗೋಸ್ಕರ ಆದ್ರೆ ಅವನ್ನ ಹೊಡಿಲೇಬೇಕು.
ಹಸೆಮಣೆ ಹತ್ತು, ತಾಳಿ ಕಟ್ಟು. ಅರೆ ಹೋದ ಯಾಕಪ್ಪ ಗಿರಿಜೆ ಕೊಂದ ಮಾಡ್ಕೊಳ್ಳಿದ್ವ ಡಾಕ್ಟರ್ ಮಾಡ್ತಾರೆ ಮಾಡಿಸ್ಕ ಹಾಕಿ ಡಾಕ್ಟ್ರೆ ಇನ್ನೊಂದ್ ಮರಗಿ ಡಾಕ್ಟ್ರೆ ಪಾಪಣ್ಣವ್ರೆ ಈಗ ತಾಳಿ ಕಟ್ಬೋತಾನೆ. ಓಹೋ ಜಮಾಯಿಸಬಹುದು ಇವ್ರು ಕಟ್ಟಬಹುದು ನೀನ್ ಕಟ್ಟೋ ಹಾಗಿಲ್ಲ. ಯಾಕೆ ಮತ್ತೇನ್ ಮತ್ತೆ ನಿನಗೆ ಮಲ್ಲೋಗ್ರ ಸುಳ್ಳು ಹೇಳಿ ಮೋಸ ಮಾಡಿದ್ದು ಅಲ್ದೆ ನನ್ನ ನನ್ ಮಗಳು ಬೆಗ್ಗರ್ಸ್ ಕಾಲೇಜಲ್ಲಿ ಕೆಲಸ ಮಾಡೋ ಹೋಗಿ ದುಡಿಸಿದ ಈ ಪಾಪಿಗೆ ನಾನು ನನ್ ಮಗಳ ಕೊಡ್ತೀನ. ಮಮ್ಮಿ ನನಗೆ ಚಂದ್ರನೇ ಬೇಕು. ಚಂದ್ರ ಗಿಂದ್ರ ಅಂದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ. ಡಾಕ್ಟರ್ನ ಗೆದ್ದ ಮದುವೆ ಮಾಡ್ಕೋತಾನೆ. ಇವನೇನ್ ಮಾಡ್ದ ಅಮೆರಿಕಾನೇ ಇಲ್ಲ ಅಂದ್ಮೇಲೆ ಇವನೇ ಹಾಕ್ಬೇಕು ಈ ಹಳ್ಳಿ ಹಾಕ್ಬೇಕು. ನಡಿ ಮಮ್ಮಿ ನೀನ್ ತಾಳು ಕುಣಿಯೋಕೆ ನನ್ ಡ್ಯಾಡಿ ಅಲ್ಲ. ನನಗೆ ಎದುರುವಾಸೋಷ್ಟು ಧೈರ್ಯ ಬಂತ ನಿನಗೆ? ಸಾಕಿರೋ ನಾಯಿನೇ ಸಾಯೋ ಹಾಗೆ ಬಡಿತಾ ಇದ್ರೆ ಸುಮ್ನಿರಲ್ಲ ಮಮ್ಮಿ. ನಾನು ಮನುಷ್ಯಳು, ಯೋಚನೆ ಮಾಡೋ ಶಕ್ತಿ ಇರೋಳು, ಮಾತಾಡೋಕ್ ಬರೋಳು, ಒಳ್ಳೇದು ಕೆಟ್ಟದ್ದು ಯಾವ್ದು ಅಂತ ನಿರ್ಧಾರ ಮಾಡಕ್ಕೆ ಗೊತ್ತಿರೋಳು. ಚಂದ್ರು ನಮ್ಮ ಮೊದಲನೇ ಸಲ ನೋಡಿದಾಗ್ಲೆ ನಾನು ಇಷ್ಟಪಟ್ಟೆ. ಹಳ್ಳಿ ಸೇರಿದ್ರೆ ಹಾಳಾಗ್ತೀಯ ಅಂತ ನೀನೇ ಹೆದರ್ಸಿದ್ದು. ಚಂದ್ರು ನನ್ನನ್ನು ಪ್ರೀತಿಸ್ದ, ನನಗೋಸ್ಕರ ಹುಟ್ಟಿದ ಹಳ್ಳಿ ಬಿಟ್ಟು ಪಟ್ಟಕ್ ಬಂದ. ಹೇಗಾದ್ರೂ ಮಾಡಿ ನನ್ ಕೈ ಹಿಡಿಲೇಬೇಕು ಅಂತ ನಾಟಕ ಆಡ್ದ. ಆದ್ರೂ ಮೋಸ ಮಾಡ್ಲಿಲ್ಲ, ತಾಳಿ ಕಟ್ಟೋಕ್ ಮುಂಚೆ ಸತ್ಯ ಹೇಳ್ದ. ನೀವ್ ಒಪ್ಪಿದ್ರೆ ತಾಳಿ ಕಟ್ತೀನಿ ಅಂದ. ಈಗ ಹೇಳಮ್ಮ ನಾಗರಿಕತೆ ಎಲ್ಲಿದೆ, ಸಂಸ್ಕೃತಿ ಯಾರ ಹತ್ರ ಇದೆ ಅಂತ? ನನಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರೋ ನನ್ನ ಅಜ್ಜಿ, ನನಗೋಸ್ಕರ ಎಂಥ ತ್ಯಾಗಕ್ಕೂ ಸಿದ್ಧವಾಗಿರೋ ಗಂಡ ಎಲ್ಲ ಹೆಣ್ಗೂ ಸಿಗ್ತಾನೇನಮ್ಮ? ಈಗ ಹೇಳಮ್ಮ ಹೇಗೋ ನಿನ್ ದುರಾಸೆಯಿಂದ ಸಗಳೆ ಹೊತ್ತಿದ್ದೀನಿ, ಇನ್ಮೇಲೆ ಈ ಮನೇಲೆ ಹಸೆ ಬರ್ಕೊಂಡಿರ್ತೀನಿ. ಲೇ 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 ಕಾಂಚನ ನಿನ್ನ ಅಮ್ಮ ಭ್ರಮರಮ್ಮ ಇನ್ನಾದ್ರೂ ನಿನ್ನ ಹಠಮಾರಿತನ ಬಿಟ್ಬಿಡಮ್ಮ. ಯೋಚನೆ ಮಾಡು, ಚಂದ್ರು ಮದುವೆ ಮಾಡ್ಕೋಬೇಕು ಅಂತ ಏನಾದ್ರು ಮನಸ್ಸು ಮಾಡಿದ್ರೆ ನಿನ್ನ ಎದುರಿಗೆ ಸತ್ಯ ಹೇಳದೇನೆ ತಾಳಿ ಕಟ್ಬೋದಾಗಿತ್ತು ಅಲ್ವೇ? ಅವನ್ ಗುಡನ್ ಮೆಚ್ಕೋಬೇಕಮ್ಮ. ಇನ್ನು ಉಸಿರು ಎತ್ತಿದ್ರೆ ನಿನ್ನ ಪುಟ್ಟ ಬಾಲ್ಬಾತ್ ಹಂಗ ಹೊತ್ತು ಬಿಡ್ತೀನಿ. ಚಂದ್ರು ಕಟ್ಟಯ್ಯ ತಾಳಿನ ಹೋದ್ರಯ್ಯ ಬಾಲ್ಗಾರ. ನೋಡಿ ಅವರೆಲ್ಲ ನಿಮ್ಮನ್ನು ದೂರ ಮಾಡಿದ್ರು ಅಂತ ನಾ ನಿಮ್ಮನ್ನು ದೂರ ಮಾಡಲ್ಲ. ಎಷ್ಟೇ ಆದ್ರೂ ನೀವು ನನ್ನ ಅತ್ತೇನೆ, ನಾನೇ ಮಳಿಯನೆ. ದಯವಿಟ್ಟು ಅಳಬೇಡಿ, ಕಣ್ಣೀರ್ ಹಾಕಿದ್ರೆ ನಿಮ್ ಗ್ಲಾಮರ್ ಕಮ್ಮಿ ಆಗೋಗುತ್ತೆ. ಹೌದಲ್ಲ ಬನ್ನಿ. ಜೈ ಮಾರುತಿ. ನಾವಿಬ್ಬರು ಹೇ ನಮಗಿಬ್ಬರು ಹೋ, ನಾವಿಬ್ಬರು ಅವರಿಬ್ಬರು. ಇದು ಬ್ರಹ್ಮನ ಬರಹ ಕ್ಷಣಕಾಲದ ವಿರಹ.